ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಮಹಾಭಾರತ ಪಾತ್ರ ಪರಿಚಯದ ಮಾಲಿಕೆಯಲ್ಲಿ ಭಗವಾನ್ ಕೃಷ್ಣನ ವ್ಯಕ್ತಿತ್ವವನ್ನು ಈ ಒಂದು ಮೂರು ದಿವಸಗಳಿಂದ ನೋಡ್ತಾ ಇದ್ದೀವಿ ನಿನ್ನೆ ದಿವಸ ನಾವು ಜರಾಸಂಧ ಪದೆಯ ಪೂರ್ವ ಸನ್ನಾಹದ ಕಡೆಗೆ ಬಂದವಿ ಮಗಧೇಂದ್ರ ಜರಾಸಂಧನನ್ನು ಗೆದ್ದ ಹೊರತು ರಾಜಸೂಯ ಆಗುವುದಿಲ್ಲ ಅಂತನ್ನೋದು ಧರ್ಮರಾಜನಿಗೆ ಈ ಅಪೇಕ್ಷೆಯನ್ನು ನಾರದರು ಬಿತ್ತಿದ್ರು ಅದು ಆಗುತ್ತದೆಯಾ ಇಲ್ಲವಾ ಅಂತ ಮತ್ತೆ ಕೃಷ್ಣನನ್ನು ಕರೆಸಿಕೊಳ್ತಾನೆ ಅವನು ಹೇಳ್ತಾನೆ ತ್ವಂತು ಹೇತೂನ್ ಅತೀತ್ಯೈತಾನ್ ಅಕ್ರೋಧ ಕಾಮಕ್ರೋಧೋ ವ್ಯತೀತ್ಯ ಚ ಪರಮಂ ನ ಕ್ಷಮಂ ಲೋಕೆ ಯಥಾವದ್ ವಕ್ತು ಅರ್ಹಸಿ ಅಂತ ತಂತು ಹೇತೂನ್ ಅತಿತ್ಯ ನೀನು ಯಾವುದೇ ಒಂದು ಪ್ರತ್ಯೇಕವಾದ ರಾಗದ್ವೇಷಗಳ ಕಾರಣಗಳನ್ನು ಇಟ್ಟುಕೊಳ್ಳದೆ ಕಾಮಕ್ರೋಧವು ವ್ಯತೀತ್ಯ ಅಂದರೆ ಹರ್ಷಾಮರ್ಷಗಳನ್ನು ಮೀರಿ ನಿನಗೆ ಪರ್ಸನಲ್ ಗೇನ್ಸು ಪರ್ಸನಲ್ ವೆಂಜನ್ಸ್ ಅದು ಯಾವುದೂ ಇಲ್ಲದೆ ಹೇತು ನತೀತ್ಯ ಅಂದರೆ ಸುಮ್ಮನೆ ಕಳ್ಳನಿಗೊಂದು ಪಿಳ್ಳೇನೆವಾ ಅನ್ನುವಂಥ ಕಾರಣಗಳು ಹೇತ್ವಾಭಾಸಗಳನ್ನೆಲ್ಲ ಬೀರಿ ಮೀರಿ ಪರಮಂನ ಕ್ಷಮಂ ಲೋಕೆ ಯಥಾವತ್ ಭಕ್ತು ಅರ್ಹಸಿ ನಮಗೆ ಯಾವುದು ಲೋಕದಲ್ಲಿ ಉತ್ತಮೋತ್ತಮವಾದದ್ದೋ ವಸ್ತುಸ್ಥಿತಿಯದೋ ಅದನ್ನು ಭಕ್ತು ಮರಹಸಿ ಹೇಳುವ ಸಮರ್ಥ ಆಗಿದ್ದೀಯಾ ಅಂತ ಧರ್ಮರಾಜ ಹೇಳ್ತಾನೆ ಕೃಷ್ಣನ ವ್ಯಕ್ತಿತ್ವದ ಬಗ್ಗೆ ಇದು ತುಂಬ ಚೆನ್ನಾಗಿರುವಂಥ ಮಾತು ಅಂದರೆ ಅವನು ನಮಗೆ ತುಂಬ ಯುಕ್ತವಾದ ಸಲಹೆಯನ್ನು ಕೊಡ್ತಾನೆ ಆ ಸಲಹೆ ಕೊಡುವಲ್ಲಿ ಅವನು ವ್ಯಕ್ತಿಗತವಾದ ಲಾಭ ನಷ್ಟಗಳನ್ನು ಯಾವುದನ್ನು ಗಣನೆಗೆ ಇಟ್ಟುಕೊಳ್ಳಲ್ಲ ಅದು ಯಾವುದೂ ಅವನಿಗಿರಲ್ಲ ಮಾತ್ರವಲ್ಲ ಎದ್ದೋಗೋ ಮಾತ್ರ ಒಂದು ಬಿದ್ದೋಗ್ಲಿ ಅಂತ ಯಾವುದೋ ಒಂದು ಹಾರಿಕೆಯ ಜಾರಿಕೆಯ ತೋರಿಕೆಯ ಸೋರಿಕೆಯ ಸಲಹೆಯನ್ನು ಕೊಡೋದಿಲ್ಲ ಸ್ಪಷ್ಟವಾಗಿ ತೆಂಗಿನಕಾಯಿ ಒಡೆದಂತೆ ಹೇಳ್ತಾನೆ ಮತ್ತು ನಮಗೆ ಯಾವುದು ಆಗುತ್ತದೆ ಯಾವುದು ಆಗುವುದಿಲ್ಲ ಅಂತ ವಾಸ್ತವದ ಚಿತ್ರಣ ಬರುತ್ತದೆ ಅಂತ ಲೋಕದಲ್ಲಿ ತುಂಬ ಬಾರಿ ನಮಗೆ ಬರುವ ಕಷ್ಟ ಇದೆ ವಾಸ್ತವ ಚಿತ್ರಣಗಳನ್ನು ತುಂಬ ಅಂತ ತನಿಸ್ಕೊಂಡವರು ಆತ್ಮೀಯರು ಅಂತ ಅನಿಸ್ಕೊಂಡವರು ದೊಡ್ಡವರು ಅಂತಾದವರು ಕೊಡಲ್ಲ ನಿಮಗಿದಾಗತ್ತೆ ಆಗೋಲ್ಲ ನೀವು ಇದನ್ನು ಮಾಡಬಲ್ಲರಿ ಮಾಡೋಕ್ಕಾಗೋಲ್ಲ ಅನ್ನುವುದನ್ನು ಹೇಳುವುದೇ ಇಲ್ಲ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ನಾವ್ಯಾಕೆ ಕೆಟ್ಟವರಾಗಬೇಕು ಅನ್ನುವಂಥದ್ದು ಕೃಷ್ಣನದು ದೃಷ್ಟಿ ಖಂಡಿತ ಅದಲ್ಲ ಒಂದು ವ್ಯಕ್ತಿಗತವಾದ ವಿಷಯವನ್ನು ನಿವೇದನೆ ಮಾಡಿಕೊಳ್ಬೇಕು ಈ ವೇದಿಕೆಯೂ ಸೇರಿದಂತೆ ಅನೇಕ ವೇದಿಕೆಗಳಲ್ಲಿ ನನ್ನ ಬರವಣಿಗೆಗಳಲ್ಲಿ ನಾನು ಕೃಷ್ಣನ ಈ ಒಂದು ನಿಶ್ಚಯವನ್ನು ಲಕ್ಷಾಂಶವೋ ಕೋಟ್ಯಂಶದಲ್ಲಿಯೋ ಒಂದಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದನ್ನು ಎಷ್ಟೋ ಜನ ತಪ್ಪಾಗಿ ತಿಳಿಯೋದುಂಟು ಅಹಂಕಾರದಿಂದ ಆಡ್ತೀನಿ ಉಪೇಕ್ಷೆಯಿಂದ ಆಡ್ತೀನಿ ಕಳೆದ ವಾರವೋ ಯಾರೋ ಒಬ್ಬರು ವಯಸ್ಸಾದವರು ಬಂದು ಅಯ್ಯಪ್ಪ ಅಪ್ಪ 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 ಬೇಡಪ್ಪ ಇವರು ತುಂಬ ಬೈತಾರೆ ಬೈತಾರೆ ಅಂತ ಅಂದ್ಕೊಂಡು ಎದ್ದು ಹೋದ್ರಂತೆ ಸಭೆಯಿಂದ ಪಾಪ ಏನು ಮಾಡೋಣ ಅಂದರೆ ದಾಕ್ಷಿಣ್ಯಕ್ಕೆ ಒಳಪಟ್ಟು ಹೇಳುವುದಾಗುತ್ತದೆ ನಾನು ಆ ಥರ ಅರ್ಥಕಾಮ ಲೋಭದಿಂದ ಖಂಡಿತವಾಗಿ ಯಾವ ಬರವಣಿಗೆಯನ್ನು ಮಾಡಿಲ್ಲ ಯಾವ ಭಾಷಣವನ್ನು ಮಾಡಿಲ್ಲ ಅದನ್ನು ಯಾವ ಅಗ್ನಿದಿವ್ಯ ಮಾಡಿ ಘಟ ದಿವ್ಯ ಮಾಡಿ ಅದನ್ನು ಕೂಡ ಮಾಡಿ ಪ್ರತಿಜ್ಞೆ ಮಾಡಬಲ್ಲೆ ಅಂದರೆ ಅಷ್ಟೂ ನಮಗಾಗಲಿಲ್ಲ ಅಂತಂದರೆ ಇನ್ಯಾರಿಗಾಗುತ್ತದೆ ನಾನು ಮತ್ತೆ ಮತ್ತೆ ಪರೀಕ್ಷೆ ಮಾಡಿಕೊಳ್ಳೋದು ನನ್ನಿದೆ ನನಗೇನು ಯಾವ ಬದುಕು ಅಂತ ಉಂಟು ನನ್ನದಾದ ಬದುಕು ಅಂತ ಏನು ಉಂಟು ನಾನು ನನಗನಿಸಿದ ಸತ್ಯ ಹೇಳೋಕ್ಕಾಗದೇ ಇದ್ದರೆ ಇನ್ನು ಯಾರು ಸತ್ಯ ಹೇಳಲಿ ಮತ್ತೊಂದು ಮಾಡೋದಂತ ಯಾರು ನಿರೀಕ್ಷೆ ಮಾಡೋಣ ಅಂತ ನಾವು ಒಂದು ಮಟ್ಟದ ಆ ಪ್ರಾಮಾಣಿಕತೆಯನ್ನು ನಾವು ಇಟ್ಟುಕೊಳ್ಳದೇ ಇದ್ದರೆ ನಮ್ಮ ಬದುಕು ಯಾಕೆ ಅಂತ ಅನಿಸುತ್ತದೆ ಒಂದು ವಿಷಯದಲ್ಲಿ ಅಷ್ಟು ಪರಿಶ್ರಮ ಮಾಡಿ ಹಾಗೆ ಮಾಡದೇ ಇದ್ದರೆ ಇಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಶಿವನ ವಿಷಯವಾಗಿ ಮಾತಾಡ್ತಾ ಇದ್ದೆ ವ್ಯಾಸರ ವಿಷಯವಾಗಿ ಮಾತಾಡ್ತಾ ಇದ್ದೆ ಶಿವನಿಗೆ ಭಾವ ಅಂತ ಒಂದು ಹೆಸರಿದೆ ಅಂತ ಪ್ರಾಸಂಗಿಕವಾಗಿ ಬಂತು ಯಾವುದೋ ರಣವೀರ ಶೈವರು ಪಾಪ ಅಲ್ಲಿ ಬಂದವರು ಹರಿಹರ ಹೇಳ್ತಾನೆ ಅಭವ ಅಂತ ಕರಿಬೇಕು ಭವ ಅಂತ ಕರಿಬಾರ್ದು ಅಂತ ಸ್ವಾಮಿ ನಿಮಗೆ ಹರಿಹರ ದೊಡ್ಡ ಪ್ರಮಾಣವಾಗಿರ್ಬೋದು ವೇದಗಳಿಂದ ಇದಿದೆ ಕಾಳಿದಾಸಾದಿಗಳೆಲ್ಲ ಹೇಳಿದ್ದಾರೆ ಬರ್ತಿರೋ ವಾದಕ್ಕೆ ಅಂತಂದೆ ಒಂದು ಎರಡು ಮಾತುಗಳಲ್ಲ ಅಂತಾರೆ ಬಡಿದು ಕೂಡಿಸ್ಬೇಕಾಗುತ್ತದೆ ಅಷ್ಟೇ ಭವ ಅನ್ನೋದಕ್ಕೂ ಏನು ಕೀಳಾದ ಅರ್ಥ ಇಲ್ಲ ಶಿವನಿಗೆ ಹುಟ್ಟಿದೆ ಅಂತ ಅಂದರೆ ಶಿವನಿಗೆ ಹುಟ್ಟಿಲ್ಲ ಸಾವಿದೆ ಅಂತ ಬೇಕಾದ್ರೂ ಅರ್ಥ ಆಗುತ್ತೆ ನಾವು ಅದಕ್ಕೆ ಅರ್ಥ ಹೀಗೆ ಕಲ್ಪಿಸ್ತೀವಿ ರುದ್ರ ಅನ್ನೋದಕ್ಕೆ ರೋದಯತಿ ದ್ರಾವಯತಿ ನಮ್ಮನ್ನು ರೋದ ಸ್ನೇಹ ಮಾಡಿಸ್ತಾನೆ ಆಳಿಸ್ತಾನೆ ಒದ್ದಾಡಿಸ್ತಾನೆ ಕರಗಿಸ್ತಾನೆ ಅಂತ ಕೆಟ್ಟರ್ಥವೂ ಹೇಳ್ಬೋದು ಅದು ಕೆಟ್ಟರ್ಥವೇನೂ ಅಲ್ಲ ನಮ್ಮನ್ನು ಸೀಸನ್ ಮಾಡ್ತಾನೆ ಕಷ್ಟ ನಷ್ಟಗಳಿಂದ ನಮ್ಮನ್ನು ಪರಿಪಾಕಗೊಳಿಸ್ತಾನೆ ಮತ್ತು ರೋದನಂ ದ್ರಾವಯತಿ ನಮ್ಮ ದುಃಖಗಳನ್ನು ಇಲ್ಲವಾಗಿಸಿಬಿಡ್ತಾನೆ ಅಂತಲೂ ಅರ್ಥ ಇದು ಅರ್ಥ ಮಾಡುವ ಚಮತ್ಕಾರದಿಂದ ಎಲ್ಲ ಶಬ್ದಗಳು ಪರವಸ್ತು ವಾಚಕಗಳೇ ಆಗಿವೆ ಜಗತ್ತಿನ ಎಲ್ಲ ವಸ್ತುವು ಪರಮಾತ್ಮನೇ ಆಗಿದ್ದಾನೆ ಅಮೇಧ್ಯದಿಂದ ಮೊದಲುಗೊಂಡು ಆನಂದದವರೆಗೆ ಆ ಬ್ರಹ್ಮವಸ್ತುವೆ ಆಗಿದೆ ಇದನ್ನು ದಾಕ್ಷಿಣ್ಯವಿಲ್ಲದೆ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ಬೇಕಾಗತ್ತೆ ಕೆಲವೊಮ್ಮೆ ಹೇಳದೆ ತಿಪ್ಪೆ ಸಾರಿಸ್ತಾ ಇದ್ದರೆ ಆಗುವಂಥದ್ದಲ್ಲ ನಯ ಬೇಕು ಸೌಜನ್ಯ ಬೇಕು ಆದರೆ ಸುಳ್ಳಿನ ದಾರಿಗೆ ಮಾತ್ರ ಅದು ಹೋಗುವಂತೆ ಇರಬಾರದು ಕೃಷ್ಣ ಅದನ್ನು ಸರ್ವೋನ್ನತವಾದ ಲೋಕಕ್ಕೆ ಮಹೋನ್ನತವಾದ ಮಾದರಿಯಾಗಿ ಕೃಷ್ಣ ಕೃಷ್ಣ ಅಂತ ಭಜನೆ ಮಾಡೋದು ಕೃಷ್ಣನ ಒಂದು ಸದ್ಗುಣವನ್ನು ಅಳವಡಿಸ್ಕೊಳ್ಳದೇ ಇದ್ದರೆ ಅದು ಯಾತಕ್ಕೆ ಬೇಕು ಆ ಬದುಕು ಆ ಭಾಗವತ ಯಾತಕ್ಕೆ ಪಿಂಡ ಕೂಡು ಯಾತಕ್ಕೆ ಬೇಕಾಗುವಂಥದ್ದು ತಿಪ್ಪೆಗೆಸಿಬೇಕು ಆ ಥರದ ಭಾಗವತವನ್ನು ನಾವು ಮಾಡುವಂಥ ಕೊಂಡಾಟವನ್ನು ಒಂದು ಮಟ್ಟಕ್ಕೂ ಆಚರಣೆಗೆ ತಂದುಕೊಳ್ಳದೆ ಇದ್ದರೆ ಅದು ಯಾತಕ್ಕೆ ಬರುತ್ತದೆ ಎಸ್ಯಾಗಮ ಕೇವಲ ಜೀವಿಕಾ ಯೈ ತಮ್ಮ ಜ್ಞಾನ ಪುಣ್ಯಂ ಮಣಿಜಂ ವದಂತಿ ಅಂತ ಕಾಳಿದಾಸ ಹೇಳಿದಂತೆ ಆಗುತ್ತೆ ಒಂದು ಸ್ವಲ್ಪವಾದರೂ ನಮ್ಮ ಬದುಕಿನಲ್ಲಿ ಇಳಿದು ಬರಬೇಕು ನಮಗಿಂತ ಯಾರು ಉತ್ತಮವಾಗಿ ಬದುಕ್ತಾ ಇದ್ದಾರೆ ಅವರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಪ್ರದಕ್ಷಿಣ ನಮಸ್ಕಾರ ಮಾಡಿ ತಪ್ಪು ಗಾಣಕ್ಕೆ ಕೊಡಬೇಕಾಗುತ್ತದೆ ಈ ಅರ್ಥದಲ್ಲಿ ಧರ್ಮರಾಜವನ್ನು ನಚ್ಚಿಕೊಂಡಿದ್ದ ಇಡೀ ಅವನ ಕಾಲ ನಚ್ಚಿಕೊಂಡಿತ್ತು ನೀನು ನಿನಗೆ ಕಂಡ ಸತ್ಯವನ್ನು ರಾಗದ್ವೇಷ ಇಲ್ಲದೆ ನಿರಗ್ರಹವಾಗಿ ನಿರ್ಭೀತಿಯಿಂದ ಹೇಳ್ತೀಯಾ ಅಂತ ತುಂಬ ಮುಖ್ಯ ಅದಕ್ಕೆ ಪಂಡಿತರು ಯಾರು ಪಾಂಡಿತ್ಯ ಅಂದರೆ ಏನು ಪಾಂಡಿತ್ಯಂ ಪರಿಚ್ಛೇದ ಕತ್ತರಿಸಿದಂತೆ ಸೈಜ್ ಮಾಡಿ ಅದನ್ನು ಕರೆಕ್ಟಾಗಿ ಸ್ಲೈಸ್ ಮಾಡಿ ಇಷ್ಟು ಅಂತ ಹೇಳ್ತಕ್ಕಂಥದ್ದು ಪರಿಚ್ಛೇದ ಇದಿಷ್ಟೇ ಮೂರು ಲೋಕಕ್ಕೆ ಹೋದರೂ ಇದರ ಅರ್ಥ ವ್ಯತ್ಯಾಸವಾಗೋದಿಲ್ಲ ಇದನ್ನ ಬಿಟ್ಟು ಮತ್ತೆ ಯಾವುದು ಅಲ್ಲ ಅಂತನಬೇಕು ಆ ಥರ ಪಂಡಿತರನ್ನು ಎಲ್ಲಿಂದ ತರೋಣಪ್ಪ ಅಂತ ನಮ್ಮ ವೆಂಕಟಾಚಾರ್ಯ ಶಾಸ್ತ್ರಿಗಳು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಪರಿಚ್ಛೇದೋಹಿ ಪಾಂಡಿತ್ಯಂ ಅನ್ನುವ ಮಾತು ಪಾಂಡಿತ್ಯ ಅಂತಂದರೆ ಪರಿಚ್ಛೇದ ಅನ್ನೋದ್ರ ಜೊತೆಗೆ ಡಿಟ್ಯಾಚ್ಮೆಂಟ್ ಅಂತಲೂ ಅರ್ಥ ಉಂಟು ಅಂದರೆ ನನಗಿದರ ಅಂಟಿ ಇಲ್ಲ ಎದ್ದು ಬಿದ್ದೋಗಲಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನೀವೆಲ್ಲ ಈ ಥರ ಕಠೋರವಾದ ಮಾತುಗಳನ್ನು ಹೇಳಿದ್ರೆ ಜಗತ್ತಿಗೆ ಭಯ ಆಗ್ಬಿಡುತ್ತೆ ಒಂದು ಎರಡಕ್ಕೆಲ್ಲ ಹೊರಟೋಗ್ಬಿಡ್ತಾರೆ ಜನ ಏನು ಗತಿ ಅಂದರೆ ಸತ್ತು ಹೋಗಿಬಿಡಲಿ ನಾಳೆ ಸಾಯೋರು ಹಿಂದೆ ಸತ್ತು ಹೋಗಲಿ ಈಗ ಸಾಯೋರು ಈ ಕ್ಷಣದಲ್ಲಿ ಸಾಯಲಿ ಯಾಕನ್ನೋಣ ಸತ್ಯ ಅನ್ನೋದು ಬಹಳ ಮುಖ್ಯವಾದದ್ದು ಅಂತಂತಾರೆ ಅಂದರೆ ಅಲ್ಲಿ ಬರುವುದೇನಂದರೆ ತಾಳ್ಕೊಳಕ್ಕಾಗೋಲು ಅನ್ನೋ ಒಂದು ಅಂಶವನ್ನೇ ಇಟ್ಟುಕೊಂಡು ತಿಪ್ಪೆ ಸಾರಿಸೋದನ್ನೇ ಮಹೋನ್ನತವಾದ ಗುಣ ಅಂತಂದುಬಿಟ್ರೆ ಗತಿಯೇನು ನೋಡಿ ಧರ್ಮರಾಜ ನಾನು ರಾಜಸೂಯ ಮಾಡ್ಬೋದಾ ಅಂತ ಕೇಳಿದರೆ ಎಲ್ಲರೂ ಆಹಾ ಓಹೋ ನಿನಗಿಂತ ಯಾರು ಇಂಥದ್ದುಂಟು ಇಂಥದ್ದುಂಟು ಅಂತೆಲ್ಲ ಅಂದಾಗ ಕೃಷ್ಣನ ಅವನು ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸರ್ವ ಸರ್ವೈರ್ ಗುಣೈರ್ ಮಹಾರಾಜ ರಾಜಸೂಯಂ ತ್ವಮರ್ಹಸಿ ಜಾನತ ಜಾನತಸ್ತ್ವೇವ ಜಾನತಸ್ತ್ವೇವತೆ ಸರ್ವಂ ಕಿಂಚಿತ್ ವಕ್ಷಾಮಿ ಭಾರತ ನು ಜರ ನು ಶಕ್ಯಂ ಜರಾಸಂಧೆ ಜೀವಮಾನೇ ಮಹಾಬಲೆ ರಾಜಸೂಯಸ್ತ್ವಯ ಪ್ರಾಪ್ತು ಏಷಾ ರಾಜನ್ ಮತಿರ್ಮಮ ನೀನು ತುಂಬ ಉತ್ತಮ ನಿನಗೆ ರಾಜಸೂಯ ಮಾಡುವ ಅರ್ಹತೆ ಇದೆ ಏನು ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ರಾಜನಾಗಿ ರಾಜಸೂಯಕ್ಕೆ ಒಳ್ಳೆಯತನ ಮಾತ್ರ ಸಾಕಾಗೋಲ್ಲ ಬಲವೂ ಬೇಕಾಗುತ್ತದೆ ಶತ್ರುಗಳನ್ನು ಧ್ವಂಸ ಮಾಡಿರತಕ್ಕಂಥ ಒಂದು ಸ್ಥೈರ್ಯ ಸ್ಥೇಮ ಅದು ಬೇಕಾಗುತ್ತದೆ ಎಲ್ಲಿವರೆಗೂ ಜರಾಸಂದಾಯ ಇದ್ದಾನೋ ಅಲ್ಲಿವರೆಗೂ ನಿನಗೆ ಮಾಡೋಕ್ಕಾಗಲ್ಲ ಅಂತಂತಾನೆ ಹೀಗೆ ಎಷ್ಟು ಜನ ಹೇಳಬಲ್ಲರು ಹೇಳಬೇಕಾಗುತ್ತದೆ ನೀವು ಚೆನ್ನಾಗಿ ಹಾಡಬಲ್ಲರ ಅಂತಂದರೆ ಹೌದು ಹಾಡ್ತೀರಾ ಅರೆ ಇಷ್ಟೇ ಇದರಿಂದ ಮೇಲೆ ಕೇಳೋದಿಲ್ಲ ನೀವು ಪದ್ಯ ಚೆನ್ನಾಗಿ ಬರೀಬಲ್ಲರಾ ಹೌದು ಬರಿಬಲ್ರಿ ಇಷ್ಟಕ್ಕಿಂತ ಮೇಲಕ್ಕಲ್ಲ ಈ ರೀತಿಯಾದದ್ದನ್ನು ತೀರಾ ಆತ್ಮೀಯರಿಗಾದರೂ ಹೇಳಬೇಕು ಬೀದಿನಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಹೇಳ್ತಾ ಹೋಗಬೇಕಾಗಿಲ್ಲ ನಮ್ಮನ್ನು ಯಾರು ಬಾಧ್ಯಸ್ಥಾನದಲ್ಲಿ ಇಡ್ತಾರೋ ಅವರಿಗಾದರೂ ನಾವು ಹೇಳಬೇಕಾಗುತ್ತದೆ ನಮ್ಮ ಸಲಹೆಯನ್ನು ನಮ್ಮ ಅಭಿಪ್ರಾಯವನ್ನು ನಚ್ಚಿಕೊಂಡು ಬಂದವರಿಗೆ ಹೇಳಬೇಕು ಇಲ್ಲ ನಮ್ಮಿಂದ ಹೊಗಳಿಸ್ಕೊಳ್ಬೇಕು ಅಂತ ಬಂದವರಿಗೆ ನಾವು ಉತ್ತರವಾದಿಗಳು ಅಲ್ಲ ಹೀಗಾಗಿ ಧರ್ಮರಾಜನಿಗೆ ಆ ನಿಶ್ಚಯತೆಯನ್ನು ಹೇಳ್ತಾನೆ ಇದು ನೋಡಿ ಕೃಷ್ಣ ಹೇಳುವಲ್ಲಿ ಕೆಲವರು ಆಕ್ಷೇಪ ಮಾಡಬಹುದು ಜರಾಸಂಧನ ಮೇಲೆ ಕೃಷ್ಣನಿಗೆ ಒಳಗೇ ಇತ್ತು ದ್ವೇಷ ನಮ್ಮ ಯಾದವ್ರನ್ನೆಲ್ಲ ಇಟ್ಟಾಡಿಸಿ ಒದ್ದಾಡಿಸಿದವನು ಹಾಗಾಗಿ ಹದಿನೇಳು ಬಾರಿ ಯುದ್ಧಕ್ಕೆ ಬಂದ ಅವನನ್ನು ಯಾವ ರೀತಿಯಲ್ಲಾದರೂ ಕೊಲ್ಲಬೇಕು ಅದಕ್ಕೆ ಧರ್ಮರಾಜಾದಿಗಳನ್ನು ಸಾಧನ ಮಾಡಿಕೊಂಡು ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾನೆ ಅಂತ ಖಂಡಿತ ಕೃಷ್ಣನಿಗೆ ಅದಿಲ್ಲ ಹಾಗೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂದರೆ ಅವನಿಗೆ ಅವನದಾದ ದಾರಿ ಇತ್ತು ಮುಖ್ಯವಾಗಿ ಜರಾಸಂಧ ಈ ಲೋಕದಲ್ಲಿ ಇರೋಕ್ಕೆ ಅರ್ಹನಲ್ಲ ಅವನು ರಾಜನಾಗಿರಲಿ ಸಾಮಾನ್ಯ ಮನುಷ್ಯನಾಗಿ ಕೂಡ ಬದುಕೋದಿಗೆ ಅರ್ಹನಲ್ಲ ಅದು ತೀರ್ಮಾನವಾಗಿದೆ ಮೇಲೆ ಅವನ್ನ ಹೇಗೆ ಕೊಂದರೂ ಪರವಾಗಿಲ್ಲ ಕತ್ತರಿಸಿದ್ರೂ ಪರವಾಗಿಲ್ಲ ಸುಣ್ಣಕಲ್ಲಿನ ಗಾಣದಲ್ಲಿ ಹಾಕಿ ರುಬ್ಬಿದ್ರೂ ಪರವಾಗಿಲ್ಲ ಅವನು ತೀರ್ಮಾನ ಮಾಡಿಕೊಂಡ ಇದು ತುಂಬ ಬ್ರೂಟಲ್ ಅಲ್ವಾ ಟೇಕಿಂಗ್ ಲಾ ಇಂಟು ಹ್ಯಾಂಡ್ಸ್ ಅಂತಂದರೆ ಹೌದು ಮಾಡಬೇಕಾಗುತ್ತದೆ ಕೇಳಬೇಕಾಗುತ್ತದೆ ಹಾಗಲ್ಲದೇ ಇದ್ದರೆ ದೇಶ ನಡೆಯುವಂಥದ್ದಲ್ಲ ಧರ್ಮ ಉಳಿಯುವಂಥದ್ದಲ್ಲ ಯಾವನು ತನ್ನ ಮಹಾಭೈರವನ ಆರಾಧನೆಗಾಗಿ ತೊಂಬತ್ತೆಂಟು ಜನ ರಾಜರನ್ನು ಸೆರೆ ಹಿಡಿದು ಕುತ್ಕೊಂಡಿದ್ದಾನೆ ಇನ್ನಿಬ್ಬರು ಸಿಕ್ಕಿದ ತಕ್ಷಣ ನೂರು ಅಂತ ನರಬಲಿ ಕೊಡೋಣ ಅಂತ ಇದ್ದಾನೆ ಅವನನ್ನು ಕೊಲ್ಲೋದೊಳಗೆ ತಪ್ಪು ಏನು ಅವನು ಕೊಲ್ಲದೆ ಉಳಿಸಿದ್ರೆ ಜಗತ್ತಿಗಾಗುವಂತಹ ಉಪಕಾರ ಏನು ಇದನ್ನು ನೋಡಿಕೊಳ್ಳಬೇಕು ಜರಾಸಂಧ ತನ್ನ ಜನತೆಗೇ ಕಂಟಕವಾಗಿದ್ದಾನೆ ಹೀಗಾಗಿ ಅವನ್ನು ಕೊಲ್ಲುವುದೇ ಹೌದು ಅವನು ಚಕ್ರವರ್ತಿಯಾಗಿದ್ದಾನೆ ರಾಜಸೂಯ ಅಂದರೆ ರಾಜಾನು ಸೂತೆ ರಾಜರುಗಳನ್ನು ಹುಟ್ಟಿಸುವಂಥ ಕೆಲಸ ಮಹಾಚಕ್ರೇಶ್ವರ ಹುಟ್ಟುವಂಥ ಸಂದರ್ಭ ಅದಕ್ಕಾಗಿ ಅವನು ದಿಗ್ವಿಜಯವನ್ನು ಮಾಡಬೇಕು ಅವನ ಪ್ರಭುತ್ವವನ್ನು ಎಲ್ಲರೂ ಒಪ್ಪಬೇಕು ಜರಾಸಂದ ಒಪ್ಪಲ್ಲ ಅದಕ್ಕಾಗಿ ಅವನನ್ನು ಕೊಲ್ಲುವ ಕಾರ್ಯ ಅನಿವಾರ್ಯ ಅಂತ ಭೀಮಾ ತುಂಬ ಮೆಚ್ಚಿಕೊಳ್ತಾನೆ ಕೃಷ್ಣೇ ನಯೋ ಮೈಬಲಂ ಜಯ ಪಾರ್ಥೆ ಧನಂಜಯ ಮಾಗಧಂ ಸಾಧಯಿಷ್ಯಾಮೋ ವಯಂ ತತ್ರ ಇವಾಗ್ನೇಯ ತ್ರೇತಾಗ್ನಿಗಳ ಹಾಗೆ ನಾವು ಮೂವರು ಹೋಗೋಣ ಕೃಷ್ಣನಲ್ಲಿ ರಾಜನೀತಿ ಇದೆ ಅರ್ಜುನನಲ್ಲಿ ಜಯವಿದೆ ನನ್ನಲ್ಲಿ ಬಲವಿದೆ ಮೂರು ಸೇರಿದರೆ ಇನ್ನೇನಾಗಬೇಕಾದದ್ದು ಮಂತ್ರಶಕ್ತಿ ಕೃಷ್ಣ ಮುಂಟು ಪ್ರಭುಶಕ್ತಿಯಾಗಿ ಅರ್ಜುನ ಉಂಟು ಉತ್ಸಾಹ ಶಕ್ತಿಯಾಗಿ ತಾನಿದ್ದೇನೆ ಹೋಗೋಣ ಅಂತಂದ ಹೀಗಾಗಿ ಅವರು ಹೋದರು ಅಲ್ಲಿ ಕೃಷ್ಣ ಅದೆಷ್ಟು ತಂತ್ರ ಮಾಡ್ತಾನೆ ಜಾಣ್ಮೆ ಮಾಡ್ತಾನೆ ಸೇನೆಯ ಪ್ರಮೇಯವೇ ಇಲ್ಲದೆ ರಕ್ತಪಾತವೇ ಇಲ್ಲದೆ ಮಾಡ್ತಾನೆ ಜರಾಸಂದನನ್ನು ದ್ವಂದ್ವಯುದ್ಧಕ್ಕೆ ಆಹ್ವಾನ ಆಹ್ವಾನ ಮಾಡಿ ಅವನು ದ್ವಂದ್ವಯುದ್ಧದ ಬಲೆಯಲ್ಲಿ ಸಿಲುಕುವಂತೆ ಮಾಡಿ ತನ್ಮೂಲಕ ಇನ್ನು ಯಾವುದೇ ರಕ್ತಪಾತಕ್ಕೆ ಕ್ಲೇಶಕ್ಕೆ ಅವಕಾಶವಿಲ್ಲದೆ ನಿರಪರಾಧಿಗಳ ಸಾವಿಗೆ ಒಂದು ಸ್ವಲ್ಪವೂ ಆಸ್ಪದವಾಗದಂತೆ ಮಾಡ್ತಾನೆ ಇದು ತುಂಬ ದೊಡ್ಡದಾದದ್ದು ಏಕೆಂದರೆ ನಿರಪರಾಧಿಗಳಾದ ಸೈನಿಕರು ಲೋಕ ಯಾತಕ್ಕೆ ತೊಂದರೆಗೊಳಗಾಗಬೇಕು ಜನಸಂದ ಬರೋದಿಲ್ಲ ಅದಕ್ಕಾಗಿ ಅವನು ಟ್ರ್ಯಾಪ್ ಮಾಡೋದಕ್ಕೆ ಸ್ನಾತಕರ ವೇಷದಲ್ಲಿ ಹೋಗ್ತಾರೆ ಸ್ನಾತಕರು ಅಂತಂದರೆ ಫ್ರೆಶ್ ಗ್ರ್ಯಾಜುಯೇಟ್ಸ್ ಫ್ರಮ್ ದ ಯೂನಿವರ್ಸಿಟಿ ಅಂತಾರಲ್ಲ ಗುರುಕುಲದಿಂದ ಸಮಾಯತ್ತವಾಗಿ ಬರ್ತಾ ಇರೋರು ವಿದ್ಯಾ ವ್ರತ ಸ್ನಾತಕರಾಗಿ ಅವರು ಸಮಾವರ್ತನ ಮಾಡಿಕೊಂಡು ಬಂದವರು ಅಲ್ಲಿ ಅವರಿಬ್ಬರು ಭೀಮಾ ಮತ್ತು ಅರ್ಜುನರ ಮೌನ ವ್ರತದಲ್ಲಿದ್ದಾರೆ ತಾನು ಮಾತ್ರ ಅವರು ಪರವಾಗಿ ಮಾತಾಡ್ತೀನಿ ನೀನು ನಮಗೆ ಭಿಕ್ಷೆ ಕೊಡಬೇಕು ಯುದ್ಧ ಭಿಕ್ಷೆ ಅಂತ ಹೇಳ್ತಾನೆ ಅದು ರಾತ್ರಿ ಹೋಗಿ ಕೇಳ್ತಕ್ಕಂಥದ್ದು ಹಿಂಭಾಗಲಿಂದ ಹೋಗುವಂಥದ್ದು ಹೀಗೆ ಏನೇನೋ ಉಂಟು ಆ ಅನಿರೀಕ್ಷಿತವನ್ನು ಕುತೂಹಲವನ್ನು ಭಯವನ್ನು ಕಳವಳವನ್ನು ಎಲ್ಲವನ್ನೂ ಉಂಟು ಮಾಡಿ ಅವನಿಗೆ ಡಿಸಿಷನ್ ಮೇಕಿಂಗ್ ಅಂತಾರಲ್ಲ ಅದು ಗಲಿಬಿಲಿ ಆಗುವಂತೆ ಮಾಡ್ತಾನೆ ದೃಢವಾಗಿ ತೀರ್ಮಾನ ತಗೊಳ್ಳೋಕ್ಕೆ ಆಗದಂತೆ ಇವರು ಇಂಥವರು ಏನೋ ಗೊತ್ತಾಗ್ತಾ ಇಲ್ಲ ಊರಿಗೆ ಮುಖ್ಯದ್ವಾರದಿಂದ ಪ್ರವೇಶ ಮಾಡಿಲ್ಲ ಇವರು ಸ್ನಾತಕರು ಚಂದನ ಹಾರ ಇತ್ಯಾದಿಗಳನ್ನು ದೋಚಿಕೊಂಡು ಅಲಂಕರಿಸಿಕೊಂಡಿದ್ದಾರೆ ಹಾಗೆ ಒಂದು ದೌರ್ಜನ್ಯ ಮಾಡುವುದು ಸಲ್ಲ ಅದೇ ತಪಸ್ವಿಗಳಾಗಿ ಕಾಣ್ತಾರೆ ಯೋಗ ದೀಕ್ಷಿತರಾಗಿ ತೋರ್ತಾರೆ ಪ್ರತಿಷ್ಠರಾಗಿದ್ದಾರೆ ಇದು ಬಹಳ ವಿಚಿತ್ರವಾದದ್ದು ನೋಡಿದ್ರೆ ಕ್ಷತ್ರಿಯೋತ್ತಮರಂತೆ ಕಾಣ್ತಾರೆ ಇವರ ಆಕಾರ ಪ್ರಜ್ಞೆ ವಾಕು ಎಲ್ಲ ನೋಡಿದರೆ ಅಸಾಮಾನ್ಯವಾಗಿ ತೋರ್ತಾ ಇದೆ ಏನು ಎಂಥದ್ದು ಅಂತೂ ಗೊತ್ತಾಗುತ್ತಿಲ್ಲ ಮತ್ತು ಅವನಿಗೆ ಯೋಚನೆ ಮಾಡೋಕ್ಕೂ ಅವಕಾಶ ಕೊಡ್ತಾ ಇಲ್ಲ ಈಗಲೇ ನೀನು ನಮಗೆ ಯುದ್ಧ ಯುದ್ಧಭಿಕ್ಷೆಯನ್ನು ಕೊಡಬೇಕು ಸ್ನಾತಕ ಕೇಳಿದ್ದಕ್ಕೆ ಇಲ್ಲ ಅನ್ನಬಾರದು ಅಂತ ಸಾಮಾನ್ಯವಾಗಿ ಸಂಪ್ರದಾಯ ಹಾಗೆ ಮಾಡಿ ಸೇನಾ ಸನ್ನಾಹಕ್ಕೆ ಅವಕಾಶ ಕೊಡದೆ ಅವನ ದೊಂದ ಇದ್ದಕ್ಕೆ ಕರೆದರು ಮತ್ತು ತಾವು ಯಾರು ಅನ್ನೋದನ್ನು ಹೇಳಿಯಾಯಿತು ಹೇಳಿದೊಡನೆಯೇ ಕೋಪ ಬಂತು ಅವನಿಗೆ ನೆತ್ತಿಗೇರಿ ಪಿತ್ತ ಅದಷ್ಟು ಒಳ್ಳೆಯಿದೆ ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ ಬುದ್ಧಿಗೆಟ್ಟವನು ಏನು ಬೇಕಾದರೂ ಮಾಡ್ತಾನೆ ಅವನು ಏನು ಮಾಡ್ದ ಕೃಷ್ಣನನ್ನು ಉಪೇಕ್ಷೆ ಮಾಡ್ದ ಅರ್ಜುನ ಕಾಣಿಸಲಿಲ್ಲ ಭೀಮನನ್ನೇ ಆಯ್ಕೆ ಮಾಡಿಕೊಂಡ ಅದು ಬೇಕಾಗಿತ್ತು ಇವನು ಎಷ್ಟು ದೊಡ್ಡ ಮಲ್ಲನಾದರೂ ಕೃಷ್ಣನ ಒಂದು ತಲೆಮಾರು ಹಿಂದೆ ಜರಾಸಂಧ ಕಂಸ ಅವನಿಗಿಂತ ಒಂದು ತಲೆಮಾರು ಹಿಂದೆ ಜರಾಸಂಧ ಅಂದರೆ ಅಜ್ಜನ ವಯಸ್ಸಿನವನು ಮೊಮ್ಮಗನ ಜೊತೆ ಯುದ್ಧ ಮಾಡುವಂತೆ ಆಯಿತು ಅವನು ಎಷ್ಟು ವಜ್ರಕಾಯನಾಗಿದ್ದರೂ ಕೂಡ ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಭೀಮ ಸಮರ್ಥನಾಗಿ ಅವನ ಯುದ್ಧದಲ್ಲಿ ತುದಿ ಮುಟ್ಟಿಸ್ತಾನೆ ಕೃಷ್ಣ ಅಲ್ಲಿ ತುಂಬ ಚೆನ್ನಾಗಿ ನೆರವು ಆಗ್ತಾನೆ ಅದೆಲ್ಲ ನಮಗೆ ಗೊತ್ತೇ ಇರುವಂಥದ್ದು ಅಷ್ಟಾದ ಮೇಲೆ ಅವನು ಅಲ್ಲಿರುವ ರಾಜರುಗಳನ್ನೆಲ್ಲ ಬಂಧನಾ ತ್ರಿಪ್ರಮುಕ್ತಾಶ್ಚ ರಾಜಾನು ಮಧೂಧನಂ ಪೂಜೆಯ ಮಾಸುಹು ಎಲ್ಲ ರಾಜರುಗಳನ್ನು ಸೆರೆಯಿಂದ ಬಿಡಿಸ್ತಾನೆ ಏನು ಬೇಕು ಏನು ಬೇಕು ಅಂತ ಅವರುಗಳು ಕೇಳಿದರೆ ಯುಧಿಷ್ಠಿರೋ ರಾಜಸೂಯಂ ಕರ್ತುಮರ್ ಇಚ್ಛತಿ ತಸರ್ಮ ಪ್ರವೃತ್ತಿಯ ಪಾರ್ಥಿವ ಪಾರ್ಥಿವತ್ವ ಚಿಕ್ಕ ಸರ್ವೈರ್ಭವದ್ಭಿ ಯಜ್ಞಾರ್ಥೆ ಸಹಾಯ ದೀಯತಾಮಿತಿ ಧರ್ಮರಾಜನ ಮಹಾಯಜ್ಞಕ್ಕೆ ನೆರವಾಗಿ ಇನ್ನೇನೂ ಇಲ್ಲ ಅಂತ ಅವರಿಗೆ ಜೀವದಾನವಾಗಿದೆ ಇನ್ನು ಅವರಿಗೆ ಒಂದು ಗೌರವವೂ ಸಿಗುತ್ತೆ ಸಮಾಜದಲ್ಲಿ ದೊಡ್ಡ ಸ್ನೇಹವೂ ಸಿಗುತ್ತದೆ ಈ ರೀತಿಯಾದ ದುಷ್ಟ ಮತ್ತು ದೌರ್ಜನ್ಯ ರೂಪಿಯಾದಂಥ ಜರಾಸಂಧನ ಒಂದು ಟೈರನಿ ಇದೆಯಲ್ಲ ನೈರಂಕುಶ್ಯ ನೀಗುತ್ತದೆ ಎನ್ನುವುದು ತುಂಬ ದೊಡ್ಡದಾದ ಭರವಸೆ ಆಮೇಲೆ ಜರಾಸಂಧನ ಮಗ ಸಹದೇವನಿಗೆ ಇವನು ಪಟ್ಟ ಮಾಡ್ತಾನೆ ರಾಜ್ಯವನ್ನು ಕೃಷ್ಣನ ತುಂಬ ದೊಡ್ಡ ದೃಷ್ಟಿಯದು ಜರಾಸಂಧನ ಮಗ ಸಹದೇವ ಎಷ್ಟು ಕೃತಜ್ಞನಾಗಿದ್ದ ಅಂದರೆ ಪಾಂಡವರು ಅಜ್ಞಾತವಾಸಾದಿಗಳನ್ನು ಮಾಡಿಕೊಂಡು ಯುದ್ಧಕ್ಕೆ ಸನ್ನಾಹ ಮಾಡಿಕೊಂಡು ಬಂದಾಗಲೂ ತನ್ನ ಮೂರು ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಪಾಂಡವರ ಸೇನೆಗೆ ಬೆಂಬಲವಾಗಿ ಬರ್ತಾನೆ ಏಳು ಅಕ್ಷೋಹಿಣಿ ಪಾಂಡವ ಸೇನೆಯಲ್ಲಿ ಮೂರು ಅಕ್ಷೋಹಿಣಿ ದೃಪದನದು ಮೂರು ಅಕ್ಷೋಹಿಣಿ ಸಹದೇವ ಅಂದರೆ ಜರಾಸಂಧನ ಮಗ ಸಹದೇವನದು ಇನ್ನು ಒಂದು ಅಕ್ಷೋಹಿಣಿ ಇನ್ನು ಮಿಕ್ಕ ಜನಗಳದು ಶಿಶುಪಾಲನ ಮಗ ಒಂದಷ್ಟು ತೆಗೆದುಕೊಂಡು ಬರ್ತಾನೆ ವಿರಾಟ ಒಂದಷ್ಟು ತೆಗೆದುಕೊಂಡು ಬರ್ತಾನೆ ಅಂದರೆ ನೋಡಿ ಎಷ್ಟು ದೊಡ್ಡ ಬಲವನ್ನು ತೆಗೆದುಕೊಂಡು ಬಂದ ಸಹದೇವ ಅಷ್ಟು ದೀರ್ಘಕಾಲವೂ ಪಾಂಡವರಿಗೆ ಆತ್ಮೀಯನಾಗಿ ಪ್ರಾಮಾಣಿಕನಾಗಿ ಉಳಿತಾನೆ ಏನಾದರೂ ಅದು ಅನ್ಯಾಯ ಅಂತ ಅನಿಸಿದರೆ ತನ್ನ ತಂದೆಯನ್ನೇ ಇವರು ಕೊಂದದ್ದು ತಪ್ಪು ಅಂತ ಅನಿಸಿದರೆ ಅವನು ದುರ್ಯೋಧನ ಪಕ್ಷಕ್ಕೆ ಸೇರ್ತಾ ಇದ್ದ ಕೃಷ್ಣನ ಈ ಉದಾರ ಗಂಭೀರವಾದ ದೃಷ್ಟಿ ದುಷ್ಟನ ಮಕ್ಕಳು ದುಷ್ಟರಾಗ್ತಾರೆ ಅಂತ ನಿಯಮ ಏನೂ ಇಲ್ಲ ಒಳ್ಳೆಯವರ ಮಕ್ಕಳು ಒಳ್ಳೆಯವರೇ ಆಗ್ತಾರೆ ಅಂತಲೂ ನಿಯಮ ಇಲ್ಲ ಇದು ಎರಡನ್ನೂ ಬಲ್ಲವನಾದವನು ಕೃಷ್ಣ ಈ ಥರ ಎಷ್ಟು ಜನ ಇರೋದಕ್ಕೆ ಸಾಧ್ಯ ಈ ತಾಟಸ್ಥ್ಯ ಈ ನಿರ್ಮಮತೆ ಈ ಲೋಕವಾತ್ಸಲ್ಯ ಅತಿಶಯವಾದದ್ದು ಅದರಿಂದಲೇ ಕೃಷ್ಣಂ ಕೃಷ್ಣಂ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಆಮೇಲೆ ರಾಜಸೂಯಾಗ ಆರಂಭವಾಗುತ್ತದೆ ರಾಜಸೂಯದಲ್ಲಿ ಇವನು ಮುನಿಜನರ ಅತಿಥಿಗಳ ಪರಿಚರ್ಯೆಗೆ ಅರ್ಘ್ಯಪಾದಾದಿಗಳನ್ನು ಕೊಡುವಂಥ ಸೇವೆಗೆ ತನ್ನನ್ನೇ ತಾನು ನಿಯುಕ್ತಿ ಮಾಡಿಕೊಳ್ತಾನೆ ಇಡೀ ಯಜ್ಞವನ್ನೂ ಕಾಪಾಡುವಂಥ ಬಾಧ್ಯತೆಯನ್ನು ತೆಗೆದುಕೊಳ್ತಾನೆ ಅಂತ ಗೊತ್ತಾಗುತ್ತದೆ ಆಗ ತುಂಬಿದ ಸಭೆಯಲ್ಲಿ ಆ ಒಂದು ಅಗ್ರಪೂಜೆಗೆ ಗೌರವ ಸಲ್ಲಿಸುವ ಕಾಲದಲ್ಲಿ ಶಿಶುಪಾಲ ನೀಚತನದಿಂದ ಪ್ರತಿಭಟನೆ ಮಾಡ್ತಾನೆ ಪರ್ಸನಲ್ ಅಜೆಂಡ ತನ್ನ ಹೆಂಡತಿಯಾಗಬೇಕಾಗಿದ್ದ ರುಕ್ಮಿಣಿಯನ್ನು ಅಪಹರಣ ಮಾಡ್ದ ಅನ್ನುವುದು ತನ್ನ ಸ್ನೇಹಿತನಾದ ರುಕ್ಮಿಯನ್ನು ಅವಮಾನ ಮಾಡಿ ಊರು ಬಿಟ್ಟು ಹೋಗುವಂತೆ ಮಾಡಿದ ತನ್ನ ಗುರುವಾದ ಜರಾಸಂಧನನ್ನು ಕೊಲ್ಲಿಸಿದ ಮುಟ್ಟಿನಲ್ಲಿ ತನ್ನ ಪಕ್ಷಕ್ಕೆ ತುಂಬ ಶಕ್ತಿಹೀನವಾಗುವಂತೆ ಅವಮಾನವಾಗುವಂತೆ ಮಾಡಿದ್ದಾನೆ ಹಾಗಾಗಿ ಶಿಶುಪಾಲಸ್ತು ತಾಮ್ ಪೂಜಾಂ ವಾಸುದೇವೇ ನಚಕ್ಷಮೆ ಒಪ್ಪಲೇ ಇಲ್ಲ ಶಿಶುಪಾಲ ಹೇಳಿ ಕೇಳಿ ಪಾಂಡವರಿಗೆ ಚಿಕ್ಕಮ್ಮನ ಮಗ ಹಾಗಾಗಿ ಎಲ್ಲ ಗೃಹಚ್ಛಿದ್ರ ಮನೆ ಜಗಳ ಕುಂತಿಯ ತಂಗಿ ಸಾತ್ವತಿ ಸಾತ್ವತಿಯ ಮಗಳು ಮಗ ಸಾಕ್ಷಾತ್ತಾಗಿ ನಮ್ಮ ಶಿಶುಪಾಲ ಅಗ್ರಪೂಜೆಯನ್ನು ಋತ್ವಿಜನಿಗೆ ಶಾಸ್ತ್ರಾಧ್ಯಯನ ಸಂಪನ್ನನಿಗೆ ಸರ್ವಶ್ರೇಷ್ಠನಾದ ಕ್ಷತ್ರಿಯನಿಗೆ ಮಹಾಯೋಧನಿಗೆ ಚಕ್ರೇಶ್ವರನಿಗೆ ಕುಲಜ್ಯೇಷ್ಠನಿಗೆ ಅಥವಾ ಸರ್ವ ಸಂಕಲ್ಪ ತ್ಯಾಗ ಮಾಡಿದ ಸನ್ಯಾಸಿಗೆ ಇಂಥವರಿಗೆ ಇಲ್ಲವೇ ಪರಮಾತ್ಮೀಯರಿಗೆ ಹೀಗೆ ಆರೇಳು ಜನ ಯಾರಲ್ಲಾದರೂ ಒಬ್ಬರಿಗೆ ಕೊಡಬಹುದು ಅಂತ ಇರುತ್ತದೆ ನೈವ ಋತ್ವಿಕ್ ನಚಾಚಾರ್ಯೋ ನ ರಾಜ ಮಧುಸೂದನ ಇವನು ರಾಜ ಅಲ್ಲ ಅಲ್ಲ ಆಚಾರ್ಯನಲ್ಲ ಯೋಧ ಅಲ್ಲ ಏನೂ ಅಲ್ಲ 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 ಅಂತ ಹೇಳಿಕೊಂಡು ಒಂದಾದ ಮೇಲೆ ಒಂದು ಪುಂಖಾನುಪುಂಖವಾಗಿ ಆರೋಪಣೆಗಳನ್ನು ಮಾಡ್ತಾನೆ ಒಂದೊಂದು ಕೃಷ್ಣನ ಅತಿಶಯವನ್ನು ಗೇಲಿ ಮಾಡ್ತಾನೆ ದಾನಂ ದಾಕ್ಷ್ಯಂ ಶ್ರುತಂ ಶೌರ್ಯಂ ಹ್ರೀಹಿ ಕೀರ್ತಿ ಬುದ್ಧಿ ಉತ್ತಮ ಸನ್ನತಿ ಶ್ರೀಹಿ ಧೃತಿ ತುಷ್ಟಿ ಪುಷ್ಟಿಶ್ಚ ನಿಯತಃ ಅಚ್ಯುತೆ ಅಂತ ಭೀಷ್ಮ ಎಷ್ಟು ಕೊಂಡಾಡಿದ್ರೂ ಇವನಿಗೆ ಒಪ್ಪೋದಕ್ಕೆ ಆಗೋದಿಲ್ಲ ಪೂಜ್ಯಮಾನಂ ಮಯಾ ಯೋಗ ಕೃಷ್ಣಂನ ಸಹತೆ ಎಪಾಹ ಸರ್ವೇಶಾಂ ಬಲಿನಾಂ ಮೂರ್ಧ್ನಿ ಮಯೇದ್ ನಿಹಿತ ಪದಂ ಅಂತ ಸಹದೇವ ಹೇಳ್ತಾರೆ ಕೃಷ್ಣನ ಅಗ್ರಪೂಜೆಯನ್ನು ಯಾರು ವಿರೋಧಿಸ್ತಾರೋ ಅವರ ತಲೆ ಮೇಲೆ ನಾನು ಎಡಗಾಲಿಡ್ತೀನಿ ಅಂತ ಆ ಒಂದು ಯಜ್ಞಸಭೆ ರಣರಂಗವಾಗಿತ್ತು ಪರಿಣಮಿಸುತ್ತದೆ ಕೃಷ್ಣ ಒಂದು ಸ್ವಲ್ಪವೂ ಕೂಡ ವಿಕಾರ ಹೊಂದೋದಿಲ್ಲ ತನ್ನ ಮೇಲೆ ಎಷ್ಟು ಆರೋಪ ಶಾಂತ ಸ್ಥಿಮಿತ ಬುದ್ಧಿಯಿಂದ ಅದನ್ನು ಕಾಪಾಡಿಕೊಳ್ತಾ ಬರ್ತಾನೆ ಅಂದರೆ ಇದು ತನಗೆ ಮಾಡಿದ ಆರೋಪ ತಾನದನ್ನು ನುಂಗಿಕೊಳ್ಳಬಲ್ಲೆ ಅಂತ ನಮಗೆ ಕಥೆಯಿಂದ ಗೊತ್ತಾಗುತ್ತದೆ ಅವನ ತಾಯಿ ಸಾತ್ವತಿಗೆ ವರ ಕೊಟ್ಟಿದ್ದ ವಿಕೃತಾಕಾರನಾಗಿ ಹುಟ್ಟಿದ ಶಿಶುಪಾಲನ ವಿಕೃತಿ ಯಾರ ಕೈಯಲ್ಲಿ ಬಂದಾಗ ಹೋಗುತ್ತದೆಯೋ ಅವರ ಕೈಯಲ್ಲಿ ಇವನು ಸಾವು ಅಂದರೆ ಕೃಷ್ಣನ ಕೈಯಲ್ಲಿ ಅವನು ಆ ದೇಹ ವಿಕೃತಿಯನ್ನು ಕಳ್ಕೊಂಡ ಅದರಿಂದ ಇವನೇ ತನ್ನ ಮಗನ ಸಾವಿಗೆ ಕಾರಣರಾಗ್ತಾನೆ ಅಂತ ತಾಯಿ ಸಾತ್ವತಿ ಸೋದರಳಿಯನ್ನು ಬೇಡಿಕೊಂಡಳು ಆಗ ನೂರು ತಪ್ಪನ್ನು ಮನ್ನಿಸ್ತೀನಿ ಅಂತಂದ ಅಂತ ಅದು ಏನೇ ಇರಲಿ ತುಂಬ ತಪ್ಪುಗಳನ್ನು ಮಾಡಿದ್ದಾನೆ ಬಬ್ಬ್ರನ ಹೆಂಡತಿಯನ್ನು ಅಪಹರಣ ಮಾಡಿದ್ದ ಮತ್ತು ಸ ವಸುದೇವನ ಯಜ್ಞಾಶ್ವವನ್ನು ಹಾಕಿದ್ದ ಅದಾದ ಮೇಲೆ ರೈವತಕ ಪರ್ವತದ ಮೇಲೆ ವಿಹಾರಕ್ಕೆ ಬಂದಂಥ ಯಾದವ ವೀರರನ್ನು ಯಾದವ ತರುಣಿಯರನ್ನು ಆಕ್ರಮಿಸಿ ಹಿಂಸೆ ಮಾಡಿ ಕೊಂದು ಕದ್ದು ಅತ್ಯಾಚಾರಾದಿಗಳನ್ನು ಮಾಡಿದ್ದ ಹೀಗೆ ಒಂದೇ ಎರಡೇ ಬೇಕಾದಷ್ಟಿತ್ತು ಶಿಶುಪಾಲನ ಮೇಲಿನ ಆರೋಪಗಳು ಎಲ್ಲರೂ ಕೃಷ್ಣ ಸುಮ್ಮನೆ ಇದ್ದಾನಲ್ಲ ಅಂತ ಆಶ್ಚರ್ಯ ಇದ್ದರು ಆಗ ಭೀಷ್ಮ ಹೇಳ್ತಾನೆ ಮಾ ಕುರುಷ ಅರ್ಧೂಲ ಅಶ್ವ ಸಿಂಹಂ ಹಂತು ಮರ್ಹತಿ ನಾಯಿ ಎಲ್ಲಿವರೆಗೂ ಬೊಗಳುತ್ತೆ ಸಿಂಹ ಗರ್ಜನೆ ಮಾಡುವವರೆಗೂ ತೆಪ್ಪಗಿರಪ್ಪ ಏನು ಯೋಚನೆ ಮಾಡಬೇಡ ಅಂತ ಭೀಷ್ಮ ಹೇಳ್ತಾನೆ ಆಗ ಈಗ ಭೀಷ್ಮನ ಬುದ್ಧಿಯೂ ಚೆನ್ನಾಗಿರ್ತಾ ಇತ್ತು ಆಮೇಲೆ ದುರ್ಯೋಧನಾದಿಗಳಿಗೆ ಇಸ್ತದ ಅನುಷ್ಠಿತಂ ನಾವು ಮಾಡಬೇಕಾದ ಗಲಾಟೆ ಇನ್ಯಾರೋ ಮಾಡ್ತಾ ಇದ್ದಾರೆ ಅಂತ ಅವರೂ ಸುಮ್ಮನೆ ಇರ್ತಾರೆ ಕಟ್ಟ ಕಡೆಗೆ ಇಡೀ ಯಜ್ಞದಲ್ಲಿ ಪಕ್ಷ ಬೇರೆ ಬೇರೆಯಾಗಿ ಪೋಲರೈಸೇಷನ್ ಫೋರ್ಸಸ್ ಅಂತಾರಲ್ಲ ಹಾಗೆ ಆಗಿ ಅದೊಂದು ಪ್ರತ್ಯೇಕವಾಗಿ ಗುಂಪಾಗಬೇಕು ಅದು ಧರ್ಮರಾಜನ ಯಜ್ಞವನ್ನು ವಿರೋಧಿಸಬೇಕು ಅಂದರೆ ಅವನ ಚಕ್ರವರ್ತಿತ್ವವನ್ನೇ ನಿರಾಕರಿಸಬೇಕು ಅಂತ ಆಗುತ್ತದೆ ರೋಗಿ ಬಯಸಿದ್ದು ಹಾಲನ್ನು ವೈದ್ಯ ಹೇಳಿದ್ದು ಅನ್ನ ಅಂತ ದುರ್ಯೋಧನಾದಿಗಳಿಗೆ ಸಂತೋಷ ಶತ್ರುಗಳ ಒಂದು ಶಕ್ತಿ ಪ್ರದರ್ಶನ ಅಭ್ಯುದಯ ಇದಕ್ಕೆ ಅಡ್ಡಿ ಆಗ್ತಾ ಇದೆಯಲ್ಲ ಅಂತ ಅವರಿಗೆ ಸಂತೋಷ ಮಿಕ್ಕವರು ಅಸಹಾಯಕರಾಗಿದ್ದಾರೆ ಹೀಗೆ ಯಜ್ಞಭಂಗವಾಗುವ ತನ್ನ ಮೂಲೋದ್ದೇಶವಾದ ಧರ್ಮ ಸ್ಥಾಪನೆಗೆ ತೊಂದರೆ ಉಂಟಾಗುವ ಸಂದರ್ಭ ಬಂದಾಗ ಕೃಷ್ಣ ಹೇಳ್ತಾನೆ ಅಪರಾಧ ಶತಂ ಕ್ಷಾಮ್ಯಂ ಮಯಾಹ್ಯಸ್ಯ ಪಿತೃಶ್ವಸಃ ಪುತ್ರಸ್ಯತೆ ವದಾರ್ಹಣಾಂ ಮಾತ್ಮಶೋಕೆ ಮನಃಕೃತಾ ಅಂತ ಹೇಳಿ ವರವನ್ನು ಕೊಟ್ಟಿದ್ದಾಯಿತು ಈಗ ಅವನಿಷ್ಟೇ ಹೇಳಿಬಿಡ್ತಾನೆ ಯುದ್ಧಕ್ಕೆ ನನ್ನನ್ನು ದ್ವಂದ್ವ ಯುದ್ಧಕ್ಕೆ ಕರಿತಾ ಇದೆಯಪ್ಪ ಆಯಿತು ನಾನು ಬರ್ತೀನಿ ಯೇಷನ ಶತ್ರು ಅತ್ಯಂತ ಪಾರ್ಥಿವ ಸಾತ್ವತೀ ಸ್ವತಃ ಸಾತ್ವತಾನಾಂ ಪ್ರಶಂಸಾತ್ಮ ನಹಿತ ಅಪಕಾರಿಣಾಮ್ ಇವನನ್ನು ಮೃದುಪೂರ್ವವಾಗಿಯೇ ನಾನು ಆಕ್ಷೇಪ ಮಾಡಿ ಕೊಲ್ತೀನಿ ಅಂಥೇಳಿ ಒಂದೇ ಏಟಿಗೆ ಚಕ್ರದಿಂದ ಕೊಂದ ಅಂತ ಪಂಪಾದಿಗಳಲ್ಲಿ ಬರ್ತದೆ ಅರ್ಘ್ಯಕ್ಕಿಟ್ಟಿದ್ದ ತಳಿಗೆಯನ್ನು ಎಸೆದ ಆ ತಳಿಗೆಯ ಮೇಲೆ ಶಿಶುಪಾಲನ ಕೊರಳು ಕತ್ತರಿಸಲ್ಪಟ್ಟು ತಲೆ ತಳಿಗೆಯ ಮಧ್ಯದಲ್ಲಿ ತಾವರ ಇಟ್ಟಂತೆ ಬಿತ್ತು ಅಂತ ಅಂದರೆ ಅದು ತಕ್ಷಣ ಮಾಡಿದಂಥ ರಿಯಾಕ್ಷನ್ ಅಂತ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಅಂದರೆ ಶಿಶುಪಾಲನ್ನು ಕೊಲ್ಲುವ ಮೂಲಕವಾಗಿ ಒಂದು ಮೈನರ್ ಸರ್ಜರಿ ಮಾಡಿ ಒಂದು ದೊಡ್ಡ ಕೆಟಾಸ್ಟ್ರಫಿಯನ್ನು ತಪ್ಪಿಸ್ತಾನೆ ಪಾಂಡವರನ್ನು ವಿರೋಧಿಸುವವರು ಧರ್ಮರಾಜ್ಯವನ್ನು ವಿರೋಧಿಸುವವರಿಗೆ ಇದೇ ಗತಿ ಅಂತ ಯಾರೂ ಏನು ಕಿಮಕ್ ಕಮಕ್ ಅನ್ನೋಕ್ಕಾಗೋದಿಲ್ಲ ಯಾಕೆಂದರೆ ಅವನು ತನ್ನ ನಿರ್ಧಾರಗಳನ್ನು ಅಷ್ಟು ತೀವ್ರವಾಗಿ ತೆಗೆದುಕೊಂಡು ಮಾಡ್ತಾನೆ ಎಲ್ಲಿವರೆಗೂ ಎಲ್ಲವನ್ನು ಸಹಿಸಿಕೊಂಡ ಅಂದರೆ ತನ್ನ ಮೇಲಿನ ಆರೋಪಗಳನ್ನು ಮಾಡುವವರೆಗೂ ಸಹಿಸಿಕೊಂಡ ಯಾವಾಗ ಅದು ಧರ್ಮರಾಜನ ಯಜ್ಞವನ್ನು ಪಾಂಡವರ ಒಂದು ಧರ್ಮರಾಜ್ಯ ಸ್ಥಾಪನೆಯ ಉದ್ದೇಶವನ್ನೇ ಅಡ್ಡಿ ಮಾಡುವಂತೆ ಆಯಿತೋ ಅಲ್ಲಿಗೆ ಬಿಟ್ಟ ಅಂದರೆ ವ್ಯಕ್ತಿತ್ವದ ಮಟ್ಟದಲ್ಲಿ ವೈಯಕ್ತಿಕವಾದ ಮಟ್ಟದಲ್ಲಿ ಅನ್ಯಾಯವನ್ನು ಅವಿವೇಕಿಗಳನ್ನು ತಾಳಬಹುದು ಅದು ನಮ್ಮ ಮನೋ ಮನಸ್ಸಿನ ಔದಾರ್ಯ ಮನ ಔದಾರ್ಯ ಅದರಿಂದಲೂ ಆಚೆಗೆ ಅಂತಾದರೆ ನಾವು ಸಹಿಸುವಂತೆ ಇಲ್ಲ ಅಂತ ಕೃಷ್ಣ ಬಹಳ ಚೆನ್ನಾಗಿ ವೆಂಟ್ ಟು ಗಿವ್ ವಿಚ್ ಸಾರ್ಟ್ ಆಫ್ ಸಿಗ್ನಲ್ಸ್ ಅನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವನು ಅಂತ ನಮಗೆ ಗೊತ್ತಾಗುತ್ತದೆ ಆಮೇಲೆ ಕೃಷ್ಣ ಯಜ್ಞಾಂತದಲ್ಲಿ ಹೊರಡ್ತಾನೆ ಪಾಂಡವರಿಗಂತೂ ಅವನಿಗಿಂತ ದೊಡ್ಡ ಬಂಧು ಇಲ್ಲ ಅವನಿಗಿಂತ ದೈವ ಇಲ್ಲ ಅವನು ಶಿಶುಪಾಲ ಆಕ್ಷೇಪ ಮಾಡಿದ ಯಾವುದ್ಯಾವ ವಿಷಯಗಳಿತ್ತು ಅದರಲ್ಲಿ ನೋಡಿದ್ರೆ ಅವನು ಋತ್ವಿಕ್ ಅಂತಂದರೆ ಯಾವ ಅರ್ಥದಲ್ಲಿ ಚೆನ್ನಾಗಿ ವೇದಾಭ್ಯಾಸ ಮಾಡಿದಾನೆ ಅರ್ಥದಲ್ಲಿ ಕೃಷ್ಣ ಚೆನ್ನಾಗಿ ವೇದಾಭ್ಯಾಸವನ್ನು ಮಾಡಿದ್ದಾನೆ ಆಚಾರ್ಯ ಹೇಗೆ ಆಚಿನಹೋತ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೀತ್ಯಂ ತೇನಚ ಆಚಾರ್ಯ ಉಚ್ಯತೆ ಅಂತ ಸರ್ವಶಾಸ್ತ್ರಾರ್ಥಗಳನ್ನು ಸಂಕಲಿಸಿ ಅವನ ಅರ್ಥ ಮಾಡಿಕೊಂಡು ಆಚರಿಸಿ ಬೇರೆಯವರನ್ನೂ ಆಚರಣೆ ಮಾಡುವಂತೆ ವ್ಯವಸ್ಥೆ ಮಾಡಿಕೊಡಬಲ್ಲವನು ಆಚಾರ್ಯ ಅವನು ಸ್ವಯಂ ಮಾಡಿದ್ದಾನೆ ಕ್ಷತ್ರಿಯರಿಗೆ ಯಜನಾಧಿಕಾರ ಇದೆಯೇ ಹೊರತು ಯಾಜನಾಧಿಕಾರ ಇಲ್ಲ ತಾವು ಹೋಮ ಮಾಡಬಹುದೇ ಹೊರತು ಹೋಮ ಮಾಡಿಸುವಂತಿಲ್ಲ ಹಾಗಾಗಿ ಅವನು ಋತ್ವಿಜನ ಆಗೋದಿಕ್ಕೆ ಸಾಧ್ಯ ಇಲ್ಲವೇ ಹೊರತು ಮತ್ತಿನ್ಯಾವುದೂ ಅಲ್ಲ ಇನ್ನು ಅವನು ಆಚಾರ್ಯನಾಗೋದಕ್ಕೆ ಸಕಲ ವಿಧಗಳಲ್ಲಿ ಅರ್ಹನಾಗಿದ್ದಾನೆ ತನ್ನ ಆಚರಣೆಯ ಮೂಲಕವಾಗಿ ಲೋಕದಲ್ಲಿ ಶಾಸ್ತ್ರ ಸಂಪತ್ತಿಯನ್ನು ಅನುಷ್ಠೀಕರಿಸುವ ಮೂಲಕವಾಗಿ ಹೀಗೆಲ್ಲ ಅವನು ಉಂಟು ಮತ್ತು ರಾಜರುಗಳನ್ನೇ ಸ್ಥಾಪಿಸಬಲ್ಲವನು ರಾಜನಾಗಲಿಲ್ಲ ಅನ್ನೋದು ಗೇಲಿಯ ಮಾತು ಕಂಸ ಸತ್ತಾಗ ಇವನಿಗೆ ರಾಜ್ಯವನ್ನು ಕೊಡಬೇಕು ಅಂತ ಮುಂದೆ ಬಂದಾಗ ಬೇಡ ಅಂತ ಉಗ್ರಸೇನನಿಗೆ ಬಿಟ್ಟು ಕೊಟ್ಟದ್ದು ಅದೇ ರೀತಿಯಲ್ಲಿ ಅವನು ಪಾಂಡವರಿಗೆ ಅತ್ಯಂತ ಆತ್ಮೀಯನು ಹಿತಕಾರಿಯೂ ಆದವನು ಆತ್ಮೀಯ ಬಂಧುವಾದವನು ಮತ್ತು ವಿರಕ್ತರಲ್ಲಿ ವಿರಕ್ತನಾಗಿ ನಿಂತವನು ಪರಹಂಸ ಪರಿವರಾಜಕಾಚಾರ್ಯರಿಗಿಂತ ಮಿಗಿಲಾಗಿ ಖ್ಯಾತಿ ಲಾಭ ಪೂಜೆ ಮೊದಲಾದವನ್ನ ಉಪೇಕ್ಷೆ ಮಾಡಿಬಿಟ್ಟವನು ಈ ಎಲ್ಲ ವಿಧದಲ್ಲೂ ಅವನು ಅರ್ಹನಾದವನು ಬೇಕು ಅಂತ ಗಲಾಟೆ ಮಾಡೋಕ್ಕೆ ಹೊರಟವನು ಶಿಶುಪಾಲ ನೋಡಿ ಶಿಶುಪಾಲಾದಿಗಳು ಎಂಥದ್ದು ಅಂತಂದರೆ ಪಾಂಡವರ ಆಹ್ವಾನ ಬಂದಾಗ ತಮಗೆ ಒಪ್ಪಿಗೆ ಇಲ್ಲ ಅಂದರೆ ಹೋಗಬಾರದು ಅಲ್ಲಿ ಬಂದು ಕೃಷ್ಣನನ್ನು ಸಮಯ ನೋಡಿ ಗೇಲಿ ಮಾಡಿ ಕೋಲ ಯಜ್ಞ ಭಂಗವನ್ನು ಕೃಷ್ಣನಿಗೆ ಅವಮಾನವನ್ನು ಮಾಡಿ ಸೇಡಿ ತೀರಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಬಂದವರು ಈ ಕಾಲದ ಅಪೋಸಿಷನ್ ಇದ್ದಂತೆ ಅಪೋಸಿಷನ್ಸ್ ಓನ್ಲಿ ಅಬ್ಜೆಕ್ಟಿವ್ ಈಸ್ ಟು ಅಪೋಸ್ ಮಾತತ್ತದೆ ಸಾಕು ಅಲ್ಲಿ ಪಾರ್ಲಿಮೆಂಟ್ ಇತ್ಯಾದಿಗಳಲ್ಲಿ ಇರುತ್ತಲ್ಲ ಬಾವಿಗೆ ಬಂದು ಬಿದ್ದು ಬಿಡ್ತಾರೆ ವೆಲ್ಲೋ ಅದು ಇಲ್ಲೋ ಗೊತ್ತಾಗೋದಿಲ್ಲ ಹೀಗೆ ಮಾಡುವಂಥದ್ದು ಆ ನೀಚನಾದ ಶಿಶುಪಾಲರ ರೀತಿ ಅದನ್ನು ಲೀಲಾಜಾಲವಾಗಿ ಮುರಿದು ಬರ್ತಾನೆ ಆಮೇಲೆ ಯಜ್ಞಾಂತದಲ್ಲಿ ಹೊರಡುವಾಗ ಧರ್ಮರಾಜನಿಗೆ ಹೇಳ್ತಾನೆ ಅಪ್ರಮತ್ತ ಸ್ಥಿತೋ ನಿತ್ಯಂ ಪ್ರಜಾಪಾಹಿ ವಿಷಾಂಪತೆ ಮಹಾರಾಜ ಪ್ರಜಾಪತಿ ನೀನು ಅಪ್ರಮತ್ತನಾಗಿ ಜಾಗರೂಕನಾಗಿ ಪ್ರಜಾಪಾಲನೆ ಮಾಡು ಪರ್ಜನ್ಯಮಿವ ಭೂತಾನಿ ಮಹಾದ್ರೂಮಿ ವಾಂಡಜಾ ಬಾಂಧವಶ್ಚೋಪ ಜೀವಂತು ಹೇಗೆ ಇಂದ್ರನನ್ನು ಆಶ್ರಯಿಸಿ ದೇವತೆಗಳು ಮಳೆಯನ್ನು ಆಶ್ರಯಿಸಿ ಸಕಲ ಮಹಿರೋಹಗಳು ಮರ ಗಿಡ ಬಳ್ಳಿ ಮೊದಲಾದ ಭೂಜಾತ ಜಾಲ ಎಲ್ಲ ಉಂಟು ಅದು ಬದುಕುತ್ತದೆಯೋ ಹಾಗೆ ನೀನು ಸಕಲಾಶ್ರಯನಾಗಿ ಇರು ಅಂದರೆ ಯಾವ ಅಡ್ಡದಾರಿಯೂ ಹಿಡಿಯಬೇಡ ದುರ್ವ್ಯಸನಕ್ಕೂ ಹೋಗಬೇಡ ಅನ್ನೋದು ಸೂಚನೆ ಕೊಟ್ಟ ಪಾಂಡವರು ನೋಡಿ ಕೆಮ್ಮಿದ್ದಕ್ಕೆ ಸೀನಿದ್ದಕ್ಕೆ ಕೃಷ್ಣನ್ನೇ ಕೇಳ್ತಾ ಇದ್ದವರು ಜೂಜಿಗೆ ಕರೆ ಬಂದಾಗ ಕಚ್ಚೆ ಕಟ್ಟಿಕೊಂಡು ಐದು ಜನ ಓಡಿದ್ರು ಅಂದರೆ ಎಲ್ಲ ಬೂದಿಯಲ್ಲಿ ಹೋಮ ಮಾಡಿದಂತೆ ಆದರೆ ಇತ್ತಿದ್ರೊಳಗೆ ಇವರೇ ಮೇಲು ಹೆಡ್ಡದಾದರೂ ದೊಡ್ಡದೇ ಮೇಲು ಅದಕ್ಕಾಗಿ ಅವ್ರನ್ನ ಕಟ್ಟಿಕೊಂಡ ಕೃಷ್ಣನನ್ನು ಎಲ್ಲಕ್ಕೂ ಕೇಳ್ತಾ ಇದ್ದವರು ಈಗ ಅಲ್ಲ ಯಾಕೆಂದರೆ ಇದು ವಿನೋದ ಇದು ನಮ್ಮನೇ ಕೆಲಸ ಈ ರೀತಿ ಆದದ್ದು ಅಂತ ಭೈರಪ್ಪನವರು ತಮ್ಮ ಪರ್ವದಲ್ಲಿ ಭಾಳ ಸೂಕ್ಷ್ಮವಾಗಿ ಇದನ್ನು ವರ್ಣಿಸ್ತಾರೆ ರಾಜಸೂಯ ಮಾಡಿದ ಮೇಲೆ ಪಾಂಡವರಿಗೂ ಒಂದಿಷ್ಟು ಮದ ಬಂತು ಹಾಗಾಗಿ ಕೃಷ್ಣನನ್ನು ನೀವುದು ಬಿಟ್ಟರು ಅಂತ ವ್ಯಾಸರು ಹೇಳಿದರು ಧರ್ಮರಾಜನಿಗೆ ನಿನ್ನಿಂದಾಗಿ ದೊಡ್ಡ ಕುಲಕ್ಷಯವಾಗುತ್ತದೆ ಅಂತ ಅದಕ್ಕೆ ವಿಪರೀತವಾದಂಥ ಪ್ರತಿಜ್ಞೆಯನ್ನು ಬೇರೆ ಮಾಡಿಕೊಂಡ ಒಟ್ಟಿಗೆ ಅದನ್ನು ನಾವು ಧರ್ಮರಾಜನ ವಿಷಯ ಮಾತಾಡುವಾಗ ನೋಡಿದ್ವಿ ಹಾಗಾಗಿ ದ್ಯೂತದ ವಿಷಯವನ್ನೆಲ್ಲ ಬಿಡೋಣ ಅದನ್ನೆಲ್ಲವನ್ನೂ ಧರ್ಮರಾಜ ಭೀಮಾದಿಗಳ ಸಂದರ್ಭದಲ್ಲಿ ದ್ರೌಪದಿಯ ಸಂದರ್ಭದಲ್ಲಿ ನೋಡಿದ್ದೀವಿ ಆಮೇಲೆ ಇವರು ಎಲ್ಲವನ್ನೂ ಕಳಕೊಂಡು ಕಾಡಿಗೆ ಬರ್ತಾರೆ ಈ ಸಂದರ್ಭದಲ್ಲಿ ಒಂದು ಮಾತು ಅಕ್ಷಯ ವಸ್ತ್ರ ಪ್ರಸಂಗ ಅದು ಇತ್ತ ಅಂತ ಪರಿಷ್ಕೃತ ಆವೃತ್ತಿ ಕ್ರಿಟಿಕಲ್ ಎಡಿಷನ್ನಲ್ಲಿ ಕಾಣುವುದಿಲ್ಲ ಆಮೇಲಿನ ಪಾಠಗಳಲ್ಲಿ ಕಾಣುತ್ತದೆ ಕೃಷ್ಣ ಸರ್ವೇಶ್ವರ ಎಲ್ಲವನ್ನೂ ಮಾಡಬಲ್ಲ ಅಂದರೆ ಹೌದು ಅದನ್ನು ಒಪ್ಪೋಣ ಹಾಗಲ್ಲ ಅವನು ಮನುಷ್ಯೋತ್ತಮ ಅಂತ ನೋಡಿದ್ರೆ ಅವನು ಬರೋಕ್ಕೂ ಸಾಧ್ಯವಿಲ್ಲ ದಿವ್ಯ ವಸ್ತ್ರ ಕೊಡೋಕ್ಕೂ ಸಾಧ್ಯವಿಲ್ಲ ದ್ರೌಪದಿಯ ವಸ್ತ್ರಾಪರಣ ಆಗುವ ಸಂದರ್ಭ ಬಂದಾಗ ಕೃಷ್ಣನಾಮ ಸಂಕೀರ್ತನದಿಂದಲೇ ಇವರು ತೆಪ್ಪಗಾದರು ಅಂತಕೊಳ್ಳಬೇಕು ಗಾಂಧಾರಿಯ ಪ್ರವೇಶ ಇಂಟರ್ವೆನ್ಷನ್ ಆಯಿತು ಆಗ ಬಿಟ್ಟದ್ದು ಅಂತ ಕಲೆಗೆ ತುಂಬ ಚೆನ್ನಾಗಿರುವ ಭಾಗ ನಾನೇ ಅದನ್ನು ಇಷ್ಟಪಟ್ಟು ಬರೆದಿದ್ದೀನಿ ಅನುಭವಿಸ್ತೀನಿ ಅದು ಗೀತವಾದಾಗ ಶ್ರುತವಾದಾಗ ಅಭಿನೀತವಾದಾಗ ತುಂಬ ಸಂತೋಷವನ್ನು ಪಡುವುದುಂಟು ಆದರೆ ಕೃಷ್ಣನ ವ್ಯಕ್ತಿತ್ವಕ್ಕೂ ಅದಕ್ಕೂ ಅಂಥ ದೊಡ್ಡ ಸಂಬಂಧ ಇಲ್ಲ ಕಾರಣ ಕೃಷ್ಣನ ವ್ಯಕ್ತಿತ್ವ ಅಲ್ಲಿ ಕಾಣಿಸಲ್ಲ ಕೃಷ್ಣನ ದೇವತ್ವ ಅಲ್ಲಿ ಕಾಣಿಸುತ್ತದೆ ದೇವತ್ವದಿಂದ ನಮಗೆ ಹೆಚ್ಚು ಪ್ರಯೋಜನ ಇಲ್ಲ ಮನುಷ್ಯತ್ವದಿಂದ ಹೆಚ್ಚಿನ ಪ್ರಯೋಜನ ಉಂಟು ಹಾಗಾಗಿ ಆ ಪ್ರಕರಣ ಮೂಲ ಮಹಾಭಾರತದ್ದಾದರೂ ಅಲ್ಲ ಅಂತಾದರೂ ನಮಗೆ ಯಾವ ನಷ್ಟ ಇಲ್ಲ ಕಲಾ ವಿಷಯದಲ್ಲಿ ಲಾಭ ಉಂಟು ಆಸ್ವಾದ ವಿಷಯದಲ್ಲಿ ಸಂತೋಷ ಉಂಟು ದ್ರೌಪದಿ ಮೇಲಿನ ಪ್ರೀತಿ ಎಂಥದ್ದು ಅನ್ನೋದನ್ನು ತೋರ್ಪಡಿಸುವಂತೆ ಮಹನೀಯವಾದದ್ದು ಇಷ್ಟೆಲ್ಲ ಮಾಡಿದವನು ಜೂಜಿನಲ್ಲಿ ಪಾಂಡವರನ್ನು ಯಾಕೆ ಗೆಲ್ಲಿಸಬಾರದಾಗಿತ್ತು ಅಂತ ಪ್ರಶ್ನೆ ಬರುತ್ತದೆ ಆಗ ಹೀಗಾಗಿ ಈ ಪವಾಡುಗಳನ್ನು ಹೆಚ್ಚು ನಡ್ಚಿಕೊಂಡಷ್ಟು ಕಥೆಯೇ ಮುಂದುವರಿಯೋದಿಲ್ಲ ಅದರಿಂದ ಇವ್ರನ್ನ ದೇವರು ಅಂದುಕೊಂಡ ತಕ್ಷಣ ಕಥೆಯೇ ನಿಂತು ಹೋಗ್ಬಿಟ್ಟು ಕಲೆಯೇ ನಿಂತು ಹೋಗ್ಬಿಡುತ್ತದೆ ಹಾಗಾಗಿ ಮನುಷ್ಯರು ಮನುಷ್ಯೋತ್ತಮರು ಅಂತ ಕಥಾ ಪ್ರವಾಹಕ್ಕೆ ಚ್ಯುತಿ ಬರೋದಿಲ್ಲ ಈ ಕಾರಣದಿಂದ ನಾವು ಅದಷ್ಟನ್ನು ಪ್ರಕರಣವನ್ನು ಪಕ್ಕಕ್ಕೆ ಇಡಬಹುದು ನೇರವಾಗಿ ಪಾಂಡವರು ಕಾಡಿಗೆ ಬಂದಾಗ ಅವರಿಗೆ ಸಾಂತ್ವನ ಹೇಳೋದಕ್ಕೆ ಕೃಷ್ಣ ಬರ್ತಾನೆ ಅವನು ದ್ಯೂತದ ವಿಷಯ ಗೊತ್ತಾದರೂ ಕೂಡ ಬರುವುದಕ್ಕಾಗಲಿಲ್ಲವಂತೆ ಅದಕ್ಕೆ ಕಾರಣ ಅವನೇ ಹೇಳ್ತಾನೆ ಶಿಶುಪಾಲನ ವಧೆ ಆದ ಮೇಲೆ ಅವನ ಮಿತ್ರ ಸಾಲ್ವ ಸೌಭ ಅನ್ನುವ ವಿಮಾನ ಏರಿಕೊಂಡು ಆಕಾಶದಿಂದ ದ್ವಾರಕೆಯ ಮೇಲೆ ದಾಳಿ ಮಾಡಿದ ಅಂತ ಅಂದರೆ ಯಾವುದನ್ನ ನಾವು ಹೇಳ್ತೀವಿ ವಾಯುಮಾರ್ಗದಿಂದ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಆ ರೀತಿಯಾದ ಒಂದು ದೌರ್ಜನ್ಯಕ್ಕೆ ತಂದ ಮಾತ್ರವಲ್ಲ ವಸುದೇವನನ್ನು ಅಪಹರಿಸಿ ಅವನ ಒಂದು ಶರೀರವನ್ನು ವಿಮಾನದಿಂದ ಎಸೆಯುವಂಥ ತಂತ್ರಗಾರಿಕೆ ಎಲ್ಲ ಮಾಡಿದ ಅಂತ ಗೊತ್ತಾಗುತ್ತದೆ ಕೃಷ್ಣ ಯುದ್ಧಕ್ಕೆ ನಿಂತ ಕಟ್ಟ ಕಡೆಯಲ್ಲಿ ಆ ಯುದ್ಧದಲ್ಲಿ ಸಾಲ್ವನನ್ನು ಕೊಂದು ಸೌಭ ವಿಮಾನವನ್ನು ಧ್ವಂಸ ಮಾಡಿದ್ದು ಎಲ್ಲ ಆಯಿತು ಅಂತ ಗೊತ್ತಾಗುತ್ತದೆ ಒಟ್ಟಿನಲ್ಲಿ ಏನು ಮಾಡಿದ್ರೂ ಕೃಷ್ಣನಿಗೆ ತಪ್ಪೋದಿಲ್ಲ ತೊಂದರೆ ಹೀಗೆ ಊರಿಗೂ ಊರಲ್ಲಿ ಬೀದಿನಲ್ಲಿ ಓಡಾಡುವ ಮಾರಿಯನ್ನು ಮನೆಗೆ ಕರೆದ್ರು ಅಂತ ಕೃಷ್ಣ ಯಾರದೋ ಉದ್ಧಾರ ಮಾಡೋಕ್ಕೋಗಿ ಎಲ್ಲ ತೊಂದರೆ ತನ್ನ ಮೇಲೆ ನಮ್ಮ ಯಾದವರ ಮೇಲೆ ಅಂತ ಯಾವ್ದವ್ರಿಗೆ ಮೊದಲಿಂದಲೂ ಕುದಿತಾ ಇತ್ತು ಬಲರಾಮ ಆ ರೀತಿಯಾದ ಅಸಮಾಧಾನದಲ್ಲಿರ್ತಕ್ಕಂಥವರ ಪಾರ್ಟಿಯ ಪ್ರಮುಖ ಕೃಷ್ಣ ಬಲರಾಮರಲ್ಲಿ ಪ್ರೀತಿ ಇತ್ತು ಆತ್ಮೀಯತೆ ಇತ್ತು ಇಲ್ಲ ಅಂತ ಇಲ್ಲ ಆದರೆ ವ್ಯಭಿಚಾರಿ ಭಾವಗಳಾಗಿ ಇವು ಕೂಡ ಬೇಕಾದಷ್ಟು ಮೇಲಾಟ ಮಾಡ್ತಾ ಇದ್ವು ಕಟ್ಟಕಡೆಗೆ ಬಲರಾಮರಲ್ಲಿ ಪ್ರೀತಿಯೇ ಇದ್ದದ್ದು ಗೊತ್ತಾಗುತ್ತದೆ ಆದರೆ ಅದು ವಯಸ್ಸಾದ ಮೇಲೆ ಮುಪ್ಪಿನಲ್ಲಿ ಆರಂಭದಲ್ಲಿ ಹಣ್ಣಾಗುವ ಮುನ್ನ ಕಹಿ ಒಗರು ಹುಳಿ ಎಲ್ಲ ಇದ್ದದ್ದೇ ಹೌದು ಬಲರಾಮನಿಗಂತೂ ದುರ್ಯೋಧನ ಪಕ್ಷಪಾತ ಜೊತೆಗೆ ಪಾಂಡವರನ್ನ ಕಂಡರೆ ಒಂದಿಷ್ಟು ಅವಜ್ಞೆ ತನ್ನ ಒಡನೊಡ ಒಡ ಹುಟ್ಟಿದ ತಂಗಿಯಾದ ಸುಭದ್ರೆಯನ್ನು ಲಪಟಾಯಿಸಿದವನು ಅಂತ ಬೇರೆ ಅಸಮಾಧಾನ ಈ ಥರದ್ದೆಲ್ಲ ಇತ್ತು ಜೊತೆಗೆ ಕೃಷ್ಣ ಅವರಿಗೆ ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಾ ಇದ್ದಾನೆ ಅಂತ ಉಂಟು ಮತ್ತು ಎಲ್ಲದಕ್ಕಿಂತಲೂ ಯಾದವರಿಗೆ ನಾವು ಅನುಕೂಲವಾಗಿ ಚೆನ್ನಾಗಿದ್ದೇವೆ ಈಗ ಆಸ್ಟ್ರೇಲಿಯಾದಲ್ಲಿ ಯಾರಿಗೂ ಇಮಿಗ್ರೇಷನ್ ಸುಲಭ ಕೊಡೋಲ್ಲ ಅಮೇರಿಕಾದಲ್ಲೂ ಯಾರಿಗೂ ಸುಲಭ ಕೊಡೋಲ್ಲ ಎಲ್ಲ ಕಡೆಯಿಂದ ಜನ ಬಂದು ನಮ್ಮ ಮೇಲೆ ಭಾರ ಆಗಿಬಿಡ್ತಾರೆ ಅಂತ ಇವರೇ ಮೊದಲು ಆ ಜಾಗಕ್ಕೆ ಖಾಲಿ ಜಾಗಕ್ಕೆ ಹೋಗಿ ಇವರೇ ಭಾರವಾದವರು ಅಲ್ಲಿ ಆದಿವಾಸಿಗಳನ್ನು ಸ್ಥಳೀಯರನ್ನು ಇವರೇ ನುಂಗಿ ನೊಳೆದು ನೀರು ಕುಡಿದವರು ನಾವು ಮಾಡಿದ ಪರವಾಗಿಲ್ಲ ಆಮೇಲೆ ಇನ್ನು ಯಾರು ಮಾಡಬಾರ್ದು ಇಷ್ಟಾದ ಮೇಲೆ ಮುಗೀತು ಬಾಗಿಲು ಹಾಕೋಣ ಈ ರೀತಿಯಾದ ದೃಷ್ಟಿ ಇರುತ್ತೆ ನಾವು ಕಷ್ಟಪಟ್ವಿ ನಾವು ಅನುಕೂಲ ಮಾಡ್ಕೊಂಡ್ವೆ ಇನ್ನು ಯಾರಿಗೂ ನಾವೇನು ಮಾಡಬೇಕಾಗಿಲ್ಲ ಉನ್ನತರ ದೃಷ್ಟಿಯಲ್ಲ ಸಾಮಾನ್ಯರ ದೃಷ್ಟಿ ಈ ಥರದ್ದಾಗಿರುತ್ತದೆ ನಾವು ಅಚ್ಚುಕಟ್ಟು ಮಾಡಿಕೊಳ್ಳೋಣ ಅದು ತಪ್ಪಲ್ಲ ಆದರೆ ಪ್ರಶಸ್ತವಾಗುವುದು ನಾವು ಇನ್ನೂ ಹೆಚ್ಚಿನ ಲೋಕ ಕಲ್ಯಾಣದ ಕಡೆಗೆ ನೋಡೋಣ ಅಂತನ್ನುವುದು ಕೃಷ್ಣನ ಆ ನಿಲುವು ಯಾವ ಯಾದವರಿಗೆ ಅರ್ಥವಾಗುತ್ತದೆ ಹೀಗಾಗಿ ಅವನು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಆದದ್ದೇ ಆ ಕಾರಣದಿಂದಲೇ ಕೃಷ್ಣ ಮತ್ತೆ ಮತ್ತೆ ದೇಶಾಟನೆ ಸಂಚಾರ ಎಲ್ಲ ಮಾಡ್ತಲೇ ಇದ್ದ ಮಾಡ್ತಾ ಇದ್ದಾಗ ಮರೆಯಲ್ಲಿಯೇ ಮಸಲತ್ತು ಮಾಡಿ ಅವನ ವಿರೋಧವೇ ತಂತ್ರ ಮಾಡ್ತಾ ಅನ್ಸುತ್ತೆ ಅನಿಸುತ್ತೆ ಯಾರ್ಯಾರು ಕೃಷ್ಣನ ಮಕ್ಕಳು ತಮ್ಮ ತಮ್ಮ ಬಲೆಗೆ ಬಿದ್ದಾರೋ ಅವರಿಗೆ ಈ ರೀತಿಯಾದಂಥ ಒಂದು ಅಕ್ರಮ ಅನ್ಯಾಯ ಇತ್ಯಾದಿಗಳನ್ನು ಚಟಗಳನ್ನು ಹಿಡಿಸುವಂಥದ್ದು ಮಾಡ್ತಾ ಇದ್ರೇನು ಸೊ ದೊಡ್ಡವ್ರ ಮಕ್ಕಳಿಗೆ ಏನೂ ಇಲ್ಲದೆಯೇ ಬಂದುಬಿಡುತ್ತೋ ಏನು ಒಳ್ಳೆಯವರ ಮಕ್ಕಳು ಒಳ್ಳೆಯವರಾಗಬೇಕಾಗಿಲ್ಲ ಅನ್ನೋ ಸೂತ್ರ ಕೃಷ್ಣನದಲ್ವಾ ಅದಕ್ಕೆ ನಿದರ್ಶನ ಅನ್ನುವಂತೆ ಕೃಷ್ಣನ ಮಗ ಸಾಂಬನಾದ ಪ್ರದ್ಯುಮ್ನೂ ಏನು ತುಂಬ ಕೊಂಡಾಡುವಂಥ ಏನೂ ಇಲ್ಲ ಒಟ್ಟಿನಲ್ಲಿ ಕೃಷ್ಣನ ಮಕ್ಕಳು ಕೃಷ್ಣನ ಯೋಗ್ಯತೆಗೆ ತಕ್ಕವರಲ್ಲ ಪಾಪ ರಾಮನಿಗಿದ್ದ ಸಂತೋಷ ಕೃಷ್ಣನಿಗಿಲ್ಲ ತಂದೆಯನ್ನು ಮೀರುವಂಥ ಮಕ್ಕಳು ಲವಕುಶರಾದರೆ ತಂದೆಯನ್ನು ತಂದೆಯ ವರ್ತನೆಯನ್ನು ಮಾತನ್ನು ಆ ಮೌಲ್ಯವನ್ನು ಮೀರಿದ ಮಕ್ಕಳಾದರೂ ಕೃಷ್ಣನ ಸಂತಾನ ಬಲರಾಮನ ಪಕ್ಷ ಅಂತ ಒಂದು ಉಂಟು ಬಲರಾಮನಿಗೆ ಗಂಡು ಮಕ್ಕಳಿಲ್ಲ ಸಾಂಬಾರ ಇತ್ಯಾದಿಗಳನ್ನೇ ಗಂಡು ಮಕ್ಕಳ ತರಹ ತಾನು ಹೆಂಡ ಕುಡಿಯುವಾಗ ಅವ್ರಿಗೂ ಒಂದು ಮೊಗೆ ಕೊಡೋದು ಈ ಥರ ಮಾಡಿ ಬೆಳೆಸಿದ್ದಿರಬೇಕು ತಾನು ಜೂಜಾಟ ಆಡುವಾಗ ನೀನು ಒಂದು ಆಟ ಆಡು ನೀನು ಒಂದು ಗರ ಹಾಕು ಅಂತ ಹೀಗೆ ಬೆಳೆಸಿದ್ದಿರಬೇಕು ಕಾಫಿ ಕುಡಿಯೋರ್ ಮಕ್ಕಳು ಕಾಫಿ ಕುಡಿದ್ರೆ ತಪ್ಪಲ್ಲ ಟೀ ಕುಡಿಯೋರ ಮಕ್ಕಳು ಟೀ ಕುಡಿದ್ರೆ ತಪ್ಪಲ್ಲ ಸಿಗರೇಟ್ ಕುಡಿಯೋರ ಮಕ್ಕಳು ಸಿಗರೇಟ್ ಕುಡಿದ್ರೆ ತಪ್ಪಿಲ್ಲ ಯಾಕೆ ನಾವು ಮಾಡ್ತೀವಿ ನಮ್ಮ ಮಕ್ಕಳು ಮಾಡಿದ್ರೆ ಅಂಥ ತಪ್ಪಿಲ್ಲ ಅಂತ ಆ ರೀತಿ ಬಲರಾಮನು ಬೆಳೆಸಿದ್ದಿರಬೇಕು ಜೊತೆಗೆ ಕೃಷ್ಣ ತುಂಬ ಓಡಾಡ್ತಾ ಇದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಮನೆಯ ಮೇಲೆ ಗಮನ ಕಡಿಮೆ ಆಯಿತೋ ಏನು ಅನಿಸುತ್ತದೆ ಕೃಷ್ಣ ತುಂಬ ಉತ್ತಮನಾದ ಪರಿಪೂರ್ಣನಾದ ವ್ಯಕ್ತಿ ಅಂತಂದೆ ಅಲ್ಲಿಯೂ ಕಾಣಿಸಿಕೊಳ್ಳಬಹುದಾದ ಕೆಲವೊಂದು ಲೋಪಗಳು ಅಂತಂದರೆ ಮನೆ ಕಡೆಗೆ ಗಮನ ಕೊಡೋಕ್ಕಾಗಲ್ಲ ನಿಜ ತುಂಬ ಲೋಕವನ್ನು ಹಚ್ಚಿಕೊಂಡರೆ ಹಾಗೆ ಆಗುತ್ತದೆ ಅದಕ್ಕೆ ಲೋಕವಿಖ್ಯಾತರ ಮನೆಯವರನ್ನು ಕೇಳಿ ಬೇರೆಯೇ ವರ್ಷನ್ ಕೊಡ್ತಾರೆ ಡಿ ವಿ ಜಿಯವ್ರ ಮಗಳಿಂದ ಮೊದಲುಗೊಂಡು ಈ ಅಭಿಪ್ರಾಯಗಳು ಬಂದಿವೆ ಎಲ್ಲ ಭೈರಪ್ಪದವ್ರ ಮನೆ ಆಕೆಯಿಂದ ಮೊದಲುಗೊಂಡು ಎಲ್ಲರ ಬಗ್ಗೆನೂ ಇದೇ ಇರುತ್ತೆ ಎಲ್ಲ ದೊಡ್ಡವರ ಮನೆಯವರು ಕೂಡ ಕಂಪ್ಲೇಂಟ್ಸ್ ಇಟ್ಕೊಂಡೇ ಇರ್ತಾರೆ ಅವರು ನಮಗೆ ಟೈಮ್ ಕೊಡಲ್ಲ ಅವರು ಶಿಸ್ತು ಮಾಡ್ತಾರೆ ಅವರು ನಮ್ಮನ್ನು ಉಪೇಕ್ಷಿಸ್ತಾರೆ ಅವ್ರು ನಮಗೆ ತಕ್ಕ ಸ್ಥಾನಮಾನಗಳನ್ನು ಕೊಡಲಿಲ್ಲ ಅವರು ದೊಡ್ಡವರು ನಿಜ ನಮ್ಮ ಪಾಲಿಗೆ ಅವರು ದಕ್ಕಲಿಲ್ಲ ಅಂತ ಹೆಸರು ಹೇಳ್ತಾ ಹೋದರೆ ಎಲ್ಲರ ಮನೆಯ ದೋಸೆಯು ತೂತು ಅನ್ನುವಂತೆ ಆಗಿಬಿಡ್ತದೆ ಹಾಗಾಗಿ ದೊಡ್ಡವರ ಮನೆಯ ರಹಸ್ಯಗಳನ್ನು ಬಯಲು ಮಾಡೋದು ಸಾಕು ಬೇಡ ಅಂತ ಬಿಡ್ತಾ ಇದ್ದೀನಿ ಆದರೆ ದೊಡ್ಡವರ ಮಕ್ಕಳಿಗೆ ಆ ದೊಡ್ಡವರ ಸಾಮೀಪ್ಯ ದೊಡ್ಡವರ ನೈಕಟ್ಟಿದ ಭಾಗ್ಯ ಇದೆಯಲ್ಲ ಅದೊಂದಿಷ್ಟು ಊರ್ಜಿತ ಮಾಡಿಕೊಳ್ಳಬಹುದಲ್ವ ಅದಕ್ಕೆ ಸ್ವಲ್ಪವೂ ಪಡೆದೇ ಇದ್ದರೆ ಹೇಗೆ ಲೋಕಕ್ಕೆ ಬೆಳಕಾದವರಿಗೆ ನಾವು ನಮ್ಮ ಕಡೆಯಿಂದ ಒಂದಿಷ್ಟು ಮಾಡೋಣ ಅಂತ ಅನ್ನೋದಿಲ್ಲದೆ ಇದ್ದರೆ ಹೇಗೆ ಕೃಷ್ಣ ಮಕ್ಕಳಿಗೆ ಯಾವ ಕೊರತೆಯನ್ನು ಮಾಡಲಿಲ್ಲ ಆದರೆ ಅವರನ್ನು ಅನ್ಯಾಯವಾದ ರೀತಿಯಲ್ಲಿ ಬೆಳೆಸಲು ಇಲ್ಲ ಅವ್ರಿಗೇನಾಗಬೇಕು ಅದನ್ನು ಮಾಡಿಗೊಳಿಸದ ಅವರ ಅಕ್ರಮವನ್ನು ಅನ್ಯಾಯವನ್ನು ಮಾಡಿದರೆ ಬಿಡದೆ ದಂಡಿಸ್ದ ಆದರೆ ಆ ದಂಡನೆಗೂ ಸಿಲುಕದಂತೆ ಬೇರೆ ಬೇರೆಯವರೆಲ್ಲ ಬಂದು ಕೈ ಹಾಕಿದರೆ ಏನು ಮಾಡೋದು ಉದಾಹರಣೆಗೆ ನೋಡಿ ಭಾಗವತದಲ್ಲಿ ಬರುತ್ತದೆ ಜಾಂಬವತಿಯ ಮಗ ಹೇಳ್ದನ್ನೆಲ್ಲ ನಿನ್ನೆ ಗೃಹಲಕ್ಷ್ಮಿ ಅಲ್ಲ ಅವಳು ಗುಹಾಲಕ್ಷ್ಮಿ ಅಂತ ಜಾಂಬವತಿ ಬಂದಳು ಅವಳ ಮಗ ಅವನು ಸಾಂಬ ಕುಷ್ಠರೋಗಿಯೂ ಆಗಿದ್ದ ಅಂತ ಗೊತ್ತಾಗುತ್ತದೆ ಬ್ರಹ್ಮ ಬ್ರಹ್ಮಾಂಡ ಪುರಾಣಾದಿಗಳಲ್ಲಿಂದ ಗೊತ್ತಾಗುತ್ತದೆ ಅದಕ್ಕೇನೇನೋ ಕಾರಣ ಹೇಳ್ತಾರೆ ಕುಷ್ಠ ಅನ್ನೋದು ಒಂದು ಜನ್ರಿಕ್ ನೇಮು ಅತಿ ಸುಖ ಲೋಲುಪತಿಯಿಂದ ಪಡೆದ ಒಂದು ವ್ಯಾಧಿ ಇದ್ದಿರಬಹುದಾ ಅಂತ ನನಗನಿಸುತ್ತದೆ ವೆನೇರಿಯಲ್ ಡಿಸೀಸಸ್ ಇರುತ್ತಲ್ಲ ಅಂಥದ್ದು ಬಂತೋ ಏನೋ ಗೊತ್ತಿಲ್ಲ ಅವನಿಗೆ ಸಾಂಬನ ಮುಂದಿನ ಕ್ರೆಡೆನ್ಷಿಯಲ್ಸ್ ನೋಡಿದ್ರೆ ಅನಿಸುತ್ತದೆ ಆಮೇಲೆ ಎಲ್ಲೆಲ್ಲಿಗೂ ಹೋಗಿ ರಿಪೇರಿ ಮಾಡಿಕೊಂಡು ಬಂದ ಜಗನ್ನಾಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟಿದ್ರೆ ಪರಿಹಾರ ಮಾಡಿಕೊಂಡು ಬಂದ ಅಂತ ಯಾವುದೋ ವಿದೇಶಕ್ಕೆ ಹೋಗೋದು ಯಾವುದೋ ಡಾಕ್ಟ್ರ ಹತ್ರ ಹೋಗೋದು ಏನೋ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡ್ಕೊಳ್ಳೋದು ಏನೇನೋ ಸುಡುಗಾಡಿರುತ್ತಲ್ಲ ಹಾಗೆ ಒಟ್ಟಿನಲ್ಲಿ ಅವನು ಲಂಪಟ ಜವಾಬ್ದಾರಿ ಇಲ್ಲದವನು ದುರ್ಯೋಧನನ ಮಗಳ ಸ್ವಯಂವರಕ್ಕೆ ಹೋದ ಲಕ್ಷಣೀಯ ಸ್ವಯಂವರ ಅವಳು ಇವನನ್ನು ನಿರಾಕರಿಸಿದಳು ಸ್ವಯಂವರದಲ್ಲಿಯೇ ಕೋಲಾಹಲವಾಗುವಂತೆ ಮಾಡಿ ದೊಡ್ಡ ಗಲಾಟೆ ಮಾಡಿದ ಸ್ವಯಂವರವನ್ನು ನಿಲ್ಲಿಸಿ ಇವನನ್ನು ಸೆರೆ ಹಿಡಿದು ದುರ್ಯೋಧನ ತೆಪ್ಪಗೆ ಕೂತ ಕೃಷ್ಣನಿಗೆ ಸುದ್ದಿ ತಿಳಿದು ಒಳ್ಳೇದಾಯಿತು ಪಾಪಿಗೆ ಸೆರೆಯಲ್ಲಿರಲಿ ಬುದ್ಧಿ ಬರುತ್ತೆ ಅಂತಂದ ಬಲರಾಮ ಕೇಳಬೇಕಲ್ಲ ನಮ್ಮ ಹುಡುಗ ನಮ್ಮ ಶಿಷ್ಯನಲ್ಲಿ ಅವನು ಸೆರೆ ತುತ್ತಾಗುವುದು ಅಂದರೆ ಏನು ನಾನು ಹೇಳ್ತೀನಿ ನಮ್ಮ ಶಿಷ್ಯ ದುರ್ಯೋಧನಿಗೆ ಅಂತ ಹೇಗಲು ಮೇಲೆ ಲಾಂಗಲವನ್ನು ಕೈಯಲ್ಲಿ ಮುಸಲವನ್ನು ಹಿಡ್ಕೊಂಡು ಹೋದ ಅಲ್ಲಿ ನೇಗಿಲು ಇಲ್ಲಿ ಒನಕೆ ತಲೆಯೂ ಒನಕೆಯಂತೆಯೇ ಸ್ಥೂಲ ಬುದ್ಧಿ ಹೋಗಿ ಕೇಳಿದ್ರೆ ದುರ್ಯೋಧನ ಇಲ್ಲ ನನ್ನ ಮಗಳಿಗೆ ಅವಮಾನ ಮಾಡಿದ್ದಾನೆ ಸ್ವಯಂವರವನ್ನೇ ನಿಲ್ಲಿಸಿದ್ದಾನೆ ಬಿಟ್ಟುಕೊಡಲ್ಲ ಅಂದರೆ ಇವನು ಕೃದ್ಧನಾಗಿ ಇವನ ಕೈ ಮೇಲೆ ಬೆಳೆದವನಲ್ವ ಸಾಂಬ ಹಸ್ತಿನಾವತಿಯ ದಕ್ಷಿಣ ದಿಕ್ಕಿಗೆ ನೇಗಲನ್ನು ಹಾಕಿ ಎಳೆದು ಇಡೀ ಹಸ್ತಿನಾವತಿಯನ್ನು ಗಂಗಾ ಪ್ರಪಾತಕ್ಕೆ ತಳ್ಳಿಬಿಟ್ಟನಂತೆ ಹಸ್ತಿನಾವತಿಯೊಂದು ದ್ವೀಪದಂತೆ ತೆಪ್ಪದಂತೆ ಹುಯ್ದಾಡೋಕ್ಕೆ ಆರಂಭವಾಯಿತು ಆಗ ದಮ್ಮೈಗುಡ್ಡೆ ಹಾಕಿ ಮತ್ತೆ ಹಸ್ತಿನಾವತಿಯನ್ನು ದಡಕ್ಕೆ ಸೇರಿಸಪ್ಪ ನಿನ್ನ ತಮ್ಮನ ಮಗನಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಬೇಡಿಕೊಂಡನಂತೆ ದುರ್ಯೋಧನ ಆಮೇಲೆ ಅದನ್ನು ಯಥಾಸ್ಥಾನದಲ್ಲಿ ಕಲ್ಪಿಸಿ ಇವನಿಗೂ ಮದುವೆ ಮಾಡಿಸಿಕೊಂಡು ಹುಡುಗಿನ ಹಿಡ್ಕೊಂಡು ಬಂದ ಅಂದರೆ ಕೃಷ್ಣ ಸುಧಾರಣೆಗೆ ಪ್ರಯತ್ನ ಮಾಡಿದರೆ ಇವನು ಅದನ್ನು ಅಷ್ಟನ್ನು ವ್ಯತಿರೇಕ ಮಾಡ್ತಾ ಇದ್ದರೆ ತೆಲುಗಿನಲ್ಲಿ ಒಂದು ಗಾದೆ ಉಂಟು ಕೊಂಚಮ್ಮ ಕೂಡಿಪೆಟ್ಟಿಂದು ಮಂಚಮ್ಮ ಮಾಯಂ ಚೇಸಿಂದಿ ಅಂತ ಮನೆಯಲ್ಲಿ ಒಬ್ಬರು ಎಲ್ಲವನ್ನು ಸರಿ ಮಾಡೋದು ಇನ್ನೆಲ್ಲ ಹಾಳು ಮಾಡೋದು ಮತ್ತು ಕೃಷ್ಣನಿಗೆ ತುಂಬ ಕಷ್ಟ ಏನಂದರೆ ತಮ್ಮನಾಗಿಬಿಟ್ಟ ಅವನು ಬಲರಾಮ ಅವನಿಗಿಂತ ದೊಡ್ಡವನಾದ ಅಣ್ಣನ ಮೇಲೆ ತಮ್ಮ ಎಷ್ಟು ನೈತಿಕವಾದ ದರ್ಪವನ್ನು ತೋರಿಸೋಕ್ಕೆ ಸಾಧ್ಯ ಎಷ್ಟು ವಾಗ್ದಾಳಿ ಮಾಡೋದಕ್ಕೆ ಸಾಧ್ಯ ಕಷ್ಟ ಏನು ಹೇಳಿದ್ರೂ ಕೂಡ ಅದು ಬೇಡಿಕೆ ಅನ್ನುವಂತೆ ಹೇಳಬೇಕು ಯಾವ ಆಗ್ನೆಯನ್ನು ನಿವೇದನೆಯ ರೂಪದಲ್ಲಿ ಹೇಳಬೇಕು ಎಷ್ಟು ಹೇಳೋದಕ್ಕೆ ಸಾಧ್ಯವಾಗುತ್ತದೆ ಹೀಗಾಗಿ ಗೃಹ ಕೃತ್ಯದ ಕ್ಲೇಶ ತುಂಬ ಉಂಟು ಜೊತೆಗೆ ತಂದೆ ತಾಯಿಗಳು ಹೆಜ್ಜೆಜ್ಜೆಗೂ ಬಂದು ತೊಡರ್ತಾ ಇರ್ತಾರೆ ವಸುದೇವ ರೋಹಿಣಿ ದೇವಕಿ ಇನ್ನೆಷ್ಟೋ ಮಂದಿ ವಸುದೇವನಿಗೆ ಹೆಂಡತಿಯರು ಹೀಗಾಗಿ ಕುಟುಂಬ ಕಲಹ ಬಹಳ ಕಷ್ಟವಾದದ್ದು ಅದರಿಂದಲೇ ಭೈರಪ್ಪನವರು ಬರೀತಾರೆ ಈ ಕುಟುಂಬದ ಸಮಸ್ಯೆ ಮತ್ತೊಂದು ಮಗದೊಂದು ನೋಡಲಾಗದೆಯೇ ಕೃಷ್ಣ ಮತ್ತೆ ಮತ್ ಮತ್ ಮತ್ತೆ ಊರು ಬಿಟ್ಟು ಊರಿಗೆ ಹೋಗ್ತಾ ಇದ್ದ ಅಂತ ಗೊತ್ತಿಲ್ಲ ಸ್ಪಷ್ಟವಾಗಿ ಹೇಳುವುದು ಕಷ್ಟ ಒಪ್ಪುವುದು ಬಿಡುವುದು ಕಷ್ಟ ಆದರೆ ಇಷ್ಟಂತೂ ನಿಜ ಕೃಷ್ಣ ತುಂಬ ಸಂಚಾರಿ ಪ್ರವಾಸಿ ಮತ್ತು ದೇಶ ಕೋಶ ಎಲ್ಲವನ್ನೂ ಬಲ್ಲವನು ಬಲರಾಮನನ್ನು ಪೂರ್ಣವಾಗಿ ವಿರೋಧಿಸಲಾರ ಯಾದವರಲ್ಲಿಯೇ ಒಳ ಗುಂಪುಗಳು ಅಂತಶ್ಚಿತ್ರಗಳು ಉಂಟು ಎಷ್ಟು ಮಾಡಬಲ್ಲ ಹರಕು ಪಂಚೆಗೆ ಎಷ್ಟು ಹೊಲಿಗೆ ಹಾಕಿದ್ರೂ ಆ ಹೊಲಿಗೆಯಿಂದಾಗಿಯೇ ಪಂಚೆ ಹರಿದು ಹೋಗ್ತಾ ಇರುತ್ತೆ ಗೊತ್ತಾಯಿತು ಕಡೆಗೆ ಅವನಿಗೆ ತಿಳಿಯಿತು ಯಾವ್ದವ್ರನ್ನ ರಿಪೇರ್ ಮಾಡೋಕ್ಕಾಗೋದಿಲ್ಲ ಇಟ್ ಹ್ಯಾಸ್ ಟು ಬಿ ಬಾಂಬ್ಡ್ ಆ್ಯಂಡ್ ರೀಬಿಲ್ಟ್ ಅಷ್ಟೆ ಇನ್ನೇನು ಅಲ್ಲ ಅಂತ ಇದು ಆಪ್ರೇಷನ್ಗೆಲ್ಲ ಗುಣವಾಗುವಂಥ ರೋಗವಲ್ಲ ಪುನರ್ಜನ್ಮವೇ ಇದಕ್ಕೆ ಬೇಕಾದದ್ದು ಅಂತ ಅಂದುಕೊಂಡ ಅದು ಅಂದುಕೊಳ್ಳೋದಕ್ಕೂ ಸಾಕಷ್ಟು ಹ್ಯಾಡ್ ಗಿವೆನ್ ಎ ವೆರಿ 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 ಲಾಂಗ್ ರೋಪ್ ಹೀಗೆ ಒಂದು ಕಡೆಗೆ ಮಗ ಇನ್ನೊಂದು ಕಡೆಗೆ ಅಣ್ಣ ಮತ್ತೊಂದು ಕಡೆಗೆ ಹೆಂಡತಿಯರು ಇನ್ನೊಂದು ಕಡೆ ದಾಯಾದರು ಮತ್ತೊಂದು ಕಡೆ ಯಾದವ ಸಾಮಾನ್ಯರು ಯಾದವ ಪ್ರಮುಖರು ಇದೆಲ್ಲವನ್ನೂ ಕಟ್ಟಿಕೊಂಡು ಒದ್ದಾಡ್ತಾ ಇದ್ದವನು ಈಗ ಸೌಭ ವಿಮಾನದಲ್ಲಿ ಸಾಲ್ವ ದಾಳಿಗೆ ಬಂದಾಗಲೂ ತನ್ನ ನಾರಾಯಣಿ ಸೈನ್ಯನ್ನು ಇಟ್ಕೊಂಡು ಯುದ್ಧ ಮಾಡ್ದ ಪರ್ಸನಲ್ ಆರ್ಮಿ ಅಂತ ಕೃಷ್ಣನಿಗೆ ಇತ್ತು ತನ್ನ ನಚ್ಚಿನ ಬಂಟರ ಒಂದು ಸೈನ್ಯ ಅದನ್ನು ಇಟ್ಟುಕೊಂಡು ಯುದ್ಧ ಮಾಡಿದ ನೋಡಿ ನಮ್ಮಲ್ಲಿ ಮತ್ತೆ ಮತ್ತೆ ಹೇಳ್ತೀವಿ ನಮಗೆ ತಿನ್ನೋದಕ್ಕಿಲ್ಲ ಕುಡಿಯೋದಕ್ಕೆ ಗಂಜಿ ಇಲ್ಲ ಏನೋ ಗಡ್ಡ ನೀವೋದಕ್ಕೊಬ್ಬ ಅಂತ ಈ ಭಾವ ಕೃಷ್ಣನ ಮೇಲೆ ಬಂದಿರುತ್ತದೆ ವಿಶ್ವೇಶ್ವರೈನವರಂಥವರು ನಮ್ಮ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಾಗ ಅವರು ರಿಸರ್ವ್ ಫಂಡ್ಸ್ ಅಂತ ಯಾವುದಿತ್ತು ನಿಕ್ಷೇಪ ಅದನ್ನೆಲ್ಲ ಬಳಸಿ ಜನಹಿತ ಕಾರ್ಯಕ್ಕಾಗಿ ಕನ್ನಂಬಾಡಿ ಕಟ್ಟೆಯಿಂದ ಮೊದಲುಗೊಂಡು ಕಬ್ಬಿಣದ ಕಾಗದದ ಮೊದಲಾದ ಕಾರ್ಖಾನೆಗಳಿಗೆ ಎಲ್ಲಕ್ಕೂ ಕೂಡ ಅವರು ವಿತರಣೆ ಮಾಡಿದ್ರು ಆಗ ತುಂಬ ಜನ ಆಕ್ಷೇಪ ಮಾಡಿದ್ರು ನಮ್ಮ ಟಿ ಪಿ ಕೈಲಾಸಮ್ಮ ಅವರ ತಂದೆ ಪರಮಶಿವಂ ಅವರಿಂದ ಮೊದಲುಗೊಂಡು ಅನೇಕರು ದೊಡ್ಡ ಆಗಿದ್ದಂಥವರು ಸೆಕ್ರೆಟರಿಯೇಟಲ್ಲಿ ದೊಡ್ಡ ಸ್ಥಾನದಲ್ಲಿದ್ದವರು ಆ ಥರ ಬೇಕಾದಷ್ಟು ಜನ ಎಚ್ ವಿ ನಂಜುಂಡಯ್ಯನವ್ರಂಥವರಿಂದ ಮೊದಲುಗೊಂಡು ವಿರೋಧ ಮಾಡಿದ್ರು ಡಿ ವಿ ಜಿ ಅಂತವರು ಸಮರ್ಥವಾಗಿ ನಿಂತು ಪತ್ರಿಕೆಗಳ ಮೂಲಕ ವಿಶ್ವೇಶ್ವರವ್ರ ನಿಲುವನ್ನು ಸಮರ್ಥನೆ ಮಾಡಿದ್ರು ಆದರೆ ವಿಶ್ವೇಶ್ವರ ರಿಸರ್ವ್ ಫಂಡ್ಸನ್ನೆಲ್ಲ ದುರುಪಯೋಗ ಮಾಡ್ತಾ ಇದ್ದಾರೆ ಇಡೀ ಸಂಸ್ಥಾನವೇ ಭಿಕ್ಷಾಟನೆಗೆ ಹೊರಟೋಗ್ಬಿಡ್ತಿದೆ ಇವರು ಊರಿಗುಪ್ಕಾರಿ ಮನೆಗೆ ಮಾರಿ ಯಾತಕ್ಕೆ ಬೇಕು ಇಷ್ಟು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಂತ ಮತ್ತೆ ಮತ್ತೆ ಆಕ್ಷೇಪ ಮಾಡ್ತಾಯಿದ್ರು ವಿಶ್ವೇಶ್ವರಯ್ಯನವರು ಥಿಂಕ್ ಬಿಗ್ ಅಂತ ಅಂತನ್ನುವಂಥವ್ರು ಇಂಡಸ್ಟ್ರಿಯಲೈಸ್ ಆರ್ ಪೆರಿಷ್ ಅನ್ನೋರು ಅದೇನೂ ಬೇಡ ಅಪ್ಪ ಹಾಕದ ಆಲ್ದ ಮರದಲ್ಲಿ ಇರೋಣ ಅಂತ ಎಲ್ಲಿವರೆಗೆ ಅಂದರೆ ಮೈಸೂರು ಮಹಾರಾಜರಿಗೂ ಕೂಡ ಈ ಥರ ಹುಳಿ ಹಿಂಡ್ತಾಯಿದ್ರು ಮಹಾರಾಜರ ಹತ್ರ ವಿಶ್ವೇಶ್ವರಯ್ಯನವರು ಒಪ್ಪಿಗೆ ತೆಗೆದುಕೊಂಡೇ ಬಂದಿದ್ದರು ನಾನು ಬರೀ ನಾಮಕೆ ವಾಸ್ತೆ ಅಂತಾರಲ್ಲ ನೇಮ್ ಸೇಕ್ ದಿವಾನ ಆಗೋಕೆ ಇಷ್ಟ ಇಲ್ಲ ನನಗೆ ನಿರ್ದಿಷ್ಟವಾದ ಕಾರ್ಯಸೂಚಿ ಇದೆ ಒಳ್ಳೆಯ ಕೆಲಸ ಮಾಡಬೇಕು ಅಷ್ಟು ಮಾಡುವಂತೆ ಇದ್ದರೆ ಮಾತ್ರ ಬರ್ತೀನಿ ನನಗೆ ಮುಕ್ತ ಹಸ್ತ ಫ್ರೀ ಹ್ಯಾಂಡ್ ಕೊಡಬೇಕು ಅಂತ ಅವರೇನು ದಯಾಭಿಕ್ಷೆಗೆ ಬಂದವರಲ್ಲ ಸ್ಥಾನಮಾನದ ಅಪೇಕ್ಷೆಯಿಂದ ಬಂದವರಲ್ಲ ಆದರೆ ದಿನದಿನವೂ ಕಿರುಕುಳ ಕೊಟ್ಟದ್ದು ಕಡೆಗೆ ಅವರು ಅದರಿಂದಲೇ ಬೇಸತ್ತು ರಾಜೀನಾಮೆಯನ್ನು ಕೊಟ್ಟು ಹೋದರು ಸಾಕಷ್ಟು ಕೆಲಸ ಅದರೊಳಗೆ ಮಾಡಿದ್ದರೂ ಕೂಡ ಕೃಷ್ಣನ ಬದುಕು ಇದೇ ರೀತಿಯಾದದ್ದು ಈಗ ನಾವು ಕೊಂಡಾಡ್ತೀವಿ ಆಗ ಸಮಕಾಲೀನ ಜಗತ್ತಿನಲ್ಲಿ ಅವನದೆಲ್ಲ ಥ್ಯಾಂಕ್ಲೆಸ್ ಜಾಬ್ ಅವನು ಎಷ್ಟು ವಿಶಾಲವಾಗಿ ಯೋಚನೆ ಇದ್ದ ಎಷ್ಟು ವಿಶಾಲವಾಗಿ ನಿಶ್ಚಿತವಾಗಿ ಸಮರ್ಥವಾಗಿ ದಕ್ಷತೆಯಿಂದ ನಿರ್ವಾಹ ಇದ್ದ ಅದಕ್ಕೆ ಯಾರೂ ಈಡಾಗಿರಲಿಲ್ಲ ಅದಕ್ಕೆ ಯಾರೂ ಒದಗಿ ಬರ್ತಕ್ಕಂಥವ್ರು ಆಗಿರಲಿಲ್ಲ ಇದನ್ನು ಗಮನಿಸಬೇಕು ನಾವು ಕೃಷ್ಣ ಚಾರಿತ್ರ್ಯವನ್ನು ನೋಡುವಾಗ ಒಟ್ಟಿನಲ್ಲಿ ಎಲ್ಲಕ್ಕೂ ಅವನೇ ಓಡಿಬರಬೇಕು ರಾಜಸು ಯಾಗ ಮಾಡಿಸೋಕ್ಕೂ ಓಡಿಬರಬೇಕು ಜರಾಸಂದ ಓಡಿ ಓಡಿಬರಬೇಕು ಸೋಭ ವಿಮಾನದಲ್ಲಿ ದಾಳಿ ಮಾಡಿದಾಗ ಸಾಲ್ವನ್ನ ಕೊಲ್ಲೋದಿಕ್ಕೂ ಓಡಿ ಹೋಗಬೇಕು ಬಲರಾಮ ಏನೂ ಮಾಡೋದಿಲ್ಲ ಮತ್ತು ಪಾಂಡವರು ರಾಜ್ಯ ಕಳ್ಕೊಂಡು ಬಂದರು ಅಂದರೆ ಅದಕ್ಕೂ ಕಾಡಿಗೆ ಹೋಗ್ಬಿಟ್ಟು ಕಣ್ಣೀರು ಒರೆಸೋದಕ್ಕೆ ತತ್ಕ್ಷಣವೇ ಟಿಶ್ಯೂ ಪೇಪರ್ ಇಟ್ಕೊಂಡು ಬರಬೇಕು ಅವ್ರ ಹತ್ರಕ್ಕೆ ಬರ್ತಾನೆ ನೇತಂಕೃಚ್ಛ ಮನುಪ್ರಾಪ್ತೋ ಭವಾನ್ ಸ್ಯಾತ್ ವಸುಧಾಧಿಪ ಯಹಂ ದ್ವಾರಕಾಂ ಸ್ಯಾಂ ರಾಜಂ ಪುರ ಆಗಚ್ಛೇಯಮಹಂ ದ್ಯೂತಂ ಅನಾಹುತಪಿ ಕೌರವ ದುರ್ದರ್ಶ ದುರ್ದರ್ಶ ರಾಜ್ಞ ರಾಜಶರ್ದರ್ಶರಾಜ್ಞ ಚ ಚಾರಯೇಯ ಮಹಂ ದ್ಯುತಂ ಬಹೂನ್ ದೋಷಾನ್ ಪ್ರದರ್ಶಯನ್ ಸ್ತ್ರೀಯೋ ಅಕ್ಷ ಮೃಗಯ ಪಾನಂ ಎತ್ ಕಾಮ ಸಮುತ್ತಿತಂ ವ್ಯಸನ ಚತುಷ್ಟ ಪ್ರೋಕ್ತ ಯೈ ರಾಜಶ್ಯತೆ ಶ್ರಿಯ ವಿಶೇಷತ ವಕ್ತವ್ಯ ದ್ಯೂತೆ ಪಶ್ಯಂತೆ ತದ್ವಿತಃ ಅಂತ ಧರ್ಮರಾಜನಿಗೆ ಹೇಳ್ತಾನೆ ಅಯ್ಯೋ ನಿಮಗೆ ಈ ಕಷ್ಟ ಬಂದದ್ದು ನನಗೆ ಗೊತ್ತಿದ್ದರೂ ದ್ವಾರಕಿಯಲ್ಲಿ ನಾನಿದ್ದಿದ್ರೆ ಆ ಕೆಲಸ ಮಾಡ್ತಾ ಇದ್ದೆ ಯುದ್ಧರಂಗದಲ್ಲಿ ಇದ್ದೆ ಹಾಗಾಗಿ ಆಗಲಿಲ್ಲ ನನಗೆ ದ್ಯೂತಕ್ಕೆ ಕರೆ ಇಲ್ಲದೇ ಇದ್ದರೂ ಓಡಿ ಬರ್ತಾ ಇದ್ದೆ ಇದನ್ನು ತಡೆಯೋದಕ್ಕೆ ನೂರು ಬಗೆಯಲ್ಲಿ ದ್ಯೂತದ ಅನ್ಯಾಯಗಳು ಅಕ್ರಮಗಳು ಅದರಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಹೇಳಿ ತಡೀತಾ ಇದ್ದೆ ಧೃತರಾಷ್ಟ್ರನಿಗೆ ದುರ್ಯೋಧನಿಗೆ ಹೇಳಿ ಮಹಂ ನಿಲ್ಲಿಸ್ತಾ ಇದ್ದೆ ಜ್ಯೂಜನ್ನು ಅದರ ದೋಷಗಳನ್ನು ತೋರಿಸ್ತಾ ಇದ್ದೆ ಸ್ತ್ರೀ ಲಾಂಪಟ್ಯ ಮತ್ತು ಈ ದ್ಯೂತಾದಿ ವ್ಯಸನಗಳು ಅಂದರೆ ವಿಮೆನ್ ಗ್ಯಾಂಬ್ಲಿಂಗ್ ಮತ್ತು ವೈನ್ ಪಾನ ಮತ್ತು ಬೇಟೆ ಮೃಗಯ ಈ ಥರದ್ದು ಯಾವುದುಂಟು ಇವೆಲ್ಲವೂ ಕೂಡ ವ್ಯಸನ ಚತುಷ್ಟಯ ಇದು ನಾಲ್ಕು ದುರ್ವ್ಯಸನಗಳು ಸ್ತ್ರೀ ಲಾಂಪಟ್ಯ ಮದ್ಯಪಾನ ಲಾಂಪಟ್ಯ ಮತ್ತು ಬೇಟೆ ಮೊದಲಾದಂತಹ ಜೀವಹಿಂಸಾ ವ್ಯಸನ ಆಮೇಲೆ ದ್ಯೂತ ಮೊದಲಾದಂತಹ ಈ ಇವುಗಳು ಗ್ಯಾಂಬ್ಲಿಂಗ್ ವೈಸಸ್ ಅಂತ ಯಾವುದನ್ನು ಕರಿತೀವಿ ಆ ರೀತಿಯಾದ ಬಾಜಿ ವ್ಯವಹಾರಗಳು ಇವೆಲ್ಲವೂ ಅದರೊಳಗೂ ದ್ಯೂತ ಅತ್ಯಂತ ನಿಕಷ್ಟವಾದದ್ದು ಭಯಾನಕವಾದದ್ದು ಮನುಸ್ಮೃತಿಯಲ್ಲಿ ದ್ಯೂತದ ಪ್ರಮಾದಗಳು ಏನು ಅದರ ದುಷ್ಪರಿಣಾಮಗಳು ಏನು ಅಂತ ಒಂದು ದೊಡ್ಡ ಲಿಸ್ಟ್ ಇದೆ ಅದರ ಬಗೆಗೆ ಮೇಧಾತಿಥಿ ಎರಡನೇ ಶತಮಾನದಲ್ಲಿದ್ದಂಥ ವಿದ್ವಾಂಸ ವ್ಯಾಖ್ಯಾನ ಬರೀತಾನೆ ಒಂದು ಪ್ಯಾರಾಗ್ರಾಫ್ ಬರೀತಾನೆ ಎಲ್ಲಿವರೆಗೆ ಬರೀತಾನೆ ಅಂದರೆ ಜೂಜಾಟ ಆಡುವಾಗ ಅವರು ನ ಈ ಆಟ ಆಗಲಿ ಈ ಆಟ ಮುಗಿಯೋವರೆಗೂ ನಾನು ಹೇಳಲ್ಲ ಅಂತಹ ಅವರು ಒಂದಕ್ಕೂ ಎರಡಕ್ಕೂ ಹೋಗದೆ ಕೂತ್ಕೋತಾರೆ ನೇಚರ್ ಕಾಲನ್ನು ಅಟೆಂಡ್ ಮಾಡಿದೆ ವಿಕೃತಿಯನ್ನು ಹಾಗಾಗಿ ಅವರಿಗೆ ಕಿಡ್ನಿ ಸ್ಟೋನ್ಸಿಂದ ಮೊದಲುಕೊಂಡು ಏನು ತೊಂದರೆ ಬರುತ್ತೆ ಅನ್ನೋದು ಬರೆದಿದ್ದಾರೆ ಆರೋಗ್ಯ ಹೇಗೆ ಹಾನಿ ಆಗುತ್ತದೆ ಅಂತ ಅಂದರೆ ವೇಗಂ ನ ಧಾರ ಏತ್ ಅಂದರೆ ನೇಚರ್ ಕಾಲನ್ನು ತಡೆಯಬಾರದು ಅಂತ ನೇಚರ್ ಕಾಲ್ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಒನ್ ಕೆನಾಟ್ ಸ್ಟಾಪ್ ನೇಚರ್ ಆ್ಯಂಡ್ ಶುಡ್ ನಾಟ್ ಸ್ಟಾಪ್ ನೇಚರ್ ಅಂತ ಅಲ್ಲಿಂದ ಮೊದಲುಗೊಂಡು ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ಧನದ ಮೇಲೆ ದಾರ ಪತ್ನಿಯರ ಮೇಲೆ ಹೇಗೆಲ್ಲ ಆಗುತ್ತದೆ ಅಂತ ವೇದದಲ್ಲಿಯೇ ಬರ್ತದೆ ಜೂಜುಗಾರನ ಹೆಂಡತಿಯನ್ನು ಬೀದಿ ಗೆಳೀತಾರೆ ಮುಡಿ ಬಟ್ಟೆ ಹಿಡ್ಕೊಂಡು ಎಳೆದಾಡ್ತಾರೆ ಅಪ್ಪ ಅಮ್ಮಂದರೂ ಇವನು ಯಾರೋ ನಮಗೆ ಗೊತ್ತಿಲ್ಲ ತಾರಮ್ಮಯ್ಯ ಅಂತ ಕೈಯಾಡಿಸಿಬಿಡ್ತಾರೆ ಅಂತ ಆದರೂ ದಾಳಗಳು ಕುಣಿತಾ ಇರೋದನ್ನು ನೋಡಿದ್ರೆ ಹಾದರಗಿತ್ತಿಯ ಗಿತ್ತಿಯ ಮನಸ್ಸು ಹೇಗೆ ತಲೆ ಹಿಡಕರ ಕಡೆಗೆ ಹೋಗುತ್ತೋ ಹಾಗೆ ಹೋಗುತ್ತದೆ ಅಂತ ಅಕ್ಷಸೂಕ್ತದಲ್ಲಿ ಕವಶ ಇಲೂಷ ಮಹರ್ಷಿ ಹೇಳ್ತಾನೆ ಅವನು ಸ್ವಯಂ ಜೂಜುಗಾರನಾಗಿ ಒದ್ದಾಡಿದ್ದ ಅದರಿಂದ ಬೇಡ ಜೂಜೆ ಬೇಡ ಸವಿತ್ರ ದೇವ ನನಗೆ ಕೊಟ್ಟಿದ್ದಾನೆ ನನ್ನ ಹೊಲ ನನ್ನ ದನ ಕರು ಇದರೊಳಗೆ ನಾನು ನೆಮ್ಮದಿಯಾಗಿ ಬದುಕಿರ್ತೀನಿ ಅಂತ ಹೇಳ್ಬಿಟ್ಟು ಅನ್ನುವ ದರ್ಶನ ದಶಮ ಮಂಡಲದಲ್ಲಿ ಋಕ್ ಸಂಹಿತೆಯಲ್ಲಿ ಬರುತ್ತದೆ ಅದನ್ನು ಅವನು ಹೇಳಿ ನಾನು ನಿಲ್ಲಿಸ್ತಾ ಇದ್ದೆ ಅಂತಾನೆ ಧರ್ಮರಾಜನಿಗೆ ಇದಾದರೂ ಸಾಕಾಗಬಾರ್ದ ಮಂಗಳಾರತಿ ಆಗಬಾರ್ದ ಬೇರೆಯವರಾಗಿದ್ದರೆ ನಾಲಿಗೆ ಕುಯ್ಕೊಂಡು ಸಾಯ್ತಾ ಇದ್ದರು ಒಂದು ಮಾತು ಹೇಳೋದಿಲ್ಲ ಧರ್ಮರಾಜ ತೆಪ್ಪಗೆ ಕೂತ್ಕೊಂಡು ಬಿಡ್ತಾನೆ ಇಂದು ಯಾರೋ ಒಬ್ಬರು ಬೆಳಗ್ಗೆ ಸುತ್ತೂರಿನ ಭಾಷಣದಲ್ಲಿ ಒಬ್ಬ ತಾಯಿ ಬಂದು ಧರ್ಮರಾಜ ತುಂಬ ಒಳ್ಳೆಯವನು ಭಾಳ ಪರಿಶುದ್ಧ ಉತ್ತಮ ಉತ್ತಮ ಅಂತ ಮತ್ತೂರು ಇವರು ಹೇಳಿದ್ರು ಅಂತ ಬಂದರು ನನಗೆ ನಕಶಿಕಾಂತ ಅಂತ ಮದ್ದೂರು ಕೃಷ್ಣಮೂರ್ತಿನ ಅಯೋಗ್ಯ ಪ್ರಾಣಿ ನನಗೆ ಗೊತ್ತಿದೆ ವಿದ್ವಾಂಸನೂ ಅಲ್ಲ ಒಳ್ಳೆ ವ್ಯಕ್ತಿಯೂ ಅಲ್ಲ ತೆಪ್ಪಗಿರಿ ಅಂತಂದೆ ಯಾಕೆ ಅಂತಂದರೆ ಧರ್ಮರಾಜನ್ನ ಗಾಂಧಿಯನ್ನ ಕೃಷ್ಣನ ಒಂದೇ ತಕ್ಕಡಿನಲ್ಲಿ ಹಾಕಿದ್ರೆ ಅದಂಥ ಬೆಪ್ಪು ತಕ್ಕಡಿ ಅಥವಾ ಧೂರ್ತ ಈಸ್ ಇಗ್ನೊರೆಂಟ್ ಆರ್ ಹಿಪೋಕ್ರೈಟ್ ನೋ ಅದರ್ ಥಿಂಗ್ ಅದರ್ ದ್ಯಾನ್ ದಟ್ ಈ ಥರವೇ ಅವಿವೇಕವನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯದ ಜ್ಞಾನವೂ ಇಲ್ಲದೆ ವ್ಯಾಸಂಗ ಇಲ್ಲದೆ ಪ್ರಾಮಾಣಿಕತೆ ಇಲ್ಲದೆ ಈ ಕಿವಿಂದ ಆಕಿವಿ ಅವ್ರಿಗೂ ವಿಭೂತಿ ಅಂತ ಟಾಲ್ಕಂ ಪೌಡರ್ ಬಳ್ಕೊಂಡ್ಬಿಟ್ಟು ಯಜ್ಞರಕ್ಷೆ ಅಂತ ಹೇಳ್ಬಿಟ್ಟರೆ ಕಾಡಿಗೆ ಇಟ್ಕೊಂಡು ಬಂದುಬಿಟ್ರೆ ಆಗೋಗ್ಬಿಡುತ್ತಯಾ ಬೂಟಾಟಿಕೆ ಇದು ಅನ್ಯಾಯ ಹೀಗಾಗಿ ನಾವು ಧರ್ಮರಾಜನ ಕೃಷ್ಣನ ಒಂದೇ ತಕ್ಕಡಿನ ಹಾಕುವಂಥ ಅವಿವೇಕಕ್ಕೆ ಹೋಗಲೇಬಾರ್ದು ನಮ್ಮ ಕರ್ಜಗಿ ಅವರು ದೊಡ್ಡ ತಪ್ಪು ಮಾಡಿಬಿಡ್ತಾರೆ ಗಾಂಧಿ ಕೃಷ್ಣ ಇಬ್ಬರು ಒಂದೇ ಒಂದೇ ಅಂತಾರೆ ನಾನು ಅವ್ರಿಗೆ ಹೇಳಿದ್ದೆ ನೀವು ಸುಳ್ಳಾದರೂ ಹೇಳ್ತಾ ಇದ್ದೀರಾ ಇಲ್ಲ ಭ್ರಮೆಗಾದರೂ ಹೊಂದಿದ್ದೀರಾ ಅಂತಂದೆ ಹಾಗೆಲ್ಲ ಮಾಡಬಾರ್ದು ಬಂಗಾರ ಬಂಗಾರವೇ ಹಿತ್ತಾಳಿ ಹಿತ್ತಾಳಿಯೇ ವಜ್ರ ವಜ್ರವೇ ಗಾಜಿನ ಮಣಿ ಗಾಜಿನ ಮಣಿಯೇ ಎಷ್ಟು ಗಾಂಧಿ ತಲೆ ತಿಪ್ಪರಲಾಗ ಹಾಕಿದ್ರೂ ಕೃಷ್ಣ ಆಗೋಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಕೃಷ್ಣನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಧರ್ಮರಾಜ ಮುಂದೆ ತಪ್ಪು ಮಾಡ್ದ ಮತ್ತು ಎಂದೂ ಚೇತರಿಸ್ಕೊಳೋಕ್ಕಾಗದೆ ರಿಪೇರಿ ಆಗದಂಥ ಸ್ಥಿತಿಗೆ ಬಂದುಬಿಟ್ಟ ಇರ್ರಿಪೇರಬಲ್ ಆಗಿಬಿಟ್ಟ ಅದನ್ನು ನಾವು ನೋಡಿದ್ದೀವಿ ಅವನು ಒಳ್ಳೆಯವನು ನಿಜ ಆದರೆ ಒಳ್ಳೆತನ ಸರ್ವನಾಶ ಮೇಲೆ ಬೇಡಪ್ಪಾ ಬೇಡ ಒಳ್ಳೆತನ ತೆಪ್ಪಗಿರಯ್ಯ ಅಂತ ನೋಡಿ ದುರ್ಯೋಧನಿಗೆ ಎಷ್ಟು ಮಟ್ಟಿಗೆ ಆಸೆ ಇತ್ತು ಎಷ್ಟು ಮಟ್ಟಿಗೆ ಧರ್ಮರಾಜನ ಚಟದ ಬಗ್ಗೆ ಅವನಿಗೆ ಗಮನ ಇತ್ತು ಅಂದರೆ ಅವನಿಗೆ ಗೊತ್ತು ಒಮ್ಮೆ ಈ ಚಟಕ್ಕೆ ತುತ್ತಾದವರು ಮತ್ತಮತ್ತೆಲ್ಲಿಗೆ ಬರ್ತಾರೆ ಅಂತ ಗೊತ್ತು ಡ್ರಗ್ ಅಡಿಕ್ಷನಿಗೆ ಒಳಗಾದವರು ಹೇಗೆ ವಾಪಸ್ ಬರ್ತಾರೆ ಅಂತ ಗೊತ್ತು ಆ ಡ್ರಗ್ಸ್ ಮಾರುವ್ರಿಗೆ ಗೊತ್ತಾಗುತ್ತದೆ ಬೇರೆಯವ್ರಿಗೆ ನಮ್ಮಂಥವ್ರಿಗೇನು ಗೊತ್ತಾಗುತ್ತೆ ದ್ರೋಣನ್ಗೆ ಹೇಳ್ತಾನೆ ಧರ್ಮರಾಜನ ಸೆರೆ ಹಿಡಿದು ತಂದುಬಿಡಿ ಸಾಕು ಇನ್ನೇನು ಬೇಡ ಅಂತ ಯಾಕಯ್ಯ ಕೊಂದುಬಿಡು ಅಂತ ಹೇಳಿದೆ ಇದು ಹೇಳ್ತೀಯ ಅಲ್ಲ ಅಂದರೆ ಮತ್ತೊಂದು ಸತಿ ಜೂಜಾಡಿಸ್ತೀನಿ ಅಂತ ದುರ್ಯೋಧನಿಗೆ ಗೊತ್ತು ಧರ್ಮರಾಜ ಏನು ಅಂತ ಮತ್ತೂರು ಏನು ಗೊತ್ತು ಅಂದರೆ ವಿವೇಕ ಅನ್ನೋದು ಎಲ್ಲಿ ಹೋಗುತ್ತದೆ ಅಂತ ಗೊತ್ತಿರಬೇಕು ಕಟ್ಟ ಕಡೆಗೂ ಕೃಷ್ಣ ಅದೇ ಬೈತಾನೆ ತದಿದಂ ದ್ಯೂತಮಾರದ್ದಂ ಪುನರೇವ ಯಥಾಪುರ ಮತ್ತೆ ಜೂಜಾಡದಿಯಲ್ಲೋ ಮುಂಡೆ ಮಗನೆ ಬಂದಿಯಲ್ಲ ಮತ್ತೆ ಅಂತ ದುರ್ಯೋಧನ ವೈಶಂಪಾಯನ ಸರೋವರದಿಂದ ಎದ್ದು ಬಂದಾಗ ಕೃಷ್ಣ ಹೇಳುವ ಮಾತು ಹೀಗಾಗಿ ಕೃಷ್ಣನ ವಿವೇಕ ಇಷ್ಟು ಜಾಗೃತವಾದದ್ದು ಧರ್ಮರಾಜನ ಆಕ್ಷೇಪ ಮಾಡ್ತಾನೆ ಆಮೇಲೆ ದ್ರೌಪದಿ ದೇಹವೆಲ್ಲ ಥರಥರನೆ ಕಂಪಿಸುವಂತೆ ದುಃಖ ಪಡ್ತಾಳೆ ಸಂಕಟ ಪಡ್ತಾಳೆ ಅಳತಾಳೆ ನೀನೂ ಇಲ್ಲದಂತೆ ಆಗ್ಬಿಟ್ಟೆ ನೈವಮೆ ಪತಿಯಸ್ಸಂತಿ ನ ಪುತ್ರ ಮಧುಸೂಧನ ನ ಭ್ರಾತರೋ ನ ನೈವತ್ವಂ ನಚ ಬಾಂಧವಾ ಅಂತ ದ್ರೌಪದಿಗೇನು ಕೃಷ್ಣ ಭರವಸೆ ಕೊಟ್ಟಿರಲಿಲ್ಲ ಆದರೆ ದ್ರೌಪದಿಗೆ ಗೊತ್ತಿತ್ತು ಇವನೊಬ್ಬ ನನ್ನನ್ನು ಕಾಪಾಡಬಲ್ಲ ಅಂತ ಆಗ ಕೃಷ್ಣ ನೋಡಿ ಹೇಳ್ತಾನೆ ನಿಹತಾನ್ ಶಯಾನಾನ್ ವಸುಧಾತಲೆ ಯತ್ ಸಮಸ್ತಂ ಪಾಂಡವಾನ್ ತತ್ಕರಿಷ್ಯಾ ಮಾಶುಷ ಸತ್ಯಂ ತೇ ಪ್ರತಿಜಾನಮಿ ರಾಜೀ ಭವಿಷ್ಯಸಿ ರೋದಿಷ್ಯಂತ ಸ್ತ್ರಿಯೋ ಹ್ಯಂ ಯಷಾಂ ಕ್ರದ್ಧಾಸಿ ಭಾಮಿ ಶುಷ್ಯೆತ್ೋಯನಿಧಿ ಕೃಷ್ಣೇ ನಮೇ ಮೋಘಂ ವಚೋ ಭವೇತ್ ಅಮ್ಮ ನಿನಗೆ ದುಃಖವನ್ನು ಉಂಟು ಮಾಡಿದ ಕೌರವರ ವನಿತೆಯನ್ನು ನಿನಗಿಂತಹ ಹತ್ತು ಪಾಲು ಅಳುವುದನ್ನು ನೋಡ್ತೀಯಾ ತತ್ತರಿಸಿ ಬೀಳುವುದನ್ನು ನೋಡ್ತೀಯಾ ನೀನು ಮತ್ತೆ ರಾಜ್ಯ ಪಡ್ಕೊಳ್ತೀಯಾ ಮಹಾರಾಜ್ಞೆಯ ಪದವಿಗೆ ಬರ್ತೀಯ ಅವರೆಲ್ಲರೂ ನಿನ್ನ ಅವಮಾನಕ್ಕೆ ಕಾರಕರಾದವರು ಸಾಯುವಂತೆ ಮಾಡುವುದು ನನ್ನ ಪ್ರತಿಜ್ಞೆ ಸಮುದ್ರವಾದರೂ ಒಣಗೀತು ನನ್ನ ಪ್ರತಿಜ್ಞೆ ಒಣಗಿ ಹೋಗೋದಿಲ್ಲ ನನ್ನ ಮಾತು ಸುಳ್ಳಾಗೋದಿಲ್ಲ ನಂಬು ಅಂತಂದ ವನವಾಸದಲ್ಲಿ ಹೇಳಿದ ಅದನ್ನು ಹದಿಮೂರು ವರ್ಷ ಆದಮೇಲೆ ಸೇಮ್ ವರ್ಡ್ಸ್ ರೀಪ್ರೊಡ್ಯೂಸ್ ಮಾಡ್ತಾನೆ ಅವನು ಮತ್ತೆ ಮಾತು ಬದಲಾಯಿಸ್ತಕ್ಕಂಥವನ್ನೆಲ್ಲ ಗೊತ್ತು ದ್ರೌಪದಿಗೆ ಅವಮಾನ ಒಂದೇ ಆದದ್ದಲ್ಲ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಒಂದು ಸುವ್ಯವಸ್ಥೆಗೆ ಅವಮಾನವಾಗಿದೆ ಅನ್ನೋದು ಕೃಷ್ಣ ತಿಳ್ಕೊಂಡಿದ್ದಾನೆ ಈಗಿದ್ದೂ ಕೂಡ ಅವನು ಶಾಂತಿಕಾಮುಕನಾಗಿದ್ದಾನೆ ಅದು ತುಂಬ ದೊಡ್ಡದು ಅದನ್ನು ನಾವು ಮರೆಯಬಾರದು ಯಾಕೆಂದರೆ ತುಂಬ ಜನ ಕೃಷ್ಣ ಯುದ್ಧದ ಮಾರಿ ಅಂತ ಅಂದುಕೊಳ್ತಾರೆ ಅಲ್ಲ ವಾರ್ ವಾಸ್ ದಿ ಲಾಸ್ಟ್ ಥಿಂಗ್ ಟು ಚೂಸ್ ಆದರೆ ಇಫ್ ವಾರ್ ಈಸ್ ಇನ್ನೋಟಬಲ್ ವಿ ಹ್ಯಾವ್ ಟು ವಿನ್ ಇಟ್ ಅಷ್ಟೆ ಹಾಗಾಗಿ ಪಾಂಡವರು ಕಾಡಿನಲ್ಲಿದ್ದಾಗ ಹಲವು ಬಾರಿ ಹೋಗಿ ಬಂದು ಮಾಡ್ತಾ ಇದ್ದ ಧೈರ್ಯ ಕೊಟ್ಟ ಮತ್ತು ಪಾಂಡವರು ತೀರ್ಥಯಾತ್ರೆ ಮಾಡ್ತಾ ಬಂದಾಗ ಅರ್ಜುನ ದೇವಲೋಕದಲ್ಲಿದ್ದಾಗ ನಿವಾಸ ಕವಚಾದಿ ರಾಕ್ಷಸರ ಜೊತೆ ಯುದ್ಧ ಮಾಡ್ತಾ ಇದ್ದಾಗ ಮಿಕ್ಕ ಪಾಂಡವರು ನಾಲ್ವರು ದ್ರೌಪದಿಯ ಜೊತೆಗೆ ಬಂದು ಯಾತ್ರೆ ಮಾಡಿದಾಗ ಪ್ರಭಾಸಾದಿ ಕ್ಷೇತ್ರಗಳಿಗೆ ಬಂದಾಗ ಅವರನ್ನು ಎದುರುಗೊಂಡು ಮಾತಾಡಿಸಿ ಸಾಂತ್ವನ ಹೇಳಿದ್ದ ಮಧ್ಯದಲ್ಲಿ ಒಮ್ಮೆ ಸತ್ಯಭಾಮೆಯ ಜೊತೆಯಲ್ಲಿ ಹೋಗಿದ್ದ ಹೀಗೆ ಹಲವು ಸಂದರ್ಭಗಳಲ್ಲಿ ಕೃಷ್ಣ ಬಂದು ಬಂದು ಮತ್ತೆ ಮಾತಾಡ್ತಾ ಇದ್ದ ನೋಡಿ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರೆ ದೃಪದಾದಿಗಳು ಮೊದಲಿಗೆ ಒಮ್ಮೆ ಬಂದರೂ ಅಷ್ಟೆ ಆಮೇಲೆ ಸೆತ್ತ ತಂದೆಯೇ ದ್ರೌಪದಿಯನ್ನು ವಿಚಾರಿಸೋಕೆ ಬರಲಿಲ್ಲ ಆದರೆ ಕೃಷ್ಣ ಮತ್ತೆ ಮತ್ತೆ ಬಂದು ವಿಚಾರಿಸಿಕೊಂಡ ಯಾಕೆಂದರೆ ನಚ್ಚಿದ್ದ ಇವರಿಂದ ಏನಾದರೂ ಒಳ್ಳೆಯದಾದೀತು ಕೈ ಕೈಯತ್ತಿದರೆ ಮತ್ತೇನೂ ಇಲ್ಲ ತಾನೇ ನೋಡಬೇಕಾಗುತ್ತದೆ ಅಂತ ಹೀಗಾಗಿ ಕಾರ್ಯಸಾಧಕರ ರೀತಿ ಏನಂದರೆ ಎಂದೂ ಅವರು ಆ ಒಂದು ಹೋಪ್ ಅಂತ ಇದೆಯಲ್ಲ ಅದನ್ನು ಬಿಡುವುದಿಲ್ಲ ಹಾಗೆಂತ ಅವರು ಕೇವಲ ವಿಧಿವಾದ ಅದೃಷ್ಟದಲ್ಲಿ ನಂಬಿಕೆ ಇಡೋದಿಲ್ಲ ಪುರುಷ ಪ್ರಯತ್ನದಲ್ಲಿ ತುಂಬ ದೊಡ್ಡ ನಂಬಿಕೆ ಇಟ್ಟು ಪ್ರಯತ್ನ ಮಾಡ್ತಾರೆ ಆಮೇಲೆ ವಿರಾಟ ಪರ್ವದಲ್ಲಿ ಕಟ್ಟ ಕಡೆಗೆ ನಮ್ಮ ಅಭಿಮನ್ಯು ಉತ್ತರ ಇಬ್ಬರ ಮದುವೆಯ ಸಂದರ್ಭದಲ್ಲಿ ಮದುವೆ ಮೇಲೆ ಸಾಮಾನ್ಯ ಮದುವೆ ಮಂಟಪದಲ್ಲಿ ಜೂಜಾಟ ಆಗುತ್ತದೆ ಕೃಷ್ಣ ಇದ್ದಲ್ಲ ಅದಾಗೋಲ್ಲ ಮಂತ್ರಾಲೋಚನೆ ಆಗುತ್ತದೆ ಎಲ್ಲರೂ ಬಂದು ಉಡುಗೆರೆ ತಗೊಂಡು ಮುಯ್ಯಿ ಮಾಡಿಕೊಂಡು ಊಟ ತಿಂಡಿ ಮಾಡಿ ಮೂಗಿನವರೆಗೂ ತಿಂದು ತೇಗಿ ಕುಡಿದು ಇನ್ನು ಹೊರಡೋಣ ತಾಂಬೂಲ ತಗೊಂಡು ಅಂತ ಹೋಗೋವಾಗ ಕೃಷ್ಣ ಬಿಡೋಲ್ಲ ದ್ರಪದನ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿಸ್ತಾನೆ ಇದೆಲ್ಲ ಧರ್ಮರಾಜ ಮಾಡಬೇಕಾಗಿತ್ತು ದರಿದ್ರ ಮುಂಡೆ ಅದಕ್ಕೆ ಏನೂ ಗೊತ್ತಿಲ್ಲ ವನವಾಸ ಆಯಿತು ಅಜ್ಞಾತವಾಸ ಆಯಿತು ಇನ್ನು ವಾಟ್ ನೆಕ್ಸ್ಟ್ ಅಂತ ನೋಡಬೇಕಲ್ವಾ ಏನದು ದೊಡ್ಡವನ ದಡ್ಡವನ ಗೊತ್ತಾಗೋದಿಲ್ಲ ಅವನು ಇನಿಶಿಯೇಟಿವ್ ತಗೋಬೇಕಲ್ಲ ತಾರಮ್ಮಯ್ಯ ಅಂತ ಪಗಡೆ ಆಡ್ತಾ ಇದ್ದಾನೆ ಅದು ಬೇರೆ ಅವನಿಗೆ ಕೋತಿ ಕಳ್ಳು ಕುಡಿಸ್ದಂತೆ ಅವನಿಗೆ ತುಂಬ ದೊಡ್ಡ ವರ ಬೇರೆ ಸಿಕ್ಕಿಬಿಟ್ಟಿದೆ ಅಕ್ಷವಿದ್ಯೆಯನ್ನು ಬೇರೆ ಕಲಿತು ಬಿಟ್ಟಿದ್ದಾನೆ ನಳದಮಿಂತಿಯರ ಕಥೆನ ಎಲ್ಲವನ್ನೂ ಹೇಳಿಬಿಟ್ಟಿದನುವೆ ಕೇಳಿಬಿಟ್ಟಿದನುವೆ ಅಲ್ಲಿ ಅವನಿಗೆ ಆ ರಾಜರ್ಷಿಯ ಮೂಲಕವಾಗಿ ಅಕ್ಷವಿದ್ಯೆಯಲ್ಲೂ ಕೌಶಲ ಬಂದುಬಿಡ್ತು ಜೊತೆಗೆ ಒಂದು ವರ್ಷ ಇಡೀ ವಿರಾಟನ್ ಜೊತೆಗೆ ಆಡಿ 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 ಕೈ ಚೆನ್ನಾಗಿ ಕುದುರಿದೆ ಬಾ ಇನ್ನೊಂದು ಆಟ ಅಂತಲೇ ಹೊರತುನುವೆ ಇನ್ನೇನೂ ಇಲ್ಲ ಕೃಷ್ಣ ಬಂದು ಇನಿಷಿಯೇಟಿವ್ ತೊಗೋಬೇಕು ಅಲ್ರಿ ನಮ್ಮನೆಯಲ್ಲಿ ಏನಾಗಬೇಕಾಗಿದೆ ಒಳ್ಳೆ ಕೆಲಸ ಅಂತ ಎದುರುಗಡೆ ಮನೆಯವ್ರು ಬಂದು ಹೇಳೋದಾ ನಾಳೆ ನಿಮ್ಮ ಮನೇಲಿ ಅಂತೆ ಹೇಳಿದ್ರ ಪುರೋಹಿತರಿಗೆ ಅಂತಂದರೆ ಹೌದೇ ಗೊತ್ತಿಲ್ಲ ನಮಗೆ ಮುಂದಿನ ತಿಂಗಳು ತಂದುಕೊಂಡಿದ್ದೀವಿ ಈ ತರಹದ್ದು ಗೋಖಲೆ ಸಂಸ್ಥೆಯ ಯಾವ ಮಹನೀಯರಿಂದ ನಿರ್ಮಾಣವಾಯಿತು ಆ ಡಿ ವಿ ಜಿಯವರ ಜನ್ಮಶತಮಾನೋತ್ಸವ ಏನು ಅಂತನ್ನೋದನ್ನು ನೆಟ್ಟೂರು ಶ್ರೀನಿವಾಸರಾಯರಿಗೆ ರಾಮಕೃಷ್ಣ ಹೆಗಡೆಯವರು ಜ್ಞಾಪಿಸ್ಕೊಟ್ರು ಆ ತರಹ ಹೀಗೆ ಅಂದರೆ ಈ ಸಂಸ್ಥೆಯಿಂದ ಮುಂದುವರಿಬೇಕಾಗಿತ್ತು ಆಗ ಆಗಲಿಲ್ಲ ನೋಡಿ ಯಾವ ಥರ ಆಗಿಬಿಡುತ್ತೆ ದುರಂತಗಳು ಹೇಗೆಲ್ಲ ಬಂದುಬಿಡುತ್ತದೆ ಅಂತ ಇರಲಿ ಆಮೇಲೆ ಕೃಷ್ಣ ದೃಪದನ ನೇತೃತ್ವದಲ್ಲಿ ಒಂದು ಸಭೆ ಸೇರಿಸ್ತಾನೆ ಅವನು ದೊಡ್ಡತನ ನೋಡಿ ದೊಡ್ಡವ್ರನ್ನ ಇಟ್ಟುಕೊಂಡು ಮಾಡಬೇಕು ಕೆಲಸನ ಅಧ್ಯಕ್ಷರಾಗಿಬಿಟ್ರೆ ಕೆಲಸ ಮಾಡೋಕ್ಕಾಗೋಲ್ಲ ಅಧ್ಯಕ್ಷರು ಅಧ್ಯಕ್ಷರೇ ಆಗ್ತಾರೆ ಅಧ್ಯಕ್ಷ ಮಾತಾಡೋಕ್ಕಾಗಲೋ ಏನೂ ಇಲ್ಲ ಅದೇ ಅಕ್ಷ ಕಣ್ಣು ಮಿಟುಮಿಟಿ ಅಂತ ಬಿಟ್ಕೊಂಡು ನೋಡ್ತಾ ಇರೋದಷ್ಟೇನಾಗುತ್ತದೆ ಪ್ರೆಸಿಡೆಂಟ್ ಈಸ್ ಆಲ್ವೇಸ್ ಫಿಗರ್ ಹೆಡ್ ಅಲ್ಟಿಮೇಟ್ಲಿ ಇಟ್ ಇಸ್ ದಿ ಸೆಕ್ರೆಟ್ರಿ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಅಧ್ಯಕ್ಷ ಶ್ರೀರಾಮಚಂದ್ರ ಅಲ್ಲಿ ಕಾರ್ಯಾಲಯದಲ್ಲಿ ರಾಮನ ವಿಗ್ರಹ ಇದೆ ಆತ ಅಧ್ಯಕ್ಷ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಕಾರ್ಯದರ್ಶಿಗಳೇ ಇರೋದು ಡಿ ವಿ ಜಿಯಿಂದ ಮೊದಲುಗೊಂಡು ಎಲ್ಲರೂ ಕಾರ್ಯದರ್ಶಿಗಳೇ ಇರುವಂಥದ್ದು ಯಾಕೆಂದರೆ ಕಾರ್ಯದರ್ಶಿ ಕೆಲಸ ಮಾಡಬೇಕಾದವನು ಬರೀ ಕಾರ್ಯ ಮಾಡೋರನ್ನು ದರ್ಶಿಸುವಂಥದ್ದಲ್ಲ ಇದು ಡಿ ವಿ ಜಿಯವರೇ ಕೊಟ್ಟಂಥ ಒಂದು ವಿನೂತನವಾದ ವಿನೋದ ವ್ಯಾಖ್ಯೆ ದೃಪದ ಅಧ್ಯಕ್ಷನಾಗಿಟ್ಕೊಳ್ತಾನೆ ಯಾಕೆಂದರೆ ಪಾಂಡವರಿಗೆ ಹೆಣ್ಣು ಕೊಟ್ಟ ಮಾವ ದ್ರೌಪದಿಯ ಸಂಕಟ ಬಲ್ಲವನು ಅವನಿದ್ರೆ ಮಿಕ್ಕವರು ಸ್ವಲ್ಪ ತೆಪ್ಪಿಗಿರ್ತಾರೆ ಅದರೊಳಗೆ ದೂರದೃಷ್ಟಿತ್ವ ನಮ್ರತೆ ಸೌಜನ್ಯ ವಿನಯ ಜಾಣ್ಮೆ ವೈಚಕ್ಷಣ್ಯ ಎಲ್ಲ ಉಂಟು ಮತ್ತು ಇವನು ಆ ಒಂದು ಅಜೆಂಡಾ ಇಡ್ತಾನೆ ಕಾರ್ಯಸೂಚಿಯನ್ನು ತಚ್ಚಿಂತಯಧ್ವಂ ಕುರುಪಾಂಡವಾಂ ಯುಕ್ತಂಚ ಯಶಸ್ಕರಂಚ ಅಧರ್ಮಯುಕ್ತಂಚ ನ ಕಾಮಯೇತ ರಾಜ್ಯಂ ಸುರಾಣಾಮಪಿ ಧರ್ಮರಾಜ ಈಗ ನೋಡಿ ನೀವೆಲ್ಲರೂ ಸೇರಿ ಬಂದಿದ್ದೀರಲ್ಲ ಯಾದವರು ಬಂದಿದ್ದೀರಾ ಮತ್ಸ್ಯ ದೇಶದವರಿದ್ದಾರೆ ಪಾಂಚಾಲರಿದ್ದಾರೆ ಇನ್ನು ಮಿಕ್ಕ ಬಾಂಧವರು ಪಾಂಡವ ಹಿತೇಶಿಗಳೆಲ್ಲ ಇದ್ದಾರೆ ಎಲ್ಲರೂ ಸೇರಿ ಕೌರವರಿಗೂ ಪಾಂಡವರಿಗೂ ಕೂಡ ಇಬ್ಬರಿಗೂ ಕುರುಪಾಂಡವನ ಧರ್ಮ್ಯಂಚ ಯುಕ್ತಂಚ ಯಶಸ್ಕರಂಚ ಧರ್ಮಬದ್ಧವಾದದ್ದು ನೀತಿಯುಕ್ತವಾದದ್ದು ಅಂದರೆ ಫೀಸಿಬಲ್ ಅಂತ ಯುಕ್ತ ಅಂದರೆ ಫೀಸಿಬಲ್ ಧರ್ಮ ಇಷ್ಟೋ ಬಾರಿ ಫೀಸಿಬಲ್ ಆಗದೇ ಇರಬಹುದು ಆದರೆ ನಡೆಯುವಂಥದ್ದು ಆಗಿರಬೇಕು ಧರ್ಮವೂ ಆಗಿರಬೇಕು ಯಶಸ್ಕರ ಮರ್ಯಾದೆ ಕೀರ್ತಿ ಹೆಸರು ತರುವಂಥದ್ದಾಗಿರಬೇಕು ಎ ಡೀಸೆಂಟ್ ವೇ ಆಫ್ ಸೆಟಲ್ಮೆಂಟ್ ಅದು ಏನು ನೋಡಿ ಪಂಚಾಯಿತಿ ಮಾಡೋಣ ಅಂತಾನೆ ತುಂಬ ಜನ ಇನಿಷಿಯೇಟಿವೇ ತೆಗೆದುಕೊಳ್ಳೋದಿಲ್ಲ ಈ ಥರ ಸಂದರ್ಭಗಳಲ್ಲಿ ನಮಗ್ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಬೆಕ್ಕಿಗೆ ಗಂಟೆ ಕಟ್ಟುವರು ಯಾರು ಕೃಷ್ಣ ಬೆಕ್ಕಿಗೆ ಮಾತ್ರವಲ್ಲ ಬೆಕ್ಕಿನ ಗೋತ್ರದಲ್ಲಿ ಹುಟ್ಟಿದ ಹುಲಿಸಿಂಹಗಳಿಗೂ ಗಂಟೆ ಕಟ್ಟಬೇಕು ಅಂತಾನೆ ತಾನೇ ತೆಗೆದುಕೊಂಡು ಹೋಗ್ತಾನೆ ಗಂಟೆಯನ್ನು ಅಧರ್ಮದಿಂದ ಏನನ್ನೂ ಧರ್ಮರಾಜ ಬಯಸೋದಿಲ್ಲ ಅಂತ ಧರ್ಮರಾಜನ ಪರವಾಗಿ ಪಾಪ ಇವನು ತಾಪೆ ಹಾಕಬೇಕು ನಮ್ಮ ಧರ್ಮರಾಜ ತುಂಬ ಪ್ರಾಮಾಣಿಕ ನ್ಯಾಯದವನು ಅದಕ್ಕೆ ಬಾಯಿ ಇಲ್ಲದೆ ಕೂತಿದ್ದಾನೆ ಪಾಪ ಅಂತ ಶುರು ಮಾಡ್ಕೊಂಡು ಮಾತಾಡ್ತಾನೆ ನೋಡಿ ಪೆದ್ದರು ಆದ ಒಳ್ಳೆಯವ್ರನ್ನ ಬೆನ್ನಿಗೆ ಹಾಕ್ಕೊಂಡ್ರೆ ಎಷ್ಟು ಕಷ್ಟ ಆಮೇಲೆ ಬಲರಾಮ ತಕ್ಷಣವೇ ಎದ್ದು ನಿಂತ್ಕೊಂಡು ಅವನು ಮತ್ತೆ ನೋಡಿ ಇದಾನಲ್ಲ ಅಡ್ಡವಾಣಿ ಅವನು ಅಪಸ್ವರ ಎತ್ತೋದಕ್ಕೆ ಅದಕ್ಕಾಗಿ ಅವನ ಕಂಠ ತಂಬೂರಿ ಶ್ರುತಿ ಆಗಿವೆ ಬಿಟ್ಟಿರುತ್ತೆ ಅಂತನಿಸುತ್ತೆ ಅಪಸ್ವರಕ್ಕೆ ಅವನಿರೋದು ಕೃಷ್ಣ ನೋಡು ಈಗೆಲ್ಲ ಅಲ್ಲ ಪಾಂಡವರು ಜೂಜಾಟ ಆಡಿ ಸೋತರು ಇವರ ವ್ಯಸನ ಅದು ಇವನು ಮಹಾವ್ಯಸನಾತೀತ ವ್ಯಸನಮುಕ್ತ ಸಮಾಜದ ಅಧಿಷ್ಠಾತ್ರ ಇವನು ಜೂಜಲ್ಲಿ ತನ್ನ ತಮ್ಮನ ಭಾವ ಕೊಂದವನು ಜೂಜುಗಾರರ ಪರಮಾಚಾರ್ಯ ಇವನು ಮೂರು ತಲೆಮಾರಿಗೆ ಜೂಜು ಹಿಂದೆ ಮುಂದೆ ಕಲಿಸ್ತವಂತವನು ಪಿಂಡ ಪ್ರದಾನ ಮಾಡಬೇಕಾದ್ರೆ ವಸೂ ರುದ್ರ ಆದಿತ್ಯ ಅಂತ ಜೂಜಿನಕಾಯಿಗಳನ್ನು ಇಡಬಲ್ಲಂಥವನ ಅದರ ಮೇಲೆ ನೀರಿನ ಪ್ರೋಕ್ಷಣೆ ಮಾಡೋಕೆ ಬಲ್ಲ ಹೆಂಡ ಪ್ರೋಕ್ಷಣೆ ಮಾಡಬಲ್ಲಂಥ ಜಾಣ್ಮೆ ಇವನು ಜೂಜು ಅನ್ನುವಂಥದ್ದು ಮಹಾ ವ್ಯಸನ ಧರ್ಮರಾಜಾದಿಗಳದನ್ನು ಇಟ್ಕೊಂಡ್ಬಿಟ್ರು ಹಾಗಾಗಿ ದುಡಿಯೋದನ್ನು ಗದರಿಸಿ ಮಾಡಿ ಎಲ್ಲ ಕೂಗಾಡಿ ಕೇಳಬಾರ್ದು ಕೈ ಮುಕ್ಕೊಂಡು ಕಾಲು ಮುಕ್ಕೊಂಡು ಬಾಯಿ ಬಡ್ಕೊಂಡು ದಮ್ಮೈ ಗುಡ್ಡೆ ಹಾಕ್ಕೊಂಡು ಹೋಗಬೇಕು ಅಂತ ಅಂದರೆ ನೋಡಿ ಕೃಷ್ಣ ಆಡಿದ್ದಕ್ಕೆ ಏ ಏತಿಂದ ಪ್ರೀತಿಯಿಂದ ತನ್ನಬೇಕು ಅಂತ ಆಗ ಕೃಷ್ಣ ಉತ್ತರ ಕೊಡಲ್ಲ ಕೃಷ್ಣನ ಇಂಗಿತ ಬಲ್ಲ ಸಾತ್ಯಕ್ಕೆ ಎದ್ದು ನಿಂತು ಸರಿಯಾಗಿ ದ ಈ ದ ಬಲರಾಮನ ಬಲವನ್ನೆಲ್ಲ ಜಂಘಬಲ ಹುಡುಗೋಗಂಗೆ ಮಾಡ್ತಾನೆ ಕಡಿದ್ದೀನಿ ಸಾಕು ಕುಡಿದು ಬಂದು ಮಾತಾಡ್ತಾ ಇದೆಯಾ ಏನು ಇಂಥದ್ದು ಅಂತಲೇ ಶುರು ಮಾಡಿಬಿಡ್ತಾನೆ ಅಪ್ಪಟ ಹಸಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಾಂಮಟಿ ಬೈಗಳು ಅಂತಾರಲ್ಲ ಆ ರೀತಿಯಾಗಿ ಶುರು ಆಗಿಬಿಡುತ್ತೆ ಅಲ್ಲವೇ ಮತ್ತೆ ತಾನು ಮಹಾ ಸುಭಗನಂತೆ ಆಡ್ತಾನಲ್ಲ ಬಲರಾಮ ಯಾವ ಸುಭಗತ್ವ ಅವನಲ್ಲಿ ಆಮೇಲೆ ಮಹಾ ಕೋಲಾಹಲವಾಗುತ್ತದೆ ಪ್ಯಾಂಡಮೋನಿಯಮ್ ಅನ್ನೋದು ಅದಕ್ಕೆ ಅಕ್ಷರಶಃ ಆಮೇಲೆ ಕೃಷ್ಣ ಇದ್ದನಂತ ಹೇಳ್ತಾನೆ ಸಾಧು ಶಾಂತಿ ಈಗ ದೃಪದ ತೀರ್ಮಾನವನ್ನು ಹೇಳಿದೆ ದೊಡ್ಡವನು ಆಮೇಲೆ ನೋಡೋಣ ಅಂತ ನೋಡಿ ಪಾಂಡವರಿಗೆ ಯಾವ ರೀತಿ ಬಲಾಬಲ ಇದೆ ಅನ್ನೋದು ತಿಳ್ಕೊಳ್ಬೇಕಾಗಿದೆಯಲ್ಲ ಅದು ಕೃಷ್ಣನ ಉದ್ದೇಶವಾಗಿತ್ತು ಕಟ್ಟ ಕಡೆಗೆ ದೃಪದ ಕೃಷ್ಣನೇ ಸೂಚನೆ ಮಾಡೋದು ಅಂತಾನೆ ಕೃಷ್ಣ ಹೇಳ್ತಾನೆ ಒಂದು ಮಾಡೋಣ ದೃಪದನ ಪುರೋಹಿತ ಮೊದಲು ನಮ್ಮೆಲ್ಲರ ಪರವಾಗಿ ಪಾಂಡವರ ಪಕ್ಷದ ನಿವೇದನೆಯನ್ನು ಮಾಡಲಿ ವನವಾಸ ಅಜ್ಞಾತ ವಾಸ ವಾಸ ಯಶಸ್ವಿಯಾಗಿ ಮುಗಿದಿದೆ ರಾಜ್ಯವನ್ನು ಕೊಡಬೇಕು ಅಂತ ಹೇಳಲಿ ಮೊದಲು ನಮ್ಮ ಕಡೆಯಿಂದ ರಾಯಭಾರ ಆಮೇಲೆ ನಾವು ಹೋಗೋಣ ನಮ್ಮ ನಮ್ಮ ಜಾಗಗಳಲ್ಲಿ ನಾವಿರೋಣ ಅಂತ ಹೇಳಿ ಅವನು ಹೊರಡ್ತಾನೆ ಹಾಗೆ ಹೇಳ್ತಾನೆ ಯುದ್ಧ ಅನಿವಾರ್ಯವಾದರೆ ಕಟ್ಟ ಕಡೆಗೆ ನನ್ನ ಕಡೆಗೆ ಕರೆ ಕಳಿಸಿ ಅಂತಾನೆ ಕೃಷ್ಣ ಅಂದರೆ ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ವೇಜ್ ವಾರ್ ಅಂತ ಬರ್ತೀನಿ ಅರೆ ಅನಿವಾರ್ಯವಾದರೆ ಕಟ್ಟ ಕಡೆ ಲಾಸ್ಟ್ ಆಪ್ಷನ್ ಅಂತ ನನ್ನ ಇಟ್ಕೊಂಡಿರಿ ಅಂತ ಹೇಳಿ ಹೊರಡ್ತಾನೆ ಅವನಿತ್ತ ಹೊರಡ್ತಾ ಇದ್ದಂತೆಯೇ ದ್ವಾರಕೆಗೆ ದುರ್ಯೋಧನ ಇತ್ತ ಕೃಷ್ಣನ ಸಹಾಯಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಗ್ಬಿಡ್ತದೆ ಅರ್ಜುನನು ಹೊರಡ್ತಾನೆ ಆ ಒಳತಂತ್ರಗಳು ಹೇಗಿದೆ ನೋಡಿ ದುರ್ಯೋಧನ ಕೃಷ್ಣನನ್ನು ಇದುವರೆಗೂ ಒಂದು ಚೂರು ಅಡ್ಡ ಮಾತಾಡದೆ ಚೆನ್ನಾಗಿ ನಡೆಸ್ಕೊಂಡಿದ್ದಾನೆ ಇಡೀ ಮಹಾಭಾರತದಲ್ಲಿ ಕೃಷ್ಣನ ಮೇಲೆ ಕೆಟ್ಟ ಮಾತಾಡೋದಕ್ಕೆ ಆರಂಭ ಮಾಡಿದ್ದು ಯಾವಾಗ ಅಂದರೆ ಕೃಷ್ಣ ಸಂಧಾನಕ್ಕೆ ಬಂದಾಗಲಿಂದ ಅಲ್ಲಿವರೆಗೂ ಕೃಷ್ಣನನ್ನು ಕೆಡಕು ಮಾಡ್ಕೊಳ್ಬಾರ್ದು ಅನ್ನೋ ಜಾಣ್ಮೆ ಉಂಟು ದುರ್ಯೋಧನಿಗೆ ಜೊತೆಗೆ ಬೀಗ ಬೇರೆ ತನ್ನ ಮಗಳಿಗೆ ಮಾವ ಅವನು ಹಾಗಾಗಿ ಒಂದು ಹಕ್ಕು ಉಂಟು ಅದರಿಂದ ಹೋಗಿ ಕೇಳೋಣ ಅಂತ ಸಹಾಯಕ್ಕೆ ಬಂದಿದ್ದಾನೆ ಅದಕ್ಕಿಂತ ಕೃಷ್ಣ ತನ್ನ ಕಡೆಗೆ ಬರ್ತಾನೋ ಬಿಡ್ತಾನೋ ಪಾಂಡವರ ಕಡೆ ಕೊಡೋದನ್ನು ಒಂದಷ್ಟು ಕಿತ್ಕೊಂಡ್ರೆ ಸಾಕಲ್ಲ ಅದಕ್ಕಾಗಿ ದುರ್ಯೋಧನ ಹೊರಟ ಕೆಟ್ಟ ಮೇಲೆ ಬುದ್ಧಿ ಬಂದು ಅಂತ ಓ ಅವ್ನು ಹೊರಟ ಅಂತ ಗೊತ್ತಾಗಿ ಇತ್ತ ಕಡೆ ಪಾಂಡವರು ಅರ್ಜುನನ್ನು ಕಳಿಸ್ಕೊಡ್ತಾರೆ ಹಾಗೆ ಬಂದದ್ದು ಆ ಸನ್ನಿವೇಶ ತುಂಬ ಚೆನ್ನಾಗಿದೆ ಕೃಷ್ಣ ಮಲಗಿದ್ದಾಗ ಮೊದಲು ದುರ್ಯೋಧನ ಹೋಗಿ ತಲೆ ದಸಿಯಲ್ಲಿ ಕೂತದ್ದು ಅರ್ಜುನ ಹೋಗಿ ದಸಿಯಲ್ಲಿ ಕೂತದ್ದು ಎಲ್ಲ ಬಹಳ ನಾಟಕೀಯವಾಗಿದೆ ತುಂಬ ಚೆನ್ನಾಗಿದೆ ಅದನ್ನು ಬೇರೆ ಬೇರೆ ಕವಿಗಳು ವ್ಯಾಸಾದಿಗಳೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಂಪನ ಕೃಷ್ಣ ಅಂತೂ ನೇರ ನೋಡಿಬಿಟ್ಟು ಮೊದಲು ಅರ್ಜುನನೇ ಬಂದಿದ್ದು ಆಮೇಲೆ ದುರ್ಯೋಧನ ಯಾಕೆಂದರೆ ಹರಿಕೇಸರಿ ಅರ್ಜುನ ತಾನೆ ಎನ್ನಂ ಕೊಟ್ಟೆಂ ನಿನಗಂ ಅರ್ಜುನ ಪನ್ನಗಕೇತನ ಚತುರ್ವಲಂಗಳ ನಿತ್ಯಂ ಅಂತ ಅರ್ಜುನ ನಿನಗೆ ನಾನು ನನ್ನನ್ನೇ ಕೊಟ್ಬಿಟ್ಟಿದ್ದೀನಿ ಇನ್ನು ನನ್ನ ಸೇನೆಯನ್ನು ದುರ್ಯೋಧನ ಕೊಟ್ಟಿದ್ದೀನಿ ಅಂತ ಒನ್ಸ್ ಫಾರ್ ಆಲ್ ಡಿಕ್ಲೇರ್ ಮಾಡಿಬಿಡ್ತಾನೆ ಒಂದೇ ಕಂದ ಪದ್ಯದಲ್ಲಿ ಮುಗಿಸ್ಬಿಡ್ತಾನೆ ಆದರೆ ಕುಮಾರವ್ಯಾಸನ ಅರ್ಜುನ ಮೊದಲು ಬಂದುವನು ಆಮೇಲೆ ದುರ್ಯೋಧನ ಬಂದುವನು ಆಮೇಲೆ ನಾವು ಉಂಡಾಡಿ ಭಟ್ಟರು ನಮಗೇನೂ ಇಲ್ಲ ನಾವು ಏನೂ ಮಾಡಲಾರೆವು ಅಂತ ವಿನೋದ ಮಾಡಿಕೊಂಡು ಚಕ್ರ ಭಂಡಾರಿಸಿತು ನಮ್ಮ ಚಕ್ರ ತುಕ್ಕಿಡಿದು ಹೋಗ್ಬಿಟ್ಟಿದೆ ಮಿಸುಕಿಲ್ಲ ನಮ್ಮಲ್ಲಿ ಕಸುವಿಲ್ಲ ಯಾವುದೂ ಇಲ್ಲ ಅಂತೆಲ್ಲ ಹೇಳಿಕೊಂಡು ಅರ್ಜುನ ನಾವು ಬಡವರು ಬಡವರಿಗೆ ನೀನೇ ದಿಕ್ಕು ಹಾಗಾಗಿ ಸೈನ್ಯವನ್ನು ನಿರ್ವಾಹ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ನೀನೇ ಬರಬೇಕು ಅಂತಂದದ್ದು ಎಲ್ಲ ಈ ನಾಟಕೀಯತೆಯೆಲ್ಲ ರಹಸ್ಯವಾದದ್ದು ಅರೆ ಮೂಲ ಮಹಾಭಾರತದಲ್ಲಿ ಹಾಗಿಲ್ಲ ಕೃಷ್ಣ ಇಬ್ಬರೂ ಬಂದಿದ್ದೀರಾ ಕಿಂತು ಸಂಬಂಧಂ ಕ ಸಂಬಂಧಕಂ ತುಲ್ಯಮ್ ಅಸ್ಮಾಕಂ ಕುರುಪಾಂಡುಷು ತೇ ವಿವಾಹಾರ್ಥ ಆನೆಯಿತ ವಂ ಸರ್ವೇ ಯಥಾ ಭವಾನ್ ಕೃತೆ ವಿವಾಹೆ ಮುದುತ ಗಮಿಷ್ಯಾಮೋ ಗೃಹಾನ್ ಪ್ರತಿ ಅಂತ ಹಿಂದೆಲ್ಲ ಹೇಳಿದನಲ್ಲ ಅದೇ ರೀತಿಯಲ್ಲೇನೆ ನಾವು ಇಬ್ಬರಿಗೂ ಆತ್ಮೀಯರಾಗಿದ್ದೀವಿ ಆ ಕಾರಣದಿಂದಾಗಿ ನಾವು ನಮ್ಮ ಸೈನ್ಯ ವಿಭಾಗವನ್ನು ಮಾಡಿಕೊಡ್ತೀವಿ ವಿಗ್ರಹೆಸ್ಮಿನ್ ಭವಾನ್ ಸಾಹ್ಯಂ ಮಮ ದಾತು ಇಹಾರ್ಹತಿ ಅಂತ ಭೀಮೆ ದುರ್ಯೋಧನ ಹೇಳಿದ್ದಾನಲ್ಲ ಸಮಂ ಹಿ ಭವತಃ ಸಖ್ಯಂ ಮೈಚ ಅರ್ಜುನೆ ಅಪಿ ಚ ತಾ ಸಂಬತಂತ್ಲ್ಯಂ ಅಸ್ಮಕಂ ತ್ವಯಿ ಮಾಧವ ಹಂಚಾಗ ಪೂರ್ವ ಮಧ್ಯ ಮಧುಸೂದನ ಪೂರ್ವಂಚಾಗತ ಸಂತೋ ಭಜಂತೆ ಪೂರ್ವಸಾರಿಣ ನಾನು ಮೊದಲು ಬಂದೆ ಮೊದಲು ಬಂದವ್ರನ್ನ ಗೌರವಿಸಬೇಕು ಈ ಸೀನಿ ಆರ್ ಟಿನೆಲ್ಲ ಹೇಳ್ತಾ ಸದ್ವೃತ್ತಮನುಪಾಲಯ ಸಜ್ಜನರ ವರ್ತನೆಯನ್ನು ಪರಿಪಾಲಿಸು ಅಂತ ದುರ್ಯೋಧನ ಕೃಷ್ಣಂಗೆ ಹೇಳ್ತಾನೆ ಆಗ ದೃಷ್ಟಸ್ತು ರಾಜನ್ ರಾಜನ್ಮಯ ಪಾರ್ಥೋ ಧನಂಜಯ ಸಹಾಯ ಉಭಯೋರೇವ ಕರಿಷ್ಯಾ ಸುಯೋಧನ ನೀನು ಮೊದಲು ಬಂದೆ ಆದರೆ ನಾನು ಮೊದಲು ಅವನನ್ನು ನೋಡಿದೆ ಹಾಗಾಗಿ ಇಬ್ಬರಿಗೂ ಸಹಾಯವನ್ನು ಮಾಡ್ತೀನಿ ಪ್ರವಾರಣಂತು ಬಾಲಾನಂ ಪೂರ್ವಂ ಕಾರ್ಯಮಿತಿ ಶ್ರುತಿ ಅರೆ ಚಿಕ್ಕವರು ಮೊದಲು ಕೋರಿಕೊಳ್ಳಬೇಕು ಅಂತಿದೆ ಅದರಿಂದ ಅರ್ಜುನನಿಗೆ ಮೊದಲು ಕೋರಿಕೊಳ್ಳುವ ಅವಕಾಶ ಅಂಥೇಳಿ ದೇವಾಯುಧಿ ಏಕತ್ರ ಸೈನಿಕ ಅಯುಧ್ಯಮ ಸಂಗ್ರಾಮೇ ನೆಸ್ತಶಸ್ತ್ರೋಹಂಕ ನಾನೊಬ್ಬ ನಿರಾಯುಧನಾಗಿ ಒಂದು ಕಡೆ ನನ್ನ ನಾರಾಯಣಿ ಸೈನ್ಯ ಅರ್ಬುದ ಸಂಖ್ಯೆ ಅರ್ಬುದ ಅಂತನ್ನೋದಕ್ಕೆ ಹತ್ತು ಕೋಟಿ ಅಂತ ಸಂಸ್ಕೃತದಲ್ಲಿ ಅಷ್ಟೆಲ್ಲ ಆಸ್ಟ್ರೋನಾಮಿಕಲ್ ಫಿಗರ್ಸ್ ಮಹಾಭಾರತದ ರಿಯಲಿಸ್ಟಿಕ್ ಯುದ್ಧದಲ್ಲಿ ಇರಲಿಲ್ಲ ಸಹಸ್ರಾಣಾಂ ಸಹಸ್ರಂತೂ ಅಂತ ಸಹ ಸಾವಿರ ಸಾವಿರ ಅಂದರೆ ಹತ್ತು ಲಕ್ಷ ಜನ ಅಂತ ಕೆಲವು ಕಡೆ ಹತ್ತು ಸಾವಿರ ಅಂತಲೂ ಉಂಟು ಏನೇ ಇದ್ದರೂ ಕೃಷ್ಣನ ಪರ್ಸನಲ್ ಆರ್ಮಿ ನಾರಾಯಣಿ ಸೈನ್ಯ ಅದು ಒಂದು ಕಡೆಗೆ ತಾನೊಂದು ಕಡೆಗೆ ಅರ್ಜುನನಿಗೆ ಕೋರಿಕೊಳ್ಳುವುದನ್ನು ಹೇಳ್ದ ಇದು ತುಂಬ ಒಳ್ಳೆಯ ಪರೀಕ್ಷೆ ಅರ್ಜುನನಿಗೆ ಕೃಷ್ಣನಿಗೆ ಇದ್ದದ್ದು ಒಂದೇ ಅರ್ಜುನನ ಪ್ರೀತಿ ಅಂತ ಈಗ ಅರ್ಜುನನಿಗೆ ಪರೀಕ್ಷೆ ಇಟ್ಟಿದ್ದಾನೆ ಯಾವುದನ್ನು ಕೋರಿಯಾನು ಅಂತ ಕೃಷ್ಣ ಅರ್ಜುನನ್ನ ಹೀಗೆ ಪರೀಕ್ಷೆಗೆ ಒಳಪಡಿಸಿದರೆ ನ ಚಾಹಂ ಉತ್ಸಹೆ ಕೃಷ್ಣಂ ವಿನಾಸ್ಥಾತುಮಿ ಕ್ಷಣಂ ಕೃಷ್ಣ ಇಲ್ಲದೆ ಒಂದು ಕ್ಷಣವೂ ನಾನು ಇರಲಾರೆ ನಾಹಂ ಸಹಾಯ ಪಾರ್ಥನಾಂ ನಾಪಿ ದುರ್ಯೋಧನ ಸೇ ಮೇ ನಿಶ್ಚಿತ ಬುದ್ಧಿ ವಸುದೇವ ಹಾಗಾಗಿ ನಾನು ಒಂದು ಕ್ಷಣವೂ ಕೃಷ್ಣನನ್ನು ಬಿಟ್ಟು ಇರೋದಿಲ್ಲ ಇದು ಬಲರಾಮ ಹೇಳಿದ ಮಾತು ಕ್ಷಮಿಸಬೇಕು ಅರ್ಜು ಅರ್ಜುನ ಹೇಳ್ತಾನೆ ಕೃಷ್ಣನನ್ನ ಬಿಟ್ಟು ನಾನು ಬೇರೆ ಇದನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಅದರಿಂದಾಗಿ ನನಗೆ ಕೃಷ್ಣ ಬೇಕು ಅವನಿದ್ರೆ ಸಾಕು ಅಂತಾನೆ ಸೈನ್ಯವೆಲ್ಲ ಪರಿಶೇಷ ನ್ಯಾಯದಿಂದ ದುರ್ಯೋಧನಿಗೆ ಹೋಗುತ್ತದೆ ಇಲ್ಲಿ ಅರ್ಜುನನಿಗೆ ಒಂದು ದೊಡ್ಡ ಪರೀಕ್ಷೆ ಬಲವ ಪ್ರೀತಿಯ ಅಂತ ಆ ಪರೀಕ್ಷೆಯಲ್ಲಿ ಅರ್ಜುನ ಗೆದ್ದ ಅಂತೂ ಕೃಷ್ಣನಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಕೃಷ್ಣ ಇಲ್ಲಿ ಯುದ್ಧ ಮಾಡದೆ ನಿಂತದ್ದಕ್ಕೆ ಏನು ಕಾರಣ ಅಂತ ಊಹೆ ಮಾಡಿದ್ರೆ ನವರತ್ತರಾಮರಾಯರು ಅವರು ಒಂದು ಶ್ಲಾಘ್ಯವಾದ ಸಂಭಾವ್ಯವಾದ ಊಹೆಯನ್ನು ತಮ್ಮ ಪುಸ್ತಕದಲ್ಲಿ ಮಾಡ್ತಾರೆ ಕೃಷ್ಣ ಏನಾದರೂ ಯುದ್ಧ ಮಾಡ್ತೀನಿ ನಿಂತಿದ್ರೆ ಬಲರಾಮ ತಾನೂ ಯುದ್ಧ ಮಾಡ್ತೀನಿ ಅಂತ ಕವರ ಪಕ್ಷ ಹೋಗ್ಬಿಡ್ತಾ ಇದ್ದ ಹಾಗಾಗಿ ಯುದ್ಧ ಮಾಡದೆ ಕೃಷ್ಣ ನಿಂತರೆ ಬಲರಾಮ ತಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದಾರ ಹಾಗಾಗಿ ಬಲರಾಮ ಯುದ್ಧ ಮಾಡಬೇಕು ಅವರ ಪಕ್ಷದಲ್ಲಿ ನಿಂತರೆ ಅವರಿಗೆ ಹೆಂಡದ ಖರ್ಚಷ್ಟೇ ಬರೋದು ಇನ್ನೇನೂ ಇಲ್ಲ ಏನು ಬುದ್ಧಿಶಕ್ತಿಯಿಂದ ಏನೂ ಸಲಹೆ ಕೊಡೋಕ್ಕಾಗಲ್ಲ ಕೃಷ್ಣ ಆದರೆ ಎಲ್ಲ ಮಾಡಬಲ್ಲ ಈ ದೃಷ್ಟಿಯಿಂದ ಕಂಡಾಗ ಕೃಷ್ಣ ಈ ಒಂದು ನಿರಾಯುಧತ್ವದ ಸ್ವಾರಸ್ಯ ಗೊತ್ತಾಗುತ್ತದೆ ಅಂತ ತುಂಬ ಶ್ಲಾಘ್ಯವಾದ ಊಹೆ ಕೃಷ್ಣನ ಯುಕ್ತಿ ಆ ರೀತಿ ಇದ್ದಿರಬಹುದು ಯಾದವರಲ್ಲಿ ಈಗಾಗಲೇ ಛೇದ ಆಗಿದೆ ಕೃಷ್ಣ ಯುದ್ಧಕ್ಕೆ ನಿಲ್ತಾನೆ ಅಂದರೆ ಮತ್ತಷ್ಟು ಒಡಕಾದೀತು ಅಂತ ಹಾಗಲ್ಲದೆ ತನ್ನ ವೈಯಕ್ತಿಕ ಸೇನೆಯನ್ನು ಕೊಟ್ಟಾಗ ಆ ಸೇನಾ ನಾಯಕನಾದ ಕೃತವರ್ಮ ಹೋದ ಕೃತವರ್ಮ ಓದಲಿಂದಲೂ ಬಲರಾಮ ದುರ್ಯೋಧನಾದಿಗಳ ಪಕ್ಷದವನು ಈಗ ಕೃಷ್ಣನ ಪಕ್ಕದಲ್ಲಿ ಸ್ವಾತಂತ್ರ್ಯ ವೀರರಾದವರು ಯಾದವರು ಅವರು ಎಲ್ಲ ಸೇನೆಯೂ ಕೌರವರಿಗೆ ಹೋಗಲಿಲ್ವಲ್ಲ ಒಂದಷ್ಟು ಸೇನೆಯ ಜೊತೆಗೆ ಸಾತ್ಯಕಿ ತನ್ನ ಸೇನೆಯ ಜೊತೆಗೆ ಬಂದ ಪ್ರದ್ಯುಮ್ನ ಬಂದ ಗದ ಬಂದ ಹೀಗೆ ಕೆಲವರೆಲ್ಲರೂ ಇತ್ತ ಕಡೆಗೆ ಬರ್ತಾರೆ ಒಟ್ಟಿನಲ್ಲಿ ಪೋಲರೈಸೇಷನ್ ಆಫ್ ಫೋರ್ಸಸ್ ಅನ್ನೋದು ಆಗತ್ತಲೇ ಇದೆ ಕೃಷ್ಣ ಹಾಗೆ ಮಾಡಿದ ದುರ್ಯೋಧನ ಮತ್ತು ಬಲರಾಮನ ಹತ್ರಕ್ಕೆ ಹೋಗ್ತಾನೆ ಅರ್ಜುನ ಹೋಗೋಲ್ಲ ಅಲ್ಲೇನಾದರೂ ಬಂದೀತಾ ಬೆಂದ ಮನೆಯಲ್ಲಿ ಹಿರದದ್ದೇ ಲಾಭ ಅಂತ ಆಗ ನಾನು ಮೊದಲು ಹೇಳಿದ ಮಾತು ನ ಚಾಹ ಮುತ್ಸಹೆ ಕೃಷ್ಣಂ ಸ್ಥಾತುಮ ಥಾತುಮಿಕ್ಷಣಂ ಅವನು ಹೇಳ್ತಾನೆ ಕೃಷ್ಣ ಇಲ್ಲದೆ ನಾನು ಇರಲಾರೆ ಹಾಗಂತ ನಾನು ಪಾಂಡವರಿಗೂ ಸಹಾಯ ಮಾಡಿದಾರೆ ನಾನು ನಿನಗೂ ಮಾಡೋಕ್ಕಾಗೋಲ್ಲ ನ್ಯೂಟ್ರಲ್ ಪಾಲಿಸಿಯೆಲ್ಲ ಏಡಿಂಗ್ ಟುವರ್ಡ್ಸ್ ದಿ ಈವಿಲ್ ದುಷ್ಟರ ಜೊತೆಗೆ ರಕ್ಷಣೆ ಕೊಡುವಂಥದ್ದು ದುಷ್ಟತನಕ್ಕೆ ನಿಲ್ಲುವುದು ನಾನು ಲೀಡ್ ಅನ್ನುವಂಥದ್ದು ತಟಸ್ಥರು ಅನ್ನುವರೆಲ್ಲರೂ ಕೂಡ ದುಷ್ಟಕ್ಕೆ ದೌಷ್ಟ್ಯಕ್ಕೆ ಪೂರಕರಾಗ್ತಾರೆ ಅನ್ನೋದು ನಿಜ ಯಾಕೆಂದರೆ ಆ ಮಟ್ಟಕ್ಕೆ ದುಷ್ಟತನಕ್ಕೆ ಬೆಲೆ ಬರುತ್ತದೆ ಈಗೆಲ್ಲ ಎಲೆಕ್ಷನ್ನಲ್ಲಿ ನೋಟ ಇದೆಯಲ್ಲ ನೋಟಾನೋ ಅದು ಓಟಾನೋ ಅದೇನೋ ಆ ನಾನು ಇವನನ್ನು ಯಾರನ್ನೂ ಆಯ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಕಡೆಗೆ ಅನ್ಯಾಯಕ್ಕೆ ಆಗುವಂಥದ್ದು ಅವರ ಇವರ ತೀರ್ಮಾನ ಮಾಡಿಕೊಳ್ಳಬೇಕು ಹೆಸರಗತ್ತೆಗೆ ಸಂತಾನದ ಶಕ್ತಿ ಇಲ್ಲವಾದ್ದರಿಂದ ಅತ್ತ ಕುದುರೆಯೋ ಇತ್ತ ಕತ್ತಿಯೋ ಯಾವುದೋ ಒಂದಾಗಬೇಕು ಅಂತೂ ಆಗೋದಕ್ಕೆ ಸಾಧ್ಯವಿಲ್ಲ ಆಮೇಲೆ ಬಲರಾಮ ದುರ್ಯೋಧನಿಗೆ ಹೇಳ್ತಾನೆ ಅಂತೂ ನೀನು ವೀರ ಪರಾಕ್ರಮ ಶಕ್ತಿ ಸಂಪನ್ನತೆಯೆಲ್ಲ ಪಡೆದಿದ್ದೀಯಾ ಯುದ್ಧದಲ್ಲಿ ಚೆನ್ನಾಗಿ ಗೆಲ್ಲು ಚೆನ್ನಾಗಿ ಧೀರತೆಯಿಂದ ಹೋರಾಡು ನನ್ನ ಆಶೀರ್ವಾದ ಇದೆ ಅಂತ ಹೇಳಿ ಕಳಿಸ್ತಾನೆ ಬಲರಾಮನಿಗೆ ಅಷ್ಟಾದರೂ ಆಯ್ತಲ್ಲ ಕೃಷ್ಣಂಚ ಅಪಹೃತಂ ಜ್ಞಾತ್ವ ಯುದ್ಧಾನ್ ಮೇನೆ ಜಿತಂ ಜಯಂ ಕೃಷ್ಣ ತನ್ನಿಂದ ಬೇರೆಯಾದ ಅಂತಂದರೆ ಅವನ ಸೈನ್ಯವೆಲ್ಲ ತನ್ನ ಕಡೆಗೆ ಬಂತು ತನ್ನಿಂದ ದೂರವಾದ ಅಂತಂದಾಗ ಅರ್ಜುನ ಸೋತ ಅಂತಲೇ ದುರ್ಯೋಧನ ಅಂದುಕೊಳ್ತಾನೆ ಅವನಿಗೆ ಬಲದಲ್ಲಿಯೇ ಹೆಚ್ಚಿನ ಬೆಲೆ ಉಂಟಲ್ಲ ಆಗ ಕೃಷ್ಣ ಅರ್ಜುನನ್ನು ಕೇಳ್ತಾನೆ ಅಯುಧ್ಯಮಾನಃ ಕಾಂಬುದ್ಧಿಂ ಅಸ್ಥಾಯಾಹಂ ತ್ವಯಾವೃತ ಯಾ ನಾನು ನಿರಾಯುಧ ಯುದ್ಧ ಮಾಡಲಾರೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಏನು ಪ್ರಯೋಜನ ಅಂತ ಕೃಷ್ಣ ಮತ್ತಷ್ಟು ಅರ್ಜುನನ್ನು ಪರೀಕ್ಷೆ ಮಾಡ್ತಾನೆ ಈ ಪರೀಕ್ಷೆಗಳು ಯುಕ್ತವಾ ಇದು ವಿನೋದವಾ ನಾನು ನಿನ್ನೆಯೇ ಹೇಳಿದ್ದೆ ಕೃಷ್ಣನಿಗೆ ಇದ್ದದ್ದ ಪಕ್ಷದಲ್ಲಿ ಯಾವುದಾದ್ರೂ ದೌರ್ಬಲ್ಯ ಇದೆ ಅದು ಅರ್ಜುನ ಮಾತ್ರ ಅಂತ ಅರ್ಜುನ ನೆವರ್ ಬಿಕೇಮ್ ಎ ಗ್ರೇಟ್ ಅಸೆಟ್ ಟು ಕೃಷ್ಣ ಎ ಪಾರ್ಡನಬಲ್ ಎಬಿಲಿಟಿ ಅಷ್ಟೆ ಕೃಷ್ಣ ತನ್ನಂತೆ ಸಮರ್ಥ ಅರ್ಜುನ ಪಾಪ ಏನೋ ಒಂದಿಷ್ಟು ಮಾಡಬಲ್ಲ ಆದರೆ ಕೃಷ್ಣ ಅರ್ಜುನನ ಪಕ್ಕ ನಿಂತು ತಾನೊಂದಿಷ್ಟು ಕಳ್ಕೊಂಡನೇ ಹೊರತು ತಾನು ತನಗಾಗಿ ಪಡೆದದ್ದು ಏನೂ ಇಲ್ಲ ಪಾಂಡವರು ಧರ್ಮಿಷ್ಠರು ಜಯ ಬಂತು ಅವರು ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಇದ್ದಿದ್ರೊಳಗೆ ಮೇಲು ಕುರುಡುಗಣ್ಣಿಗಿಂತ ಮೆಳ್ಳಗಣ್ಣು ಮೇಲು ಮಾಲಗಣ್ಣು ಮೇಲು ಅಂತ ಆದರೂ ಅರ್ಜುನನ ಪ್ರೀತಿ ಇದೆಯಾ ಇಲ್ಲವಾ ಅಂತ ಕೃಷ್ಣನಿಗೆ ಒಂದು ಕಳವಳ ಪರಮಾತ್ಮನಿಗೆ ಈ ಕಳವಳ ಅಂತಂದರೆ ನೋಡಿ ಎಷ್ಟು ಮಟ್ಟಿಗೆ ಪ್ರೀತಿಯ ಲಕ್ಷಣವೇ ಆ ಪಾಸಿಸ್ಟಿವ್ನೆಸ್ಸು ನನಗಿದೆಯೋ ಇಲ್ಲವೋ ಅಂತ ಭಾವಿಸಿಕೊಳ್ಳೋದು ಇಂದ್ರ ನನ್ನ ಬೇಡಿಕೊಂಡಲ್ಲ ಅಂಗಲಾಚಿಕೊಂಡಲ್ಲ ಅವರ ಪ್ರಾರ್ಥನಾ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಅರ್ಜುನ ಅದನ್ನು ಕೇಳ್ಕೊಂಡಿದ್ದೇ ಅಲ್ಲ ಹೀಗಾಗಿ ನನ್ನಿಂದ ನಿನಗೇನಾದೀತು ಅಂತ ಗಂಡ ಹೆಂಡರಲ್ಲಿ ಈ ಪ್ರಶ್ನೆಗಳು ಬರ್ತಲೇ ಇರುತ್ತೆ ನಿಮಗೆ ನನ್ನ ಬಗ್ಗೆ ಏನಿಸುತ್ತೆ ನಿನಗೆ ನನ್ನ ಬಗ್ಗೆ ಏನನ್ನಿಸುತ್ತೆ ಯಾರಿಗೆ ಹೆಚ್ಚು ಕಳವಳ ಇರ್ತದೆಯೋ ಅವರಲ್ಲಿ ಪ್ರಶ್ನೆಗಳೆಲ್ಲ ಬರುವಂಥದ್ದು ಹಾಗಾಗಿ ಕೇಳ್ತಾನೆ ಕೇಳಿದ್ದಕ್ಕೆ ಅರ್ಜುನ ತುಂಬ ಮಾರ್ಮಿಕವಾಗಿ ಹೇಳ್ತಾನೆ ಸಾರಥ್ಯಂತು ತ್ವಯಾ ಕಾರ್ಯಂ ಇತಿಮೇ ಮಾನಸಂ ಸದಾ ಚಿರರಾಪ್ ಸೇಪ್ ಕಾಮಂ ತದ್ಭವಾನ್ ಕರ್ತು ಅರ್ಹಿಸಿ ತದ್ಭವಾನ್ ಕರ್ತು ಅರ್ಹತಿ ನನಗೆ ತುಂಬ ಚಿರರಾತ್ರೇಪ್ಸಿತ ಕಾಮಂ ಇದು ಮಹಾಭಾರತ ರಾಮಾಯಣಗಳಲ್ಲಿ ಬರುವ ಒಳ್ಳೆ ಫ್ರೇಜು ಒಳ್ಳೆ ಇಡಿಯಮ್ಮು ನನಗೆ ರಾತ್ರಿಯೆಲ್ಲ ಎಚ್ಚರಿಕೆ ಆದಾಗ ಲಿಂಗರಿಂಗ್ ಡಿಸೈರ್ ಅಂದರೆ ಇದು ಅಂತ ಮನಸ್ಸಿನಲ್ಲೇ ಗುಣಗುನಿಸ್ತಾ ಇದ್ದ ಬೈಕ್ ಏನಂದರೆ ನೀನು ನನಗೆ ಸಾರಥಿ ಆದರೆ ಎಷ್ಟು ಚೆನ್ನ ಅಂತ ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಅಂತಲ್ಲ ನಿನ್ನ ಸಾರಥಿ ಆದರೆ ಹೇಗಿರುತ್ತೆ ಅಂತ ಪ್ರೀತಿ ಇದೆ ಆದರೂ ನೀನು ನನಗೆ ಸಾರಥಿ ಆದರೆ ಚೆನ್ನ ಅದು ಮಾತ್ರವಲ್ಲ ನೀನೇ ಯುದ್ಧ ಮಾಡಿಬಿಟ್ರೆ ನಮಗೆ ಎಲ್ಲಿ ಕೀರ್ತಿ ಬರುತ್ತದೆ ನಾವು ಅನಿಸ್ಕೊಳ್ಳೋದು ಯಾವಾಗ ಈಗ ನೀನು ಸಾರಥಿ ಆದರೆ ಚೆನ್ನ ಅಂತ ನೋಡಿ ಅರ್ಜುನ ಅಲ್ಲಿಯೂ ತನ್ನ ಅನುಕೂಲವನ್ನು ಗಳಿಸಿದ ತಪ್ಪಲ್ಲ ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಅದಕ್ಕೆ ಅಂತ ಅನ್ನಲಿಲ್ಲ ಪಾಪ ಕೃಷ್ಣ ಅದನ್ನು ನುಮ್ಕೊಂಡಿರ್ತಾನೆ ಅಂತ ಅನಿಸುತ್ತೆ ಅಲ್ಲರಿ ಇಂದ್ರ ಕೊಟ್ಟ ಶಕ್ತಿಯುಧ ಅರ್ಜುನನಿಗಾಗಿಯೇ ಮೀಸಲು ಅಂತ ಕರ್ಣ ಅಂದುಕೊಂಡವನು ರಾತ್ರಿಯುದ್ಧವಾದಾಗ ಅಂದರೆ ಸಿಂಧು ಸವ್ಯರ ದೇಶಾಧಿಪತಿ ಜಯದ್ರಥನ ಸಾವಿನ ಬಳಿಕ ರಾತ್ರಿ ಇಡೀ ಯುದ್ಧ ಮುಂದುವರೆದಾಗ ಘಟೋತ್ಕಚ ಭಯಂಕರವಾಗಿ ಬೆಳೆದು ಕೌರವ ಸೇನೆಯನ್ನು ತ್ರಾಸ ಮಾಡಿದಾಗ ದುರ್ಯೋಧನ ಇದ್ದುಕೊಂಡು ಕೊಲ್ಲು ಇವನನ್ನು ದಿವ್ಯಾಯುಧ ಇದೆಯಲ್ಲ ನಿನ್ನಲ್ಲಿ ಆ ಇಂದ್ರಶಕ್ತಿ ಆಯುಧದಿಂದ ಕೊಲ್ಲು ಅಂದರೆ ಇಲ್ಲ ಅರ್ಜುನನಿಗಾಗಿ ಮೀಸಲಿಟ್ಟಿದ್ದೀನಿ ಅಂತಾನೆ ಆಗ ಕರ್ಣನಿಗೆ ದುರ್ಯೋಧನ ಹೇಳ್ತಾನೆ ಅಪ್ಪ ನಾಳೆ ಬೆಳಗನ್ನು ಕಂಡ್ರೆ ಅರ್ಜುನನೋ ಧರ್ಮರಾಜನೋ ಯಾರನ್ನೋ ಕೊಲ್ಲಬಹುದು ಈ ರಾತ್ರಿಯೇ ನಮ್ಮ ಪಾಲಿಗೆ ಚಿರರಾತ್ರಿ ಆಗಿಬಿಟ್ರೆ ಗತಿಯೇನೋ ಹಾಗಾಗಿ ಮೊದಲು ಕೊಲ್ಲು ಇವನನ್ನು ಬಿಡು ಆ ಬಾಣನ ಅಂತ ಬಿಟ್ಟು ಘಟೋತ್ಕಚನನ್ನು ಕೊಂದ ಅವನು ದೊಡ್ಡ ಶರೀರ ಬೆಳೆಸಿಕೊಂಡು ಒಂದು ಅಕ್ಷೋಹಣಿ ಸೇನೆಯ ಮೇಲೆ ಬಿದ್ದು ಅಷ್ಟು ಅಕ್ಷೋಹಣಿ ಸೇನೆಯನ್ನು ನಾಶ ಮಾಡ್ದ ಅಂತ ಸಾಯುವಾಗಲೂ ಶತ್ರುನಾಶಕ್ಕಾಗಿ ಪಾಪ ಆ ವೀರ ಯೋಧ ಆ ರಾಕ್ಷಸ ಯೋಧ ಆ ಕೆಲಸವನ್ನು ಮಾಡ್ತಾನೆ ಅವನ ತ್ಯಾಗ ಬಲಿದಾರ ತುಂಬ ದೊಡ್ಡದು ಯಾರ ಹೃದಯವನ್ನು ಕದರಿಸಬೇಕು ಆದರೆ ಇದನ್ನು ಕಂಡು ಕೃಷ್ಣ ಅದು ಏನು ಬುದ್ಧಿ ಗೆಟ್ಟು ವಿವೇಕ ಎಲ್ಲ ಕೂಡ ನಾವು ಎಕ್ಕುಟ್ಟು ಹೋಗಿ ಅಸಲು ಬಡ್ಡಿ ಚಕ್ರಬಡ್ಡಿ ಸಮೇತ ಎವಾಪರೇಟ್ ಆಗೋಗಿ ರಥದ ಮೇಲೆ ತಕದಿಮಿ ತಕದಿಮಿ ಕುಣಿಯೋದಕ್ಕೆ ಆರಂಭ ಮಾಡಿಬಿಡ್ತಾನೆ ಯಾಕೆ ಹಿಂಗೆ ಕುಣಿತಾ ಇದ್ದಾನೆ ಭೀಮ ಬಾಯಿ ಬಿಡ್ಕೋತಾ ಇದ್ದಾನೆ ಮಗ ಸತ್ತ ಅಂತ ಧರ್ಮರಾಜನಿಗೆ ಚಿಂತೆ ಆಗಿದೆ ಅರ್ಜುನನು ಮಂಕಾಗಿದ್ದಾನೆ ಕೃಷ್ಣ ಕುಣಿತಾ ಇದ್ದಾನೆ ಯಾಕೆಂದರೆ ಅರ್ಜುನ ಬಚಾವಾದ ಅಂತ ನಾನು ನನ್ನ ಸ್ನೇಹಿತ ವಾಸುಕಿಯು ಈ ಪ್ರಕರಣವನ್ನು ಮತ್ತೆ ಮತ್ತೆ ಮಾತಾಡ್ಕೊಂಡಿದ್ದೀನಿ ಎಂಥವರಿಗೂ ಒಂದು ವಿವೇಕ ಅನ್ನೋದು ಆ ಕ್ಷಣದಲ್ಲಿ ಲೋಪವಾಗುತ್ತದೆ ಯಾವಾಗ ಅಂದರೆ ಪ್ರೀತಿ ಇದ್ದಲ್ಲಿ ಪ್ರೀತಿಯ ಆಧಿಕ್ಯ ಮಾನ ಮರ್ಯಾದೆ ವಿವೇಕ ಎಲ್ಲವನ್ನೂ ಕಳೆದು ಬಿಡುತ್ತದೆ ಕೃಷ್ಣನಂಥವನು ಪ್ರೀತಿಗಾಗಿ ಹಂಬಲಿಸಿದ ಇದು ಮಹಾಭಾರತದಲ್ಲಿ ಕಾಣಿಸುವಂಥದ್ದು ತುಂಬ ತಪಸ್ವಿ ಜಿತೇಂದ್ರಿಯ ನಿರೀಹ ಏನನ್ನೂ ಬಯಸಲಿಲ್ಲ ಆದರೆ ಅರ್ಜುನನ ಸ್ನೇಹವನ್ನು ಒಂದಿಷ್ಟು ಬಯಸಿದ ಹಾಗಾಗಿ ಅವರ ಪ್ರಾಣ ಉಳಿಯಿತು ಅನ್ನೋದಕ್ಕೆ ಈ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ಟ ಭೀಮನ ಮನಸ್ಸಿನಲ್ಲಿ ಇಷ್ಟು ಬೇಜಾರಾಗಿರ್ಬೋದು ಅಲ್ಲ ಇವನಿಗೆ ನನ್ನ ತಮ್ಮನ ಪ್ರಾಣ ಗೊ ದೊಡ್ಡದಾಯಿತು ನನ್ನ ಮಗ ಸತ್ತಿದ ಮಾತ್ರ ಏನೂ ದೊಡ್ಡದಾಗ್ಲಿಲ್ಲ ಅಂತ ಹಿಡಿಂಬೆ ಸುಮ್ಮನೆ ಬಿಟ್ಟಿರ್ತಾಳೆ ಎಷ್ಟು ನಟಿಕೆ ಮುರಿದಿರ್ತಾಳು ಕೃಷ್ಣನಿಗೆ ಯಾವುದು ಬರಲೇ ಇಲ್ಲ ಮನಸ್ಸಿಗೆ ಅರ್ಜುನ ಉಳಿದ ಅಂತ ಅನ್ನುವುದಷ್ಟೇ ಅಷ್ಟು ಮಾತ್ರವಲ್ಲ ಆಗ ಕೃಷ್ಣನ ಬಾಯಿಂದ ಏನೆಲ್ಲ ಮಾತು ಬರ್ತದೆ ಅಂತಂದರೆ ತಾನು ಕೊಲ್ಲದೇ ಇರೋ ರಾಕ್ಷಸನೆಲ್ಲ ಅರ್ಜುನನಗೋಸ್ಕರ ಕೊಂದೇನೆ ಬಿಡ್ತಾನೆ ಬಕ ಹಿಡಿಂಬ ಮತ್ತು ನಿವಾತ ಕವಚಾದಿಗಳು ಮತ್ತು ಕಿರ್ಮೀರ ಈ ಥರ ಎಲ್ಲ ರಾಕ್ಷಸರನ್ನು ಕೊಂದೆ ಎಂದುಬಿಡ್ತಾನೆ ಅವ್ರನ್ನೆಲ್ಲ ಭೀಮ ಕೊಂದದ್ದು ಕೃಷ್ಣನ ಕೊಂದದ್ದು ಅರ್ಜುನನಿಗೋಸ್ಕರ ಏನೆಲ್ಲ ಮಾಡಿದೆ ಇವನು ಸತ್ತ ನೆಗೆದು ಬಿದ್ದ ಒಳ್ಳೇದಾಯಿತು ಅಂತ ಇದೊಂದೇ ಜಾಗದಲ್ಲಿ ಮಹಾಭಾರತ ಇಡಿಯಾಗಿ ಪರಿಷ್ಕೃತ ಆವೃತ್ತಿಯಲ್ಲಿಯೂ ಉಳಿದುಕೊಂಡು ಬಂದಿರುವಂಥದ್ದು ಕೃಷ್ಣನ ಒಂದು ಲೂಸ್ ಟಾಕ್ ಅವನು ಈವನ್ ಹೋಮರ್ ನಾಡ್ಸ್ ಅಂತಾರಲ್ಲ ಐರಾವತವೂ ಕೂಡ ಹೆಜ್ಜೆ ಅತ್ತ ಇತ್ತ ಇಟ್ಟಿತ್ತು ಅಂತ ಅವರು ಹೇಳ್ತಾರೆ ಆ ರೀತಿ ಯಾಕಾಯಿತು ಅಂದರೆ ಅರ್ಜುನನ ಮೇಲಿನ ಪ್ರೀತಿಯಿಂದ ತಪ್ಪಲ್ಲ ಸಣ್ಣ ಲೋಪ ಕೃಷ್ಣನೂ ಮನುಷ್ಯ ಅಂತ ತೋರ್ಪಡಿಸುವುದಾಗಿರಬೇಕಷ್ಟೆ ಇನ್ನೇನೂ ಅಲ್ಲ ಆದರೆ ಅರ್ಜುನ ಆ ಮಟ್ಟಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ನೆನ್ನೆ ನನ್ನ ಸ್ನೇಹಿತರು ವೆಂಕಟೇಶ್ ಶರ್ಮ ಅವರು ಕೇಳಿದರು ನಿಜವೇ ಹೌದು ಅರ್ಜುನ ಹಿತ್ತಾಳೆ ಅಲ್ಲ ಆದರೆ ಏನು ಮಾಡೋದು ಹದಿನಾಲ್ಕು ಕ್ಯಾರೆಟ್ ಗೋಲ್ಡು ಕೃಷ್ಣನೋ ಅಪರಂಜೆ ಏನು ಮಾಡುವುದು ಇದು ಇದ್ದದ್ದೇ ಇಜ್ಜೋಡು ಅರ್ಜುನ ನರನೆ ಕೃಷ್ಣ ನಾರಾಯಣನೇ ಕೃಷ್ಣನ ಪ್ರೀತಿಯ ಮಹಾಸಮುದ್ರಕ್ಕೆ ಅರ್ಜುನ ಎಷ್ಟು ಸುರಿಬಲ್ಲ ನೆನ್ನೆ ಹೇಳಿದ ಸ್ವಿಮ್ಮಿಂಗ್ ಪೂಲ್ ಅವನು ಕ್ಷೀರಸಾಗರ ಇವನು ಅಂತ ಇದು ಆದಂಥದ್ದು ಒಟ್ಟಿನಲ್ಲಿ ಕೃಷ್ಣಾರ್ಜುನರ ಪ್ರೀತಿ ವಿಶ್ವಾಸ ತುಂಬ ದೊಡ್ಡದಾದರೂ ಅಲ್ಲಿ ಕೃಷ್ಣನೇ ಮತ್ತೆ ಮತ್ತೆ ಆಸೆಪಟ್ಟು ಹೋದದ್ದಾಗಿ ಕಾಣಿಸುತ್ತದೆ ಅರ್ಜುನ ಕೃಷ್ಣನ ಸಾವನ್ನ ತುಂಬ ದುಃಖಿಸ್ತಾನೆ ಎಲ್ಲ ಮಾಡ್ತಾನೆ ಹೌದು ಆದರೆ ಕೃಷ್ಣನಷ್ಟು ಬರುವುದಿಲ್ಲ ಕೃಷ್ಣನಿಗೆ ಸಾಮರ್ಥ್ಯ ಇತ್ತು ಅಂತ ಅನ್ಬೋದು ಸಾಮರ್ಥ್ಯ ಇದ್ದರೆ ದೌರ್ಬಲ್ಯ ಯಾಕೆ ಅಂತ ಅನ್ಬೇಕಾಗುತ್ತದೆ ಏನು ಮಾಡೋಣ ಭಗವಂತನ ದೌರ್ಬಲ್ಯ ಅಂತ ನೋಡುವೆ ಅಲ್ವೇ ಮತ್ತು ರಾಮನಿಗೆ ಎಷ್ಟು ದೌರ್ಬಲ್ಯ ಬಂದುಬಿಡ್ತು ಸೀತಾ ವಿಷಯಕವಾಗಿ ಇಂಥ ದೌರ್ಬಲ್ಯ ಬಂತು ದಶರಥನ ವಿಷಯಕವಾಗಿ ಇಂಥ ದೌರ್ಬಲ್ಯ ಬಂತು ವ್ಯಾಸ ವಾಲ್ಮೀಕಿಗಳು ಮಹಾಕವಿಗಳಾಗಿರೋದಕ್ಕೆ ಕಾರಣ ತಮ್ಮ ನಾಯಕರು ಕೂಡ ಆಗ ಈಗ ಅಷ್ಟು ಇಷ್ಟು ಹೊಯ್ದಾಡ್ತಾರೆ ಅವರು ಕೆಟ್ಟದ್ದಕ್ಕೆ ಹೊಯ್ದಾಡಲಿಲ್ಲ ಒಳ್ಳೇದಕ್ಕೆ ಹೊಯ್ದಾಡಿದ್ರು ಅಂತ ಅಷ್ಟೆ ಕಾಳಿದಾಸ ವ್ಯಾಸ ವಾಲ್ಮೀಕಿ ಇವ್ರು ತೋರಿಸ್ತಾರೆ ರಾಮ ವಿರಹಸಂತಪ್ತನಾಗಿ ಸಂತಪ್ತನಾಗಿ ಹುಚ್ಚುಚ್ಚಾಪಟ್ಟೆ ಆಡುವುದನ್ನು ವಾಲ್ಮೀಕಿ ಬರೆದರೆ ಕೃಷ್ಣ ಅರ್ಜುನನಿಗಾಗಿ ಹುಚ್ಚಾಪಟ್ಟೆ ಆಡುವುದನ್ನು ಕಟ್ಟ ಕಡೆಗೆ ಶಿವ ಪಾರ್ವತಿಗಾಗಿ ಹರಸ್ತು ಕಿಂಚಿತ್ ಪ್ರತಿಲುಪ್ತ ಧೈರ್ಯ ಉಮಾಮುಖೆ ಬಿಂಬಫಲ ದರೋಷ್ಠೆ ವ್ಯಾಪಾರ ಯಾಮಾಸ ವಿಲೋಚನಾನಿ ಪಾರ್ವತಿಯ ತೊಂಡೆ ಹಣ್ಣಿನಂಥ ತುಟಿಯ ಮೇಲೆ ಒಂದು ಕ್ಷಣಕಾಲ ಶಿವ ತನ್ನ ಮೂರೂ ಕಣ್ಣುಗಳನ್ನು ಓಡಾಡಿಸಿಬಿಟ್ಟ ಅಂತ ಕಾಳಿದಾಸ ಬರೀತಾನೆ ಬೆಂಕಿಯ ಕಣ್ಣು ತಣ್ಣಗೆ ಅವಳ ಮುಖದ ಮೇಲೆ ಓಡಾಡ್ಬಿಡ್ತಂತೆ ಆ ವ್ಯಾಪಾರ ಯಾಮಾಸ ಆಕ್ಟಿವಿಟಿ ಮಾಡಿಬಿಡ್ತು ಅವನ ಮುಖದ ಮೇಲೆ ಅಂತಾನೆ ಕಾಳಿದಾಸ ಎಷ್ಟು ಸೂಚ್ಯವಾಗಿ ವರ್ಣಿಸ್ತಾನೆ ಚಂದ್ರೋದಯ ಆರಂಭ ಇವಾಂಬು ರಾಶಿ ಚಂದ್ರೋದಯ ಕಾಲದಲ್ಲಿ ಸಮುದ್ರ ಉಕ್ಕೇರೆ ಅಲೆಗಳು ಹೊಯ್ದಾಡುವಂತೆ ಶಿವ ಒಂದು ಕ್ಷಣಕಾಲ ಅಲ್ಲಿ ಇಲ್ಲಿ ಕಕ್ಕಾ ಬಿಕ್ಕಿ ಅಂತ ಯಾವ ಕವಿ ತನ್ನ ಇಷ್ಟ ದೈವವನ್ನು ಈ ಮಾನುಷತ್ವದಲ್ಲಿ ಹೀಗೆ ತೂಗಾಡಿಸ್ತಾನೋ ಅವನು ಮಹಾಕವಿ ಆಗ್ತಾನೆ ಆ ದೇವರನ್ನು ನಮ್ಮ ಪಾಲಿಗೆ ಮನುಷ್ಯರನ್ನಾಗಿ ಉಳಿಸಿಕೊಟ್ಟು ಬಾಳಿಸ್ತಾನೆ ಇಲ್ಲದೇ ಇದ್ದರೆ ಆ ದೇವರುಗಳು ನಿರ್ಜೀವರಾಗಿ ನಿರ್ಮಾನುಷ್ಯರಾಗಿ ಅಮಾನುಷರಾಗಿ ಭಯಾನಕರಾಗಿ ಅವರಿಗೆ ಎಂದೂ ನಮ್ಮ ಮೇಲೆ ಕರುಣೆ ಬರೋಲ್ಲ ಹಜಾರಿ ಪ್ರಸಾದ್ ದ್ವಿವೇದಿಯವರು ಬರೀತಾರಲ್ಲ ದೇವರು ಕ್ಷಮಿಸೋಲ್ಲ ಕಾರಣ ತಪ್ಪೇ ಮಾಡೋಲ್ಲ ಮನುಷ್ಯ ಕ್ಷಮಿಸ್ತಾನೆ ತಪ್ಪು ಮಾಡೋದ್ರಿಂದ ಅಂತ ಹೀಗಾಗಿ ವ್ಯಾಸ ವಾಲ್ಮೀಕಿ ಕಾಳಿದಾಸರು ಅವರವರ ದೇವರುಗಳನ್ನು ರಾಮ ಕೃಷ್ಣ ಶಿವರನ್ನು ಮುಂದಿಷ್ಟು ಕೈದಾಡಿಸುವ ಮೂಲಕ ಓಂಕಾರದ ಶಂಖನಾದಕ್ಕಿಂತ ದೂನ ಅಂತ ಮಾಡುವ ಮೂಲಕ ನಮ್ಮ ಪಾಲಿಗೆ ಉಳಿಸಿಕೊಟ್ರು ಕೃಷ್ಣ ನೀನು ಕಂಡಿದ್ದೀಯಪ್ಪ ಪ್ರೀತಿಯ ಸಂಕಟ ಏನು ಅಂತ ಬಾರೋ ನನ್ನ ಪ್ರೀತಿಗೆ ಪರಿಹಾರ ಕೊಡೋ ಅಂತ ಕೇಳಬಲ್ಲಿವೆ ರಾಮ ನೀನು ವಿಯೋಗದ ಸಂಕಟ ಏನು ಅಂತ ಬಲ್ಲೆಪ್ಪ ಹಾಗಾಗಿ ನನ್ನ ವಿಯೋಗವನ್ನು ಸ್ವಲ್ಪ ಉಪಶಮನ ಮಾಡೋ ಶಿವ ನಿನಗೆ ಗೊತ್ತು ಪ್ರಲೋಭನೆ ಎಂಥದ್ದು ಅಂತ ನಾನಿದು ಕಾಸೆ ಪಟ್ಟೆ ಸ್ವಲ್ಪ ಮನ್ನಿಸಯ್ಯ ಶೂಲವನ್ನು ನನ್ನ ಕಡೆ ಗುರಿ ಮಾಡಬೇಡ ಅಂತ ಕೇಳಬಲ್ಲಿವೆ ಈ ಸಲಿಗೆ ನಮ್ಮ ದೇವತೆಗಳಿಗೆ ಬರುವಂತೆ ಮಾಡಿದ್ರು ವ್ಯಾಸ ವಾಲ್ಮೀಕಿ ಕಾಳಿದಾಸರು ಇದು ಸನಾತನ ಧರ್ಮದ ಸ್ವಾರಸ್ಯ ಅಂತ ನನಗನ್ನಿಸುತ್ತದೆ ಹಾಗಲ್ಲವಾದರೆ ಶಿವ ರಾಮ ಕೃಷ್ಣ ಇವರೆಲ್ಲ ಯಂತ್ರಗಳಾಗ್ಬಿಡ್ತಾರೆ ಕಠೋರವಾಗಿಬಿಡ್ತಾರೆ ಅಲ್ಲ ಥರ ಆಗಿಬಿಡ್ತಾರೆ ರಾಮರಾಮ ಏವ ಗತಿ ಆ ಥರ ಆದರೆ ಅಷ್ಟು ಶುಷ್ಕವಾದರೆ ಅಷ್ಟು ಕ್ರೂರವಾದರೆ ಗತಿಯೇನು ಐ ಆಮ್ ದಿ ಮೋಸ್ಟ್ ಎನ್ ವಿ ಎಸ್ ಗಾರ್ಡ್ ಅಂತ ಮೋಸಸ್ನ ದೇವರ ಥರ ಆಗಿಬಿಟ್ಟಿರೋ ಗತಿಯೇನು ತುಂಬ ಕಷ್ಟ ಹೀಗಾಗಿ ನಾವು ಆ ಉದ್ಯೋಗ ಪರ್ವದ ಸಂದರ್ಭದಲ್ಲಿ ಕೃಷ್ಣನನ್ನು ಹೀಗೆ ಕಾಣ್ತೀವಿ ಆಮೇಲೆ ಇಷ್ಟೆಲ್ಲ ಅಪೇಕ್ಷೆಯನ್ನು ಪಡ್ತಾನಲ್ಲ ಚಿರರಾಪ್ತಿ ಎಪ್ಸಿತಮ್ ಕಾಮಮ್ ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಉಪಪನ್ನಮಿದಂ ಪಾರ್ಥ ಯತ್ ಸ್ಪರ್ಧೇತ ಮಯಾ ಸಹ ಸಾರಥ್ಯಂತೆ ಕರಿಷ್ಯಾಮಿ ಕಾಮಸಂಪದ್ಯತಾಂಥ ಆಲ್ ರೈಟ್ ಡನ್ ಉಪಪದ್ಯತಾಮ್ ಅನ್ನುವ ಸಂಸ್ಕೃತದ ಪದಕ್ಕೆ ಇವತ್ತಿನ ಇಂಗ್ಲೀಷ್ನ ಅನುವಾದ ಡನ್ ಅಂತ ಆಯಿತು ಅಂತ ಆಗಲಿ ಅಂತಲ್ಲ ಆಯಿತು ಅದು ಮುಗಿದಿದ್ದು ಗ್ರ್ಯಾಂಟೆಡ್ ಆಗೋಯ್ತು ಇನ್ನೇನು ನಿನಗೇನು ಏನು ಇದೆ ಅದನ್ನು ನಾನು ಮಾಡಿಬಿಡ್ತೀನಿ ಅಂತ ಅವನು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ ಅಂತ ಮಾಡ್ತಾನೆ ಹೀಗಾಗಿ ಮತ್ತು ನೋಡಿ ಕೃಷ್ಣನಿಗೆ ಒಂದು ಸ್ವಲ್ಪವೂ ಈರ್ಷೆ ಇಲ್ಲ ಅಪ್ಪ ನಾನು ಆ ಸ್ಪರ್ಧೆ ಮಾಡುವನು ಖಂಡಿತ ಅಲ್ಲ ನನ್ನ ಜೊತೆಗೆ ನೀನು ನನ್ನನ್ನು ಮೀರಿಸ್ತೀನಿ ಅಂತ ಯುದ್ಧ ಅಂದರೆ ಅದಕ್ಕೆ ತುಂಬ ಸಂತೋಷ ನಾನು ನಾನು ನಿರಾಯುಧನಾಗಿ ನಾನು ರಥದಲ್ಲಿದ್ದು ಸಾರಥ್ಯವನ್ನು ಮಾಡ್ತೀನಿ ನೀನೇ ಎಲ್ಲ ಕೀರ್ತಿಯನ್ನು ಪಡುಕು ಅಂತಂತಾನೆ ಹೀಗೆ ನಾನು ನಿನಗಾಗಿ ಸೋಲ್ತೀನಿ ಅಂತ ಗಂಡ ಹೆಂಡಿರಲ್ಲಿ ಹೆಂಡತಿ ಸ್ವಲ್ಪ ಪ್ರತಿಭಾಶಾಲಿನಿಯಾದರೆ ಗಂಡಂಗೆ ತಾಳೋಕ್ಕಾಗೋಲ್ಲ ಅರೆ ಗಂಡ ಸ್ವಲ್ಪ ಹೆಚ್ಚು ಪ್ರತಿಭಾಶಾಲಿ ಆದರೂ ಹೆಂಡತಿ ತಾಳ್ತಾಳೆ ಆ ಥರ ಪ್ರತಿಭಾಶಾಲಿನಿಯಾದ ಹೆಂಡತಿಯನ್ನು ತಾಳಿ ಮುಂದೆ ಹೋಗು ಅಂತ ಹೇಳಬಲ್ಲ ಗಂಡ ನಿಜವಾಗಿ ದೇವರಲ್ಲಿ ದೇವರು ನಾವು ಒಂದು ಚಲನಚಿತ್ರ ನೋಡಿದ್ವಲ್ಲ ಅಮಿತಾಭ್ ಬಚ್ಚನ್ ಜಯ ಮಾಡಿದ್ದು ಅಭಿಮಾನ ಅಂತ ಅಲ್ಲಿ ಕಾಣಿಸುವಂಥದ್ದು ಎಷ್ಟೋ ಕುಟುಂಬಗಳು ಹಾಳಾಗಿದ್ದು ಎಕ್ಕುಟ್ಟೋಗಿದ್ದು ಇದಕ್ಕೇನೆ ಸ್ನೇಹಿತರಲ್ಲಿಯೂ ಹಾಗೆ ಆದಾನ ಅಗ್ರತ ಸ್ಥಾನಂ ನಾನು ನಿನಗಿಂತ ಸ್ಮಾರ್ಟರ್ ಅಂತ ತೋರಿಸಿದ್ರೆ ಸ್ನೇಹ ನೆಗೆದು ಬಿತ್ತು ಹಾಗಾಗಿ ಸೋತು ಗೆಲ್ಲಬೇಕು ಕೃಷ್ಣ ಆ ಪ್ರಯತ್ನವನ್ನು ಮಾಡ್ತಾನೆ ಆಮೇಲೆ ಕೃಷ್ಣ ತಾನು ಪಾಂಡವರ ನೆಲೆಗೆ ಬರ್ತಾನೆ ಉಪಪ್ಲವ್ಯಕ್ಕೆ ಬರ್ತಾನೆ ಹೀಗೆ ಬಂದ ಮೇಲೆ ಸಂಜಯ ಬರ್ತಾನೆ ದುಪದನ ಪುರೋಹಿತ ಇತ್ತ ಕಡೆಗೆ ರಾಯಭಾರಕ್ಕೆ ಹೋಗಿ ಬಂದ ಮೇಲೆ ತಾವು ಮಾಡದೇ ಇದ್ದರೆ ಆಗೋದಿಲ್ಲ ನಾವು ಶಾಂತಿಗಾಗಿ ಕಳಿಸ್ತಾ ಇದ್ದೀವಿ ಅಂತ ದುರ್ಯೋಧನ ತನ್ನ ಕಡೆಯಿಂದ ಸಂಜಯನನ್ನು ಕಳಿಸ್ಕೊಡ್ತಾನೆ ಅದೊಂದು ಬೂಟಾಟಿಕೆ ಇದು ಆಗ ನೋಡಿ ಸಂಜಯ ಬಂದು ಬಹಳ ಪಾಂಡವರಿಗೆ ನೋವಾಗುವಂತೆ ಧೃತರಾಷ್ಟ್ರ ಸಂದೇಶ ಕೊಡ್ತಾನೆ ನೀವು ಧರ್ಮಾತ್ಮರು ಉತ್ತಮರು ನೀವು ಕಾಡಿಗೆ ಹೋಗ್ಬಿಡಿ ನಮ್ಮ ಮಕ್ಕಳ ಅಯೋಗ್ಯರು ಏನೂ ಕೇಳೋದಿಲ್ಲ ನಿಮಗೆ ಕಾಡು ಅಭ್ಯಾಸ ಆಗಿದೆ ನಮ್ಮ ಮಕ್ಕಳಿಗೆ ಊರ ಅಭ್ಯಾಸವಾಗಿದೆ ನೀವು ಅಲ್ಲಿರಲಿ ನಾವಿರಲಿಲ್ಲಿ ಯೂ ಎಂ ಯೂ ಎಂ ವಯಂ ವಯಂ ಚೆನ್ನಾಗಿರುತ್ತೆ ಅಂತ ಅಲ್ಲದೆ ಯುದ್ಧ ಎಂಥ ಪಾಪಿಷ್ಟವಾದ ಕೆಲಸ ರಕ್ತ ಪಿಪಾಸಿಗಳು ಮಾಡ್ತಕ್ಕಂಥದ್ದು ಅಂತೆಲ್ಲ ಹೇಳಿಬಿಡ್ತಾನೆ ಆಗ ಕೃಷ್ಣನಿಗೆ ರೇಗಿ ಹೋಗಿಬಿಡ್ತದೆ ಯಸ್ನ್ ಗೃಧ್ರೋ ಧೃತರಷ್ಟ್ರಸ್ವುತ್ರ ದೇಶಾಂ ಕಲಹೋ ನಾತ್ರ ಮೂರ್ಛೇತ್ ಎಲ್ಲಿ ಧೃತರಷ್ಟ್ರ ತನ್ನ ಮಕ್ಕಳೊಂದಿಗೆ ಲೋಭವೇ ಮೂರ್ತಿ ವ್ಯತ್ಯೆ ಜಾನೋ ಅಲ್ಲಿ ಯುಧ್ಧೇನಾಗೋದಕ್ಕೆ ಸಾಧ್ಯ ಏತೇ ಮಂದ ಮೃತ್ಯಪ ಸನೀತ ಧಾತುರಷ್ಟ್ರೇಣ ಮೂ ಇದ್ ಪುನಃ ಕರ್ಮ ಪಾಪಿಯೇವ ಸಭಾ ಮಧ್ಯೆ ಪಶ್ವೃತ್ತೂರೂ ಯದೇಕ್ಷ ಕುರವೋ ಭೀಷ್ ಕಾಮಾನು ಕಾಮಾನುಗೇನ ಉಪರುದ್ಧಾಂ ರುದಂತೀ ಸ್ವಯಂ ತಮ್ ಪ್ರಾರ್ಥೆಯೇ ತತ್ರ ಗಂತು ಸಮಾಧಾತು ಕಾರ್ಯಮೇತದ್ವಿಪನ್ನಂ ಸು ಮತ್ತೆ ಹೇಳ್ತಾನೆ ಎಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಎಷ್ಟು ನೋವನ್ನು ಉಂಟು ಮಾಡಿದರೂ ಭೀಷ್ಮ ದ್ರೋಣಾದಿಗಳು ಇದ್ದಾಗ ಅಂಥ ಒಂದು ಸಭೆ ಅಂಥ ಸಭಿಕರು ಇದ್ದ ಜಾಗದಲ್ಲಿ ನ್ಯಾಯ ಧರ್ಮ ಬರುವುದುಂಟ ಯುದ್ಧವಲ್ಲದೆ ಇನ್ನೇನಾಗೋದಕ್ಕೆ ಸಾಧ್ಯ ಅಂತ ಮಹೋನ್ನತವಾದ ಪ್ರತಿಮೆಯನ್ನೇ ಕೊಟ್ಟುಬಿಡ್ತಾನೆ ಇದು ಮಹಾಭಾರತದ ಆದಿಯಲ್ಲೂ ಬರ್ತದೆ ಪಾತ್ರದ ಬಾಯಲ್ಲಿ ಕವಿನಬದ್ಧ ಪ್ರೌಢಕ್ತಿಯಾಗಿ ಬರೋದು ಇಲ್ಲಿಯೇ ದುರ್ಯೋಧನೋ ಮನ್ಯುಮಯೋ ಮಹಾದ್ರಮ ಸ್ಕಂದರ್ಣ ಶಕುನಸ್ತ ಶಾಖಾ ದುಃಾಸನ ಪುಷ್ಪಫಲೇ ಸಮೃದ್ಧೆ ಮೂಲ್ರಾಜ ಧೃತರಷ್ಟ್ರ ಅಮನೀಷಿ ಯುದಿರೋ ಧರ್ಮಮಯೋ ಮಹಾದ್ರ ಸ್ಕಂಧೋರ್ಜುನ ಭೀಮಸೇನೋ ಶಾಖಾ ಮಾದ್ರೀಪುತ್ರ ಪುಷ್ಪಫಲೇ ಸಮೃದ್ಧೇ ಮೂಲಂ ತ್ವಹಂ ಬ್ರಹ್ಮ ಚ ಬ್ರಾಹ್ಮಣಶ್ಚ ಧರ್ಮದ್ರಮ ಧರ್ಮವೃಕ್ಷ ಒಂದು ಕಡೆಗೆ ಅಧರ್ಮವೃಕ್ಷ ಒಂದು ಕಡೆ ಇದೆ ದುರ್ಯೋಧನೇ ಅಧರ್ಮವೃಕ್ಷ ಅದರ ಬೇರು ಧೃತರಾಷ್ಟ್ರ ಅವಿಕಿ ಅದರ ಕೊಂಬೆ ರೆಂಬೆಗಳು ಶಕುನಿ ಮತ್ತು ಕರ್ಣ ಇನ್ನು ದುಶಾಸನ ಹೂವು ಹಣ್ಣು ಈಚು ಎಲ್ಲ ಪಾಂಡವರಲ್ಲಿ ಯುಧಿಷ್ಠಿರ ಧರ್ಮ ವೃಕ್ಷ ನಾನು ಮತ್ತು ವೇದ ಮತ್ತು ಜ್ಞಾನಿಗಳು ಅದರ ಬೇರು ಭೀಮ ಅದರ ಕಾಂಡ ಅರ್ಜುನ ಅದರ ಶಾಖೋಪಶಾಖೆಗಳು ನಕುಲ ಸಹದೇವರು ಹೂ ಹಣ್ಣುಗಳು ಅಂತ ಹೇಳಿ ಒಂದು ಮಹಾ ಪ್ರತೀಕವನ್ನು ಮಾಡಿ ದಸ್ ಪೋಲರೈಸೇಷನ್ ಸ್ಟಾರ್ಟ್ಸ್ ಅಂತ ಹೇಳ್ತಾನೆ ಕುಮಾರವ್ಯಾಸ ಭಾಳ ಚೆನ್ನಾಗಿ ಕೃಷ್ಣನ ಬಾಯಲಿ ಹೇಳಸ್ತಾನೆ ಲಲನೆ ಸುಲಿಬಡದು ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಹಂಗಿಗನು ನಾನಿಂದ ಅಂತ ಅವಳು ಆವತ್ತು ತುಂಬಿದ ಸಭೆಯಲ್ಲಿ ಬಟ್ಟೆಗೆ ಗತಿಯಲ್ಲದೆ ಗೋಳಾಡ್ತಾ ಇದ್ದಾಗ ಆ ಋಣ ನನಗೆ ಬಿಟ್ಟಿದ್ದಲ್ಲ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಹೇಳಿಯೂ ಕೂಡ ಕಟ್ಟ ಕಡೆಗೆ ಕೌರವರು ಪಾಂಡವರ ಸಂಧಿವಿಧಾನ ಧೌರಯ್ಯನಾಗಿ ಪಾಂಡವರ ಕಡೆಯಿಂದ ತಾನು ಸಂಧಿಗೆ ಹೋಗುವಾಗ ಎಲ್ಲರನ್ನೂ ಮಾತಾಡಿಸಿಕೊಂಡು ಎಲ್ಲರ ಅಭಿಪ್ರಾಯವನ್ನು ತಿಳಿದುಕೊಂಡು ಆ ಮೂಲಕವಾಗಿ ರಾಯಭಾರವನ್ನು ಕಟ್ಟಕಡೆಯ ಒಂದು ರಾಯಭಾರವನ್ನು ಮಾಡ್ತೀನಿ ಹೊರಡ್ತಾನೆ ಯತಿಷ್ಯೆ ಪ್ರಶಮ ಕರ್ತು ಲಕ್ಷಯಿಷ್ಯೆ ಚೇಷ್ಟಿತ್ತ ಕೌರವಾಂ ಪ್ರವೃತ್ತಿಂಚ ಗುಧಾಧಿಕಾರಿಕ ನಿಶಮ್ಯ ವಿನಿವರ್ತಿಷ್ಯೆ ಜಯ ತವ ಭಾರತ ಯುದ್ಧಮೇವ್ ಆಶಂಸಾ ಪರೈಸ್ಸ ನಿಮಿತ್ತಾದುಬವಂತ ಮೇ ಎತ್ ಪಾಂಡವಾಂ ಹಿ ನಾಸ್ತಿ ಸ್ವಕಂ ಅವನು ಹೇಳ್ತಾನೆ ನೋಡಿ ಧರ್ಮರಜ ನಿನ್ನಪೇಕ್ಷೆ ಸಂಧಿ ಅದನ್ನೇ ನಾನು ಪ್ರಯತ್ನ ಮಾಡ್ತೀನಿ ಆದರೆ ವಾಸ್ತವವನ್ನು ನೋಡಬೇಕು ನಿನ್ನ ಅಪೇಕ್ಷೆ ನಿನ್ನ ತಮ್ಮಂದಿರ ಅಪೇಕ್ಷೆಯೂ ಸಂಧಿ ಅದನ್ನು ನಾನು ಪ್ರಯತ್ನಿಸ್ತೀನಿ ಆದರೆ ವಾಸ್ತವ ನೋಡಿದರೆ ದುರ್ಯೋಧನ ಆಗಿಲ್ಲ ನೋಡಿದ್ರೆ ರಿಯಾಲಿಟಿ ಯುದ್ಧವೇ ಆಗುತ್ತದೆ ಅಂತ ನಿನ್ನ ಐಡಿಯಾಲಿಟಿ ಸಂಧಿಯೇ ಆಗಲಿ ಅಂತ ದರ್ ಈಸ್ ದಿ ಎಟರ್ನಲ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಐಡಿಯಾಲಿಟಿ ಆ್ಯಂಡ್ ರಿಯಾಲಿಟಿ ನೋಡೋಣ ನಾನು ಯಾವುದನ್ನು ಕೂಡ ಮೋಸವಿಲ್ಲದೆ ವಂಚನೆ ಇಲ್ಲದೆ ಮಾಡ್ತೀನಿ ಪ್ರಶಮಂ ಕರ್ತು ಲಕ್ಷಯಿಷ್ಯೆ ಅಮಾಯಯ ಅಂತೆಲ್ಲ ಮುಂದೆ ಮಾತು ಬರುತ್ತದೆ ಹಾಗೇಳಿ ಅವನು ಹೊರಡೋದಕ್ಕೆ ಸಿದ್ಧವಾಗ್ತಾನೆ ಭೀಮ ಅವನೂ ಸಂಧಿಯ ಮಾತಾಡೋದನಲ್ಲ ಅಂತ ಅಭೂತಪೂರ್ವ ಭೀಮಸ್ಯ ಮಾರ್ಧವೋಪಗತಂ ವಚಃ ಗಿರೇರಿವ ಲಘುತ್ವ ತತ್ ಶೀತತ್ವಮಿವ ಪಾವಕೇ ಇದೇನು ಬೆಟ್ಟ ಹಗುರವಾಯಿತು ಬೆಂಕಿ ಚಂದನವಾಯಿತು ಭೀಮ ನೀನೂ ಸಂಧಿ ಎಂದು ಬಿಟ್ಟಿಯರ ಎಂಥದ್ದಿದ್ದು ಟುಸ್ಪಟಾಕೆ ಅಂತ ಕೇಳ್ತಾನೆ ಆಮೇಲೆ ಭೀಮ ಕೋಪಿಷ್ಟನಾಗಿ ಕೋಲಾಹಲ ಮಾಡ್ತಾನೆ ಆಗ ಅವನು ಹೇಳ್ತಾನೆ ಇಲ್ಲಪ್ಪ ಆಶಂಕ ಮಾನೋಹಂ ತವ ತ ತದುನ್ನ ಕ್ಲೀಬಯ ವಾಚಾ ತೇಜಸ್ತೆ ಸಮದೀಪಯಂ ನೀನು ಎಂಥ ಮಹಾವೀರ ಅಂತ ಗೊತ್ತಿಲ್ವಾ ನಿನ್ನಂಥ ವೀರನಿಗೆ ಶಾಂತಿಯೆಲ್ಲ ಬೇಕಾಗಿರೋದು ಕ್ರಾಂತಿ ನಿನ್ನ ಲಕ್ಷಣ ಅದು ನಿನ್ನ ಹೆಗಲಿನ ಮೇಲೆ ಗದೆ ಇರಬೇಕು ಅದು ತೂಗಾಡ್ತಾ ಇರಬೇಕು ಅದು ಊರೆಗೋಲಿನ ಥರ ಆಗಬಾರ್ದು ವೈರಿಗಳಿಗೆ ಮೃತ್ಯುದಂಡ ಆಗಬೇಕು ಆಮೇಲೆ ಅವನು ಹೇಳ್ತಾನೆ ದೈವೆ ಚ ಮಾನುಷೇ ಚೈವ ಸಂಯುಕ್ತ ಲೋಕಕಾರಣ ಅಹಿಂಧೆ ತತ್ಕರಿಷ್ಯಾಮಿ ಪರಂ ಪುರುಷಕಾರತಃ ದೈವಂತು ನಮಯಾಶಕ್ಯ ಕರ್ಮಕರ್ತು ಕಥಂಚನ ಮತ್ತೆ ಹೇಳ್ತಾನೆ ನೋಡಿ ದೈವ ಪುರುಷಕಾರ ವಿಧಿ ಮತ್ತು ಪೌರುಷ ಮಾನವ ಪ್ರಯತ್ನ ಅಂತ ಎರಡುಂಟು ನನಗೆ ಮಾನವ ಪ್ರಯತ್ನ ಮಾತ್ರ ಗೊತ್ತು ದೈವ ಗೊತ್ತಿಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ ದೇವರಾಗಿದ್ದರೂ ಹೇಳ್ದ ಅಂದರೆ ಇದು ಲೀಲೆ ಅಂತ ಅನ್ಬೋದು ಇಲ್ಲ ಅವನು ಮನುಷ್ಯನಾಗಿ ಹೇಳ್ದ ಅಂದರೆ ಸತ್ಯ ಹೇಳದ ಅಂತ ಅನ್ಬೋದು ಎರಡರೊಳಗೂ ಸ್ವಾರಸ್ಯ ಇದೆ ಸರ್ವತಾತುಮಯ ಕಾರ್ಯಂ ಧರ್ಮರಾಜಸ್ಯ ಶಾಸನ ವಿಭಾವ್ಯಂ ತಸ್ಯ ಕರ್ಮ ಕರ್ಮಪಾಪಂ ದುರಾತ್ಮನಃ ಅಷ್ಟೆ ನಾನು ಸಾಮೋಪಾಯಕ್ಕಾಗಿಯೇ ಬಂದಿದ್ದೀನಿ ಅಂತಾನೆ ಆಗ ದ್ರೌಪದಿ ಬಂದು ಗೋಳಾಡಿದಾಗ ಮತ್ತೆ ಕರಗಿ ಹೇಳ್ತಾನೆ ಅಚಿರಾ ದ್ರಕ್ಷಸೆ ಕೃಷ್ಣೇ ರುದತೀರ್ ಭರತಸ್ತ್ರೀಯ ಧತರಾಷ್ಟ್ರಾ ಕಾಲಪಕ್ವಾ ನಚೇತ್ ಶೃಣಂತಿ ಮೇವಚ ಶೇಷ್ಯಂತೆ ನಿಹತ ನಿಹತ ಭೂಮೌ ಶ್ವಶೃಗಾಲ ಧನೀಕೃತ ಅಮ್ಮ ಮತ್ತೆ ಬೇಗದಲ್ಲಿಯೇ ವೈರಿ ಸ್ತ್ರೀಯರು ನಿನ್ನಂತೆ ಅಳುವುದನ್ನು ನೋಡ್ತೀಯ ಮಾತ್ರವಲ್ಲ ಭೀಮಾರ್ಜುನರಿಂದ ಯುದ್ಧದಲ್ಲಿ ಶತ್ರು ಸಂಹಾರವಾಗುವುದನ್ನು ನೋಡ್ತೀಯ ಧೃತರಾಷ್ಟ್ರನ ಸಂತತಿ ಕಾಲಪಕ್ವ ಅದೊಂದು ಎ ಅವರ ಕಾಲದಿಂದಲೇ ರೋಸ್ಟೆಡ್ ಆ್ಯಂಡ್ ಬೇಕ್ಡ್ ಅಂಡ್ ಕುಕ್ಡ್ ಆ್ಯಂಡ್ ಬಾಯಿಲ್ಡ್ ಎಲ್ಲ ಆಗಿಬಿಟ್ಟಿದ್ದಾರೆ ಹೀಗಾಗಿ ಅವರು ನನ್ನ ಮಾತು ಕೇಳದೇ ಇದ್ದರೆ ಅವರು ಭೂಷಯನವೇ ಮಾಡಬೇಕು ನಾಯಿ ನರಿಗಳು ಹದ್ದು ಇವುಗಳು ತಿನ್ನಬೇಕಾಗುತ್ತದೆ ಹಾಗಾಗಿ ದ್ಯೌಪತಿಶ್ಚ ಸನಕ್ಷತ್ರ ನಮೇ ಮೋಘಂ ಬಚೋ ಭವೇತ್ ಮೇದಿನೀಚ ಶತದಾ ಭವೇತ್ ಶಲೆದ್ದಿ ಹಿಮವಾನ್ ಶೈಲ ಹಿಮವಂತ ಅಲ್ಲಾಡಿಯಾನು ಭೂಮಿ ಸೀಳೀತು ಸಮುದ್ರ ಉಕ್ಕೀತು ಒಣಗಿ ಹೋದೀತು ನನ್ನ ಮಾತು ಸುಳ್ಳಾಗೋದಿಲ್ಲ ಸತ್ಯಂತೆ ಪ್ರತಿಜಾನಾಮಿ ಕೃಷ್ಣೇ ಬಾಷ್ಪೋ ನಿಗೃಹೀತಾಂ ಕಣ್ಣೀರು ಹಿಡ್ಕೋ ತಾಯಿ ನನ್ನ ಮಾತು ಸುಳ್ಳಾಗೋದಿಲ್ಲ ಈ ಮಾತೂ ಆಡ್ತಾನೆ ಇದೇನು ಅಲ್ಲಿ ಹಿಂಗೆ ಸಂಧಿ ಅಂತಾನೆ ಅಲ್ಲಿಯೇ ಅವರ ಪಾಂಡವರು ಎದುರಿಗೆ ದ್ರೌಪದಿಗೆ ಹೀಗೆ ಹೇಳ್ತಾನಲ್ಲ ಅಂದರೆ ಗೊತ್ತು ನಿಮ್ಮ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ನಿಮ್ಮ ಕೆಲಸ ಆಗೋಲ್ಲ ಇವಳು ಇಚ್ಛೆ ಆಗುತ್ತದೆ ಅಂದರೆ ಗೊತ್ತಿದ್ದರೂ ಕೂಡ ಕೆಲಸ ಫ್ಲಾಪ್ ಆಗುತ್ತೆ ಅಂತಂದ್ರೂ ಹೋಗ್ತಾನಲ್ಲ ಯಾಕೆ ಅಂದರೆ ಒಂದು ಪ್ರಯತ್ನ ಅನ್ನುವುದು ನಮ್ಮ ಕೈಯಲ್ಲಿದೆ ಅದನ್ನು ಮಾಡೋಣ ಫೇಲ್ ಆಗ್ಬೋದು ಆದರೆ ಎಕ್ಸಾಮ್ಗೆ ಹೋಗದೇ ಇರಬಾರ್ದು ಚೆನ್ನಾಗಿಯೇ ಬರೀಬೇಕು ಹಾಗೆ ಬರೆದು ಕೂಡ ಫೇಲ್ ಆಗ್ಬೋದು ಪೇಪರ್ಗಳೇ ಕಿತ್ತೋಗ್ಬೋದು ಅಥವಾ ನಮಗೆ ಒಂದೂ ಪ್ರಶ್ನೆ ಉತ್ತರ ಕೊಡದೇ ಇರತಕ್ಕಂಥ ರೀತಿಯ ಪ್ರಶ್ನೆ ಪತ್ರಿಕೆ ಸಜ್ಜಾಗಿ ಬರಬಹುದು ಅಥವಾ ನಮಗೆ ಪರೀಕ್ಷೆಯ ಆ ಒಂದು ಸಭೆಯಲ್ಲಿ ಆ ಪರೀಕ್ಷೆ ಹಾಲ್ ಎಕ್ಸಾಮಿನೇಷನ್ ಹಾಲ್ನಲ್ಲಿ ತಲೆ ತಿರುಗಿ ವಾಂತಿಯಾಗಿ ಮೂರ್ಛೆಯೇ ಬರಬಹುದು ಏನೂ ಆಗ್ಬೋದು ಪಾಸಾಗ್ತಿವೋ ಗೊತ್ತಿಲ್ಲ ಆದರೆ ಹೋಗುವುದಂತೂ ಹೋಗುವುದು ಮಾಡುವುದಂತೂ ಮಾಡಬೇಕು ಈ ಮಟ್ಟದಲ್ಲಿ ದುರಂತವೇ ಎದುರಾಗಿದ್ದರೂ ಯುದ್ಧ ಮಾಡಬೇಕು ಒಬ್ಬ ಸೈನಿಕನಿಗೆ ಈ ಥರ ಇರುತ್ತೆ ನಾನು ಯುದ್ಧದಲ್ಲಿ ಸಾಯಬಹುದು ಅದಕ್ಕೆ ನಾನು ಯಾಕೆ ಯುದ್ಧಕ್ಕೆ ಹೋಗಲಿ ಅಂತ ಕೈಕಟ್ಟುಕೊಂಡು ಕೂತರೆ ದೇಶ ರಕ್ಷಣೆ ಹೇಗಾಗುತ್ತದೆ ಭಗವದ್ಗೀತೆಯಲ್ಲಿಯೇ ಅರ್ಜುನನಿಗೆ ಹೇಳ್ತಾನೆ ಹಥೋವಾ ಪ್ರಾಪ್ಸ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಮಂತ ಇದನ್ನು ಕೃಷ್ಣ ಮಾಡಿ ತೋರಿಸ್ತಾ ಇದ್ದಾನೆ ಹೀಗೆ ಕರ್ಮಯೋಗದ ಪರಾಕಾಷ್ಟಿಯನ್ನು ಇಟ್ಟುಕೊಂಡು ಅವನು ಹೊರಟುತ್ತಾನೆ ಅವನು ಹೊರಟ ರೀತಿ ಎಂಥದ್ದು ಮತ್ತೆ ಉದ್ಯೋಗ ಪರ್ವದಲ್ಲಿ ಏನಾಗುತ್ತದೆ ಎನ್ನುವುದನ್ನು ನಾಳೆ ನೋಡೋಣ ನಮಸ್ಕಾರ